ರಾಬರ್ಟ್ ನಲ್ಲಾಗ್ಲಿ ಕಾಟೇರ ನಲ್ಲಾಗ್ಲಿ ನೀವು ಏನನ್ನ ಪ್ರಾಮಿಸ್ ಮಾಡಿದ್ರೋ ಚಿತ್ರದ ಬಿಡುಗಡೆಗೆ ಮುಂಚೆ ಅದನ್ನೇ ಡೆಲಿವರ್ ಮಾಡಿದೀರಿ ವಿಚ್ ಅ ಗ್ರೇಟ್ ಫೀಟ್ ಅದು ಸುಲಭ ಅಲ್ಲ ಅಂತ ನಾನು ಮಾಡ್ಕೊಂಡಿದ್ರೇಷನ್ ಈ ಸ್ವಲ್ಪ ಗೆಲುವಿನ ಬಗ್ಗೆ ಸಕ್ಸಸ್ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ರೈಟಿಂಗ್ ಹೋಗ ಇದು ಈ ಗೆಲುವಿನ ಪ್ರಮಾಣದ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಇದು ಇದು ಯಾವ ಮಟ್ಟಕ್ಕೆ ಒಂದು ದೊಡ್ಡ ಗೆಲುವಾಗಿದೆ ಅದರ ಬೇಸಿಕಲಿ ಅದರ ಪ್ರಮಾಣದ ಬಗ್ಗೆ ಈ ವರ್ಷದ ಅತಿ ದೊಡ್ಡ ಹಿಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಆ್ಯಂಡ್ ನೀವು ಒನ್ ಆಫ್ ದಿ ಟಾಪ್ ಗ್ರಾಸರ್ಸ್ ಅಥವಾ ಫುಟ್ಫಾಲ್ ಸ್ಟರ್ ಲೆಗ್ದಲ್ಲಿ ಹೋದ್ರೂ ಐ ಥಿಂಕ್ ದಿಸ್ ವಿಲ್ ಜಾಯಿನ್ ದಿ ಟಾಪ್ ಟಾಪ್ ಲೀಗ್ಸ್ ಐ ಟು ಸೇ ನಂಬರ್ಸ್ ಗ್ರೂಪ್ ಆಫ್ ಈ ಥರ ಫಿಲಮ್ಗಳು ಅಂತ ಬಂದಾಗ ಸೊ ಆ ಲೀಗ್ಗೆ ಸೇರುವಂತ ಸಿನಿಮಾ ಇದಾಗುತ್ತೆ ನಮಗೆ ಅಂತ ಅಂದರೆ ದಿಸ್ ಇಸ್ ದಿ ಥಿಯೇಟರ್ ಫುಟ್ಫಾಲ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ವೈಸಲ್ಲಿ ಆಗಿರ್ಬೋದು ರಿಪೋರ್ಟ್ ಆ್ಯಂಡ್ ರೀಚ್ ವೈಸ್ ಆಗಿರ್ಬೋದು ಸೊ ಎಲ್ಲ ಪುಟ್ ಟುಗೆದರ್ ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ದ ಫೀಡ್ಬ್ಯಾಕ್ಸ್ ಆ್ಯಂಡ್ ರಿಪೋರ್ಟ್ಸ್ ಶೋರ್ ಆ್ಯಂಡ್ ಇದು ಸದ್ಯದಲ್ಲೇ ನಿಲ್ಲೋ ಸೂಚನೆಗಳು ಕಾಣಿಸ್ತಾ ಇಲ್ಲ ಅಲ್ಲ ಅಂದರೆ ಬೆಟ್ ಯೂಶಲಿ ಏನಾಗಿಬಿಡುತ್ತೆ ಫಸ್ಟ್ ವೀಕೆಂಡ್ ನೋಡ್ತಾರೆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಸೆಕೆಂಡ್ ವೀಕೆಂಡ್ ತನಕ ದಾಟ್ಬಿಟ್ಟಿದ್ದೀವಿ ಹೌದು ಹೌದು ಈಗಲೂ ಕೂಡ ಬುಕ್ಕಿಂಗ್ಸ್ ಎಲ್ಲ ಸ್ಟ್ರಾಂಗ್ ಆಗೇ ಇವತ್ತಿಗೂ ನಿಮಗೆ ವೀಕೆಂಡ್ಸ್ ಅಲ್ಲಿ ಫುಲ್ ಆಗೋದು ಓಕೆ ಕಾಮನ್ ಇದೆ ವೀಕ್ ಡೇಸಲ್ಲಿ ಕೂಡ ಫೋರ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಶೋಸ್ ಇಟ್ಸ್ ರನ್ನಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ಅಂದರೆ ದಿ ಫ್ಯಾಮಿಲಿ ಆಡಿಯನ್ಸ್ ದಟ್ ಇಸ್ ಸೆವೆನ್ ಟಿಕೆಟ್ಸ್ ಸಿಕ್ಸ್ ಟಿಕೆಟ್ಸ್ ಫೈವ್ ಟಿಕೆಟ್ಸ್ ಅಟ್ ಟೈಮ್ ಅಂದರೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಜಾಯ್ನ್ ಆಗುವಂಥವ್ರು ಆ ಥರದ್ದೇನೆ ತುಂಬ ನಮಗೆ ಥಿಯೇಟರ್ಸ್ ಆ್ಯಂಡ್ ಸಿಟೀಸ್ ಬಿಟ್ಟು ಕೂಡ ಇಟ್ ಈಸ್ ವೆರಿ ಸ್ಟ್ರಾಂಗ್ ಬೀಟ್ ಮೈಸೂರು ರೀಜನ್ ಆಗಿರ್ಬೋದು ಹುಬ್ಳಿ ರೀಜನ್ ಆಗಿರ್ಬೋದು ಅಥವಾ ಈ ಕಡೆ ಹೊಸ್ಪೇಟೆ ರಾಯಚೂರು ಜಿ ರೀಜನ್ ಆಗಿರ್ಬೋದು ಎವ್ರಿವೇರ್ ಇಟ್ ಈಸ್ ದ ಸೇಮ್ ಥಿಂಗ್ ಅಂದರೆ ಥಿಯೇಟ್ರ್ ನಮ್ಗ್ ಫೋನ್ ಮಾಡಿ ಹೇಳ್ತಾ ಇರೋದು ಹೆಂಗೆ ಅಂತಂದರೆ ಸರ್ ಎಷ್ಟೋ ದಿಸ ಆಗೋಯ್ತು ಸರ್ ನಮಗೆ ಮತ್ತೆ ಟ್ರಾಕ್ಟರ್ ಟ್ರಾಕ್ಟರ್ ಜನ ಬರ್ತಾ ಇರೋದು ಹೆಣ್ಮಕ್ಳುಗಳು ಬರ್ತಾ ಇರೋದು ಇದು ನಾವು ನೋಡಿ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಇಮೋಷ್ನಲ್ ಆಗಿ ಹೋಗ್ತಾ ಇರೋದು ಇದು 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 ನಾವು ದಿನ ಸರ್ ಅಂತ ಅದು ರೀಚ್ ಆಗಿದೆ ಅಂತ ನಿಮ್ಮ ದೇಶನ ಚಿತ್ರಗಳಲ್ಲಿ ಇದು ಟಾಪ್ ಗ್ರಾಸರ್ ಸರ್ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಆಗತ್ತೆ ಹಾಕೋಸರ್ಸೆಂಟ್ ಆಗುತ್ತೆ ಇದು ನಾವು ನೋಡ್ತಿರೋದ್ರಲ್ಲಿ ಗೊತ್ತಾಗ್ತದೆ ನಮಗೆ ನಂಬರ್ಸ್ ಏನು ಹೆಂಗೆ ಅಂತ ಅಂದ್ಬಿಟ್ಟು ಅಂತ ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಪ್ರೊಡಕ್ಷನ್ ಕಡೆಯಿಂದ ಯು ಕೆ ನಾಟ್ ಟೆಲ್ ದಿ ನಂಬರ್ಸ್ ಅಂತಂದ್ರೂ ಬಿನ್ ಸೋಲ್ಡ್ ಅಂದರೆ ಬರೀ ಒಂದು ಆ್ಯಪಲ್ಲಿ ಎಷ್ಟು ಟಿಕೆಟ್ ಸೋಲ್ಡ್ ಆಗಿದೆ ಅಂತಲ್ಲ ಫಿಸಿಕಲ್ ಎಷ್ಟು ಸೇಲ್ ಆಗುತ್ತೆ ಅಂತ ಇವತ್ತಿಗೂ ನಿಮಗೆ ತುಂಬ ಸಿಟೀಸಲ್ಲಿ ಇಟ್ ಇಸ್ ಫಿಸಿಕಲ್ ಸೇಲ್ಸ್ ಓನ್ಲಿ ಕೌಂಟ್ರಲ್ಲಿ ಅಲ್ಲಿ ಕೌಂಟರ್ನಲ್ಲೇ ಅದೇ ಆಕ್ರೇಜನೇ ಇರೋದು ಇನ್ನು ಇನ್ನೂ ಬುಕ್ ಮೈ ಶೋ ಹೋಗಿ ಅಲ್ಲಿ ತೊಗೊಳೋದು ಕಮ್ಮಿನೇ ಅದು ಸಿಟೀಸಲ್ಲಿದೆ ಅದರ್ವೈಸ್ ಇಟ್ ಈಸ್ ಸ್ಟಿಲ್ ದಿ ಕೌಂಟರ್ ಸರಿನಾ ಅಲ್ಲಿಗೆ ಇಬ್ಬರು ಲಾಟೆ ಹಿಡ್ಕೊಂಡು ನಿಂತಿರಬೇಕು ಕ್ಯೂ ಮಾಡಬೇಕು ಆ ಗಲಾಟೆ ದೊಂಬಿ ಗಲಾಟೆನೇ ಟಿಕೆಟ್ಸ್ ತೊಗೊಂಡು ಇರೋದು ಸೊ ವಿ ನೋ ದ ನಂಬರ್ ಆಫ್ ಟಿಕೆಟ್ಸ್ ಬಿಕಾಸ್ ಎವ್ರಿ ಶೋಗೆ ನಿಮಗೆ ಪ್ರೊಡಕ್ಷನಿಗೆ ರಿಪೋರ್ಟ್ ಬಂದ್ಬಿಡತ್ತೆ ಇದು ನಂಬರ್ ಆಫ್ ಸೀಟ್ಸ್ ಇದು ಸೋಲ್ ಟಿಕೆಟ್ಸ್ ಈ ಶೋದಿದು ಅಂತ ಎವ್ರಿ ಡೇ ಫೋರ್ ಶೋಸ್ ಫೈವ್ ಶೋಸ್ ಇದ್ದರೆ ಅದರದ್ದು ಬರಲೇಬೇಕು ಡಾಕ್ಯುಮೆಂಟ್ ಆಗಲೇಬೇಕು ಅದು ಅದಕ್ಕೆ ಅಂತ ಆರ್ ಪಿ ಅಂತ ಒಬ್ಬ ಬಾಲಿ ಇರ್ತಾರೆ ರೆಪ್ರೆಸೆಂಟೇಟಿವ್ ಫ್ರಾಮ್ ದಿ ಪ್ರೊಡಕ್ಷನ್ ಹೌಸ್ ಅಂತ ನೀವು ನಾನೂರು ತೇಟರ್ ಮಾಡಿ ಐನೂರು ತೇಟರ್ ಮಾಡಿ ಸೊ ಬಂದ್ಬಿಡುತ್ತೆ ಸೊ ವಿ ನೋ ದ ಟಿಕೆಟ್ಸ್ ಹೌ ಮೆನಿ ಟಿಕೆಟ್ಸ್ ಸೋಲ್ಡ್ ಅಂತ ಕೀಪಿಂಗ್ ಎನ್ ಆವ್ರೇಜ್ ನಿಮಗೆ ಅದು ನೂರು ನೂರೈವತ್ತು ಇನ್ನೂರು ರೂಪಾಯಿ ಟಿಕೆಟ್ ಇಂದ ಹಿಡಿದು ನಿಮಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಏಳುನೂರು ರೂಪಾಯಿ ಟಿಕೆಟ್ ತನಕನೂ ಮಲ್ಟಿಪ್ಲೆಕ್ಸಸ್ ಎಲ್ಲ ಇರೋದನ್ನ ಅದು ಅದು ಮಾಡಿದ್ರೆ ನಂಬರ್ ಶೋ ಅಪ್ರಾಕ್ಸಿಮೇಟ್ ಸೊ ತುಂಬ ದೊಡ್ಡ ಮಾತ್ರ ಒಂದು ಫುಟ್ಫಾಲ್ ಆಗಿದೆ ಹೌದು ಹೌದು ನನಗನ್ಸೋದು ಇದು ದರ್ಶನ್ ಅವರ ಚಿತ್ರ ಅಪ್ಪಟ ಕನ್ನಡ ಚಿತ್ರ ಯಾವುದೇ ಒಂದು ತೀರಾ ಒಂದು ಫ್ಯಾಂಟಸಿ ಎಲಿಮೆಂಟು ಅದೆಲ್ಲ ಇಲ್ದಿರೋ ಒಂದು ಚಿತ್ರ ಭೂಮಿಗೆ ಮಣ್ಣಿಗೆ ಹತ್ತಿರವಾದ ಚಿತ್ರ ಹಾಗಾಗಿ ನನ್ಗೆ ಅನ್ಸೋದು ಸಿಂಗಲ್ ಸ್ಕ್ರೀನ್ಗಳು ಅಂದ್ರೆ ನೀವು ಹೇಳಿದ ಹಾಗೆ ಈ ಸಿಟಿ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸ್ ಗಳನ್ನ ಹೊರತುಪಡಿಸಿ ಯಾವುದೋ ನೂಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ಸ್ಗಳು ಕೂಡ ಇದರಿಂದ ಮತ್ತೆ ಎದ್ದಿರಬಹುದಾ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅಂದ್ರೆ ಇಟ್ ಬಿಕೇಮ್ ಅ ಕಾಂಬಿನೇಷನ್ ಆಫ್ ಬೋತ್ ಒಂದು ಕಮರ್ಷಿಯಲ್ ಹೀರೋ ಒಂದು ಮಾಸ್ ಹೀರೋ ಅವ್ರಿಗಿರುವಂಥ ಒಂದು ವರ್ಗಕ್ಕೂ ಒಂದು ಕಾಂಟೆಂಟ್ನ ಇಷ್ಟಪಡುವಂಥ ಯಾವಾಗ ಕಾಂಟೆಂಟ್ ಬಂದಾಗ ನೋಡೋಣಪ್ಪ ಅಂತ ಇರುವಂಥ ಲಿಮಿಟೆಡ್ ಆಡಿಯನ್ಸ್ ಇದಾರಲ್ಲ ಅವರು ಇವರು ಇಬ್ರು ಕ್ಲಬ್ ಆಗ್ಬಿಟ್ರಿ ಪಿಕ್ಚರ್ ಸೊ ಏನಾಗ್ತಿದೆ ಸರ್ ನಾವು ಎಷ್ಟೋ ವರ್ಷ ಪಿಕ್ಚರ್ ನೋಡಿ ಅನ್ನೋರು ಕೂಡ ಬರ್ತಾ ಇದ್ದಾರೆ ಸೊ ಎ ಬಿ ಅಂಡ್ ಸಿ ಸೆಂಟರ್ಸ್ ಕೂಡ ಎವ್ರಿಥಿಂಗ್ ಇಸ್ ಓಪನ್ ನಮಗೆ ಗೊತ್ತಿಲ್ಲ ಡಾಕ್ಲೇಸರ್ ಆಫೀಸಲ್ಲಿ ಇರ್ಬೇಕಾದ್ರೆ ಕಾಲ್ಸ್ ಬರ್ತಾ ಇರ್ತಲ್ಲ ಸರ್ ನಾವು ಥಿಯೇಟರ್ ಕ್ಲೋಸ್ ಮಾಡ್ಬೇಕು ಅಂತಿದ್ವಿ ಈಗ ಬಂತು ಸರ್ ಆರಾಮಾಗಿ ಇನ್ನೊಂದು ನಾಲ್ಕೈದು ವಾರ ಏನು ಟೆನ್ಷನ್ ಇಲ್ಲ ಸರ್ ನಮಗೆ ಅನ್ನೋ ರೇಂಜಿಗೆ ನಡೀತಾ ಇದೆ ಅಲ್ಲಿ ಯಾರೊಬ್ರು ಹೇಳ್ತಾರೆ ಸರ್ ಬರೇ ಪಾರ್ಕಿಂಗ್ ಕಲೆಕ್ಷನ್ ನಮಗೆ ಎರಡು ವಾರ ಏನಾಗಿದೆ ಇದ್ರಲ್ಲಿ ನಾನು ಸ್ಟಾಫ್ ಪೇಮೆಂಟ್ ಮಾಡ್ತೀನಿ ಸರ್ ನಾನು ಕಷ್ಟ ಆಯಿತು ನನಗೆ ಸ್ಟಾಫ್ ಪೇಮೆಂಟ್ ಮಾಡೋದಕ್ಕೆ ಅದರಲ್ಲೇ ಸ್ಟಾಫ್ ಪೇಮೆಂಟ್ ಆಗೋಗುತ್ತೆ ಕ್ಯಾಂಟೀನಲ್ಲಿ ಇಷ್ಟು ದುಡ್ಡು ಆಗ್ತಿದೆ ಸಿ ಇಟ್ ಈಸ್ ಅಬೌವ್ ಸಿನಿಮಾ ದೇರ್ ಸೋ ಮೆನಿ ಲೈಫ್ಸ್ ಕನೆಕ್ಟೆಡ್ ಇನ್ ಟು ಸಿನಿಮಾ ಖಂಡಿತ ನೀವು ಬರೀ ಒಂದು ಒಳಗಡೆ ಟೆಕ್ನಿಷಿಯನ್ಸು ಪ್ರೊಡಕ್ಷನ್ ಅವರು ಇದನ್ನ ಬಿಟ್ಟು ಕೂಡ ನಾನು ಗೊತ್ತಿಲ್ಲದೆ ಹೊರಗಡೆ ನಿಮಗೊಂದು ಒಂದು ದೊಡ್ಡ ಚೈನ್ ಕನೆಕ್ಟ್ ಆಗಿದೆ ಅದು ನಿಮಗೆ ಹೊರಗಡೆ ಯಾರೋ ಒಂದು ಜೋಳ ಮಾಡ್ತಾ ಇರೋನು ಕಡಲೆಗುಜ ಮಾಡ್ತಾ ಇರೋನಿಂದ ಹಿಡಿದು ನಿಮ್ಮಲ್ಲಿ ಪಿಕ್ ಆ್ಯಂಡ್ ಡ್ರಾಪ್ ಮಾಡಿ ಆಟೋ ಡ್ರೈವರ್ ತನಕ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ನೀವು ಆಚೆ ಸಿನಿಮಾ ಬಂದರೆ ತಾನೆ ಅದೆಲ್ಲನೂ ಅವ್ರಿಗೂ ಆಗುತ್ತೆ ಸೊ ಇಟ್ ಇಸ್ ಅ ಚೈನ್ ರಿಯಾಕ್ಷನ್ ದಟ್ ಒಂದು ಫಿಲಮ್ ಅಷ್ಟು ಚೆನ್ನಾಗಿ ಹಿಟ್ ಆಯಿತು ಅಂತಂದರೆ ಇದು ಎಲ್ಲಾರ್ಗು ಆಗುತ್ತೆ ಇನ್ಕ್ಲೂಡಿಂಗ್ ದೇರ್ ವಿಲ್ ಬಿ ಮನಿ ಇನ್ ದ ಮಾರ್ಕೆಟ್ ನಾಳೆ ಯಾವುದೊಂದು ಒಂದು ಬೇರೆ ಬೇರೆ ಫಿಲಮ್ಗಳಿಗೆ ಫಿನಾನ್ಸ್ ಹುಟ್ಟಬೇಕು ಅಂತಂದ್ರೂ ಮಾರ್ಕೆಟಲ್ಲಿ ದುಡ್ಡಿರುತ್ತೆ ಶೋರ್ ಸೊ ಒಂದು ಸಕ್ಸಸ್ ಆಫ್ಲಂ ಇನ್ ಡೈರೆಕ್ಟ್ಲಿ ಹೆಲ್ಪ್ ರಾಬರ್ಟ್ ನನಗೆ ಇಷ್ಟ ಆಯ್ತು ಅಂತ ಹೇಳಿದಾಗಲೂ ಕೂಡ ಇನ್ಫೀರಿಯರ್ ಆಗಿ ನೋಡೋ ಒಂದು ಮನೋಭಾವ ಇದೆ ಕೆಲವರಲ್ಲಿ ಡಿ ವಾಂಟ್ ಅಡ್ರೆಸ್ ದಟ್ ಅಂಡ್ ನಾನ್ ನಿಮ್ಮನ್ನ ಯು ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಿಕಾಸ್ ಆಫ್ ಯರ್ ಕಮರ್ಷಿಯಲ್ ಸೆನ್ಸಿಬಿಲಿಟಿ ಅಂತ ಹೇಳಿದ್ರೆ ಅದು ನೀವು ಕಾಂಪ್ಲಿಮೆಂಟ್ ಆಗಿ ನೋಡ್ತೀರಾ ಅಥವಾ ಇಲ್ಲ ನನಗೆ ಯಾಕೆ ಬರೀ ಇದ್ರಲ್ಲಿ ಬ್ರಾಕೆಟ್ ಮಾಡ್ತೀರಾ ಅಂತ ನೋಡ್ತೀರಾ ಇಲ್ಲ ಇಟ್ ಎಸ್ ಅಂಪ್ಲಿ

ಆಟೋ ಡ್ರೈವರ್ಸ್ ಹೋಟ್ಲು ಹುಡುಗರು ಇವುಗಳು ಅಂತಾನೆ ಅಂದರೆ ಐ ವಿಲ್ ನಾಟ್ ಬಿಲೀವ್ ದಟ್ ಇಟ್ಸ್ ಅ ಮಾಸ್ ಗ್ಯಾದರಿಂಗ್ ಅಂತಂದರೆ ಎಲ್ಲ ಥರದ ಜನನೂ ಬರ್ತಿದ್ದಾರೆ ಸೊ ಐ ಎಮ್ ಟಾರ್ಗೆಟಿಂಗ್ ಇನ್ ಟು ಲಾರ್ಜರ್ ಆಡಿಯನ್ಸ್ ಇಫ್ ದಟ್ ಯು ಸೇ ಇಟ್ಸ್ ಇಟ್ಸ್ ಕಮರ್ಷಿಯಲ್ ದೆನ್ ದಟ್ ಇಟ್ ಬಿ ನಾನು ದೊಡ್ಡ ಆಡಿಯನ್ಸ್ಗೆ ಕೆಟರ್ ಮಾಡಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆ ಅದನ್ನು ಬ್ರಾಕೆಟೈಸ್ ಮಾಡಿಕೊಂಡು ನನ್ನನ್ನು ಒಂದು ಹತ್ತು ಜನ ಹೋಗಲೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಯಾಕೆ ಅದನ್ನು ಚಿಕ್ಕದಾಗಿ ಮಾಡಲಿ ಹ್ಞೂ ನಾನು ಬಿಗ್ಗರ್ ಆಲೋಚನೆಯಲ್ಲೇ ಇರ್ತೀನಿ ಅದನ್ನು ದೊಡ್ಡದಾಗಿ ರೀಚ್ ಮಾಡಬೇಕು ಅಂತ ಅನ್ನಿಸ್ತೀನಿ ಅಲ್ಲಿ ನನಗೆ ರಿಸ್ಕ್ ಜಾಸ್ತಿ ಇದೆ ದ ಮೋರ್ ನಂಬರ್ ಆಫ್ ಪೀಪಲ್ ಯು ವಾಂಟ್ ಟು ಇಂಪ್ರೆಸ್ ದ ಮೋಟ್ ಆಫ್ ಇಟ್ ಇಸ್ ಹೌದು ಲೆಸರ್ ನಂಬರ್ ಆಫ್ ಪೀಪಲ್ ಇಟ್ ಇಸ್ ಈಸಿ ಓ ನೀವು ಹತ್ತು ಜನಕ್ಕೆ ಇಂಪ್ರೆಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಅಡುಗೆ ಮಾಡೋದಕ್ಕೂ ಹತ್ತು ಸಾವಿರ ಜನಕ್ಕೆ ಇಷ್ಟಪಡೋದಕ್ಕೊಂದು ಅಡುಗೆ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಕರೆಕ್ಟ್ ಅಲ್ವಾ ದಿಸ್ ಇಸ್ ಮೋರ್ ಸೇಫರ್ ಫಾರ್ ಮಿ ಈ ಜನರು ಇದನ್ನು ಇಷ್ಟೇ ಇಲ್ಲಿ ಕಾಂಟೆಂಟು ಇದು ಹಿಂಗೆ ಮಾಡೋಣ ಅಂತಂದರೆ ಇದು ಈಸಿ ನನಗೆ ಕರೆಕ್ಟ್ ನನಗೆ ಕಷ್ಟ ಆಗೋದು ಇಲ್ಲಿ ನಾನೊಂದು ಬಫೆ ರೆಡಿ ಮಾಡಬೇಕು ಯಾವ ಏನು ಇಷ್ಟ ಆಗುತ್ತೋ ಗೊತ್ತಿಲ್ಲ ಅಷ್ಟು ಐಟಮ್ಗಳಲ್ಲಿ ಎಲ್ಲ ತಿನ್ಕೊಂಬಂದು ಇದೊಂದು ಐಟಮ್ ಏನು ಮಿಸ್ ಹೊಡಿತು ಅಂತ ಅಷ್ಟು ಚೆನ್ನಾಗಿರೋದ್ರ ಬಗ್ಗೆ ಮಾತಾಡೋಲ್ಲ ಇಲ್ಲೇನು ಅಂದರೆ ಒಂದೇ ಐಟಮ್ ಕೊಟ್ಟಿರ್ತೀನಿ ನಾನು ಒಂದು ಮಸಾಲೆ ದೋಸೆ ಕೊಟ್ಟಿರ್ತೀನಿ ಆ ಸಖತ್ತಾಗಿದೆ ಸಕ್ಕತ್ತಾಗಿದೆ ಅಂದ್ಕೊಂಡೆ ಆಚೆ ಬರ್ತೀನಿ ನಾನಲ್ಲಿಟ್ಟರು ಅಷ್ಟು ಬೊಫೆಗೆ ನೈಂಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ಯಾವುದೋ ಟೆನ್ ಪರ್ಸೆಂಟ್ ಕೆಲವು ಟೈಮ್ ಇಶ್ಯೂಸ್ ಆಗಿಬಿಡುತ್ತೆ ದಟ್ ಈಸ್ ದಿ ಪ್ರಾಬ್ಲಮ್ ಫಾರ್ ಅಸ್ ವೆನ್ ವಿ ಡೂ ಕಮರ್ಷಿಯಲ್ ಮಾಸ್ ಫಿಲಮ್ಸ್ ಬಟ್ ಅದರ್ವೈಸ್ ಸ್ವಾಮಿ ಐ ವಿಲ್ ಟೇಕ್ ಇಟ್ ಎಸ್ ಅನ್ ಕಾಂಪ್ಲಿಮೆಂಟ್ ಅನ್ ಎಲ್ ಸಿ

ಆಲ್ಮೋಸ್ಟ್ ಎಲ್ಲ ಚಿತ್ರಗಳಿಗೂ ಎಸ್ಪೆಷಲಿ ಸ್ಟಾರ್ಸ್ ಇದ್ದಾಗ ಬಟ್ ನಾನು ಬೇರೆ ಬೇರೆ ಕಾರ್ನರ್ಸ್ ಆಫ್ ದ ಸೊಸೈಟಿಯಲ್ಲಿ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಅವರು ಎಲ್ಲರೂ ಕಾಟೆಲ್ಲ ನೋಡಿದ್ದಾರೆ ಎಲ್ಲರೂ ಕಾಟೇರಾನ ಹೊಗಳಿದ್ದಾರೆ ಸೊ ನನ್ನ ಪ್ರಶ್ನೆ ಕಾಟೇರಾದಲ್ಲಿ ಯಾವ ಮ್ಯಾಜಿಕ್ಗೆ ಬಹುಪಾಲು ಆಡಿಯನ್ಸ್ ಕನೆಕ್ಟ್ ಆಗಿದ್ದು ಅಂತ ನಿಮ್ಮ ಅನಿಸಿಕೆ ಒಂದು ರೂಟೆಡ್ ಇದೆ ಗೊತ್ತಾ ಸ್ಕ್ರಿಪ್ಟ್ ವೈಸಲ್ಲಿ ಒಂದು ರೂಟೆಡ್ನೆಸ್ ಇದೆ ಆ್ಯಂಡ್ ದಿ ಜಾನರ್ ನಾನು ಫಸ್ಟಿಂದ ನಿಮ್ಗೆ ಅದೇ ಹೇಳಿ ಈ ಜಾನರ್ ಕನ್ನಡದಲ್ಲಿ ಜಾಸ್ತಿ ಟ್ರೈ ಮಾಡಿಲ್ಲ ನೀವು ಯಾವಾಗೋ ಒಂದು ಒಂದು ಭೂತ ಏನಮ್ಮ ಅಯ್ಯೋ ನೋಡಿರ್ಬೋದು ಒಂದು ಪಡವಾರಳ್ಳಿ ಪಾಂಡವರು ನೋಡಿರ್ಬೋದು ಒಂದು ಬಂಗಾರದ ಮನುಷ್ಯ ನೋಡಿರ್ಬೋದು ಸರಿ ನಿಮಗೆ ನಮ್ಮದು ಅಂತ ಅನ್ಸತ್ತು ಕನೆಕ್ಷನ್ ಒಂದಿರುತ್ತೆ ನೀರವ್ರು ಲಾಸಿ ಯೂಶಲಾಗಿ ಒಂದು ಫಿಲಮ್ ನೋಡ್ಬಿಟ್ಟು ಯಾರಾದ್ರೂ ಒಬ್ರು ನನಗೂ ರಾಬರ್ಟ್ ಅಥವಾ ಯಾವುದು ಫಿಲಮ್ಗಳು ನೋಡಿದಾಗ ಮೆಸೇಜಸ್ ಬರೋದು ಚೆನ್ನಾಗಿದೆ ಸಖತ್ತಾಗಿದೆ ಒಂದಷ್ಟೇ ಒಂದು ನಾಲ್ಕೈದು ಲೈನ್ಸು ಎಷ್ಟೊತ್ತು ಬೇಕು ಸರ್ ಒಂದು ಮೆಸೇಜ್ ಓದೋದಕ್ಕೆ ನಿಮಗೆ ಹಾರ್ಡ್ಲಿ ಟೆನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ ಸರ್ ಐ ಆಮ್ ಟೇಕಿಂಗ್ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ರೀಡ್ ಒನ್ ಮೆಸೇಜ್ ನಾವು ಅಷ್ಟು ಉದ್ದ ಟೈಪ್ ಮಾಡಿ ಮಾಡಿ ಕಳಿಸ್ತಾ ಇದಾರೆ ಆಮೇಲೆ ಒಂದು ಯಾರು ಅಂತ ಹೋದರೆ ಅವರಷ್ಟು ಯಾರು ಬುದ್ಧಿಜೀವಿಗಳು ಇರ್ತಾರೆ ಯಾರೋ ಇಂಟೆಲೆಕ್ಚುಯಲ್ ಪೀಪಲ್ ತುಂಬ ಹೈಲಿ ಎಜುಕೇಟೆಡ್ ಆ ಥರದವ್ರು ಎಲ್ಲರೂ ಅಂದರೆ ಅದು ಹೆಂಗೆ ರೀಚ್ ಆಗ್ತಿದೆ ನಿಮಗೆ ಅಂತಂದರೆ ಎವ್ರಿ ಒನ್ ಇಸ್ ಕನೆಕ್ಟಿಂಗ್ ಟು ದ ನಾವಲ್ಟಿ ಆಫ್ ದ ಸ್ಕ್ರಿಪ್ಟ್ ಸರಿ ಸರಿನಾ ಅಲ್ಲಿ ಅಡ್ರೆಸ್ ಮಾಡಿರೋ ಇಶ್ಯೂಸ್ ಇರಬಹುದು ಅದನ್ನು ತೋರಿಸಿರೋ ರೀತಿ ಇರ್ಬೋದು ಸಿ ಒಂದು ಒಂದು ಅಡ್ ಇಶ್ಯೂನ ಅಡ್ರೆಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನು ಯಾರಿಗೂ ಮನಸ್ಸಿಗೆ ನೋವು ಆಗದೆ ಇರೋ ಥರ ಅದಕ್ಕೂ ನ್ಯಾಯ ಒದಗಿಸೋ ಥರ ನೀವು ಅದನ್ನು ಪೋಟ್ರೇ ಮಾಡಬೇಕು ಅಗೇನ್ ಎಂಟರ್ಟೈನಿಂಗ್ ಆಗಿ ಕೂಡ ಇರಬೇಕು ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್ ಕರೆಕ್ಟ್ ಸೊ ದಟ್ ಕನೆಕ್ಟೆಡ್ ಟು ಎವ್ರಿ ಸರಿ ಸರಿ ಸೊ ದಟ್ ಈಸ್ ದ ರೀಸನ್ ವೈ ಫ್ಯಾನ್ಸ್ ಇಷ್ಟಪಡ್ತಿದ್ದಾರೆ ಇದು ಓಕೆ ಇದು ಬಿಟ್ಟು ಕೂಡ ಯಾಕೆ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತೀರ ಅಂತಂದರೆ ಹೌದು ಇದು ಇದು ಕಷ್ಟ ಇದೆ ಹೌದು ನೀನು ಬ್ಯಾಟಿಂಗ್ ಪಿಚ್ಚರ್ ನೋಡಿಡೋದಕ್ಕೂ ಬೌಲಿಂಗ್ ಪಿಚ್ಚಲ್ಲಿ ನಾಲ್ಕು ವಿಕೆಟ್ ಇಪ್ಪತ್ತು ನಾಲ್ಕು ವಿಕೆಟ್ ಹೋಗಿದೆ ನೀನು ಫೋರ್ ಡೌನ್ ಬಂದು ಐವತ್ತು ರನ್ ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಇರತ್ತೆ ಕರೆಕ್ಟ್ ಆ ಥರದ್ದು ಆಗಿರೋದು ಇಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟ್ ಇಲ್ಲ ಲವ್ಲಿ ಈಗ ಈಗಷ್ಟೇ ನೀವು ದುಬಾಯ್ ಮಿಡ್ಲ್ ಈಸ್ಟ್ ಇದೆಲ್ಲ ಸ್ಕ್ರೀನಿಂಗ್ಸ್ನ ಮುಗಿಸ್ಕೊಂಡು ಬರ್ತಿದ್ದೀರಿ ಅಲ್ವಾ ಫಸ್ಟ್ ಆಫ್ ಆಲ್ ಆ ನಿರ್ಧಾರ ಹೇ ಅಂದರೆ ಅಫ್ಕೋರ್ಸ್ ನೀವು ಯು ಎಸ್ ಅಲ್ಲೂ ಸ್ಕ್ರೀನ್ ಮಾಡ್ತಾ ಇದೀರಲ್ಲ ನಡಿತಾ ಇದೆ ಹೌದಾ ಸೊ ಒಬ್ಯಸ್ಲಿ ಇಲ್ಲಿ ಎಲ್ಲರೂ ಕನ್ನಡಿಗರಿದ್ದಾರೆ ಅವರೆಲ್ಲರಿಗೂ ಈ ಚಿತ್ರವನ್ನು ತಲುಪಿ ಈ ಚಿತ್ರವನ್ನು ತಲುಪಿಸ್ಬೇಕು ಅನ್ನೋದು ಒಂದು ಒಬಿಯಸ್ ಐಡಿಯಾ ಆಗಿರುತ್ತೆ ಬಟ್ ಈ ನಿರ್ಧಾರ ಮುಂಚೆಯೇ ಇತ್ತಾ ಅಥವಾ ಚಿತ್ರದ ಗೆಲುವಿನಿಂದ ಓಕೆ ಅಲ್ಲೂ ತಗೊಂಡು ಹೋಗಿ ತೋರ್ಸೋಣ ಅನ್ನೋ ಒಂದು ನಂಬಿಕೆ ಬಂತಾ ಆಮೇಲೆ ಅಲ್ಲಿ ಪ್ರತಿಕ್ರಿಯೆ ಹೇಗಿದೆ ಬಿಫೋರ್ ರಿಲೀಸ್ ಡಿಸೈಡ್ ಆಗಿತ್ತು ಸರಿ ಬಿಫೋರ್ ರಿಲೀಸ್ ಯು ಎ ಇ ಟೀಮೊರ್ಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ ತಗೊಂಡು ಯು ಎಸ್ ಕೆನಡಾದ ಟೀಮ್ ಕೂಡ ಬಂದ ಯಾಕೆ ಅಂತಂದರೆ ಯು ಕೆನಾಟ್ ರಿಲೀಸ್ ಅ ಫಿಲಮ್ ಡೈರೆಕ್ಟ್ಲಿ ಇನ್ ಓವರ್ಸೀಸ್ ದೇರ್ ಇಸ್ ಲಾಟ್ ಮೋರ್ ಪ್ರೊಸೀಜರ್ಸ್ ಕಂಪ್ಯಾರಿಟಿವ್ಲಿ ನೀವು ಇಲ್ಲಿ ಸೆನ್ಸಾರ್ ಮಾಡಿ ಎಲ್ಲ ರೆಡಿ ಇದ್ರು ಕೂಡ ಮತ್ತೆ ನೀವು ಅಲ್ಲಿ ಸಬ್ ಮಾಡಿಸ್ಬೇಕು ಯು ಎ ಇ ಮಾಡ್ತೀರಂದರೆ ಅರೇಬಿಕ್ ಸಬ್ ಆಗಬೇಕು ಆಗಲೇಬೇಕು ಆಗಲೇಬೇಕು ಇಡೀ ಫಿಲಮ್ ಸಬ್ ಮಾಡಿ ಸೆನ್ಸಾರ್ ಸ್ಕ್ರಿಪ್ಟ್ ಬರೆದು ಮತ್ತೆ ಸೆನ್ಸಾರ್ ಅಪ್ಲೈ ಮಾಡಬೇಕು ಅವರು ಸೆನ್ಸಾರ್ ಮಾಡ್ತಾರೆ ಅವ್ರಿಗೆ ಅದೇನು ತೊಂದರೆ ಇಲ್ಲ ಏನು ಅವರು ಒಂದಿಷ್ಟು ನಾಮ್ಸ್ ಇದೆ ಅದಿಲ್ಲ ಅಂತಂದರೆ ದೆನ್ ದೇ ವಿಲ್ ಗಿವ್ ದಿ ಸರ್ಟಿಫಿಕೇಟ್ ದೆ ಅಗೈನ್ ಫಾರ್ ದಟ್ ದೇ ವಿಲ್ ಟೇಕ್ ಅಟ್ ಲೀಸ್ಟ್ ಒನ್ ವೀಕ್ ಟು ಟೆನ್ ಡೇಸ್ ಸೇಮ್ ವಿತ್ ಅದರ್ ಕಂಟ್ರೀಸ್ ಆಲ್ಸೋ ಎಲ್ಲ ಕಡೆಯೂ ಇದೆ ಸೊ ನಮ್ದೇನೊಂದು ಫಿಲಮ್ ರೆಡಿ ಇದೆಯಲ್ಲ ಅದೇ ಡಿ ಸಿ ಪಿ ಡಿ ಸಿ ಪಿ ಇಸ್ ದಿ ಫೈನಲ್ ಔಟ್ಪುಟ್ ವಾಟ್ ವಿ ಆರ್ ಗಿವಿಂಗ್ ಅದೇನೇ ಎಲ್ಲ ಕಡೆ ಹೋಗಲ್ಲ ಯು ಎಸ್ಗೆ ಸಪ್ರೇಟ್ ಒಂದು ಪ್ರಿಂಟ್ ರೆಡಿ ಮಾಡಬೇಕು ನಾವು ಯು ಎ ಸಪ್ರೇಟ್ ಪ್ರಿಂಟ್ ರೆಡಿ ಎಲ್ಲದಕ್ಕೂ ಹಿಂಗೆ ಸಪ್ರೇಟ್ ಇದೆ ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಇಂಡಿಯಾದಲ್ಲಿ ರಿಲೀಸ್ ಮಾಡೋದ್ಕಿಂತ ಟಫ್ ಓವರ್ಸೀಸ್ ರಿಲೀಸ್ ಮಾಡೋದು ಬಿಕಾಸ್ ನಾವೆಲ್ಲ ಲಾಸ್ಟ್ ಮೂಮೆಂಟ್ ತನಕ ಕೆಲಸ ಮಾಡ್ತಾನೆ ಇರ್ತೀವಿ ಇವು ಈ ಬೇರೆ ಫಿಲಮ್ಸೆಲ್ಲ ಅಟ್ ಅ ಟೈಮ್ ರಿಲೀಸ್ ಆಗ್ತಿದೆಯಲ್ಲ ಸೊ ಅವರೆಲ್ಲ ಮುಂಚೆನೇ ಪ್ರಿಪೇರ್ ಆಗಿದ್ದರೆ ಮಾತ್ರ ನಿಮಗೆ ಓವರ್ಸೀಸ್ ರಿಲೀಸ್ ಮಾಡೋಕ್ಕಾಗತ್ತೆ ಸೊ ದಿಸ್ ವಾಸ್ ಅ ಡಿಸಿಷನ್ ಟೇಕನ್ ಬಿಫೋರ್ ದಿ ರಿಲೀಸ್ ಸರಿ ದಟ್ ಇಸ್ ದಿ ಪಾಯಿಂಟ್ ನಂಬರ್ ಒನ್ ಯಾಕೆಂತಂದರೆ ಇದು ಆಫ್ಟರ್ ಟ್ರೈಲರ್ಗೆಲ್ಲ ಬಂದ ತಕ್ಷಣ ಒಂದು ಬಸ್ ಶುರು ಆಗ್ತಿದ್ದಂಗೆ ದಿ ಆಲ್ ಒನ್ ಹ್ಯಾಡ್ ಅ ಫೀಲಿಂಗ್ ದಿಸ್ ಫಿಲಮ್ ವಿಲ್ ಡೂ ಸಂಥಿಂಗ್ ನೈಸ್ ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಿ ಇತ್ತು ಸೊ ರಾಕ್ಲೈನ್ಸರ್ನೂ ಅದು ರೀಚ್ ಮಾಡಿಸ್ಬೇಕು ಎಲ್ಲರಿಗೂ ಆಗುತ್ತೆ ಅಷ್ಟು ರೀಚ್ ಅಂತ ಅಂದ್ಬಿಟ್ಟು ಅವರನ್ನು ರೆಡಿ ಮಾಡಿದ್ರು ಸೆಕೆಂಡ್ ದ ರೀಚ್ ಫಸ್ಟ್ ಐ ಥಿಂಕ್ ಅದು ಯು ಎ ಒಮಾನಲ್ಲಿ ಬಹ್ರೈನು ಕತಾರ್ ಅಲ್ಲೇ ರಿಲೀಸ್ ಆಗಿದ್ದು ಈವನ್ ಬಿಫೋರ್ ಯು ಎಸ್ ಎಂದ್ರೆ ಒನ್ ಡೇ ಬಿಫೋರ್ ಅದು ಇಲ್ಲಿ ಫ್ರೈಡೆ ರಿಲೀಸ್ ಆಯಿತು ಅಲ್ಲಿ ಅಷ್ಟೇನು ರಿಲೀಸ್ ಆ ಥರ ರಿಲೀಸ್ ಅದು ನಾನು ದುಬೈನಲ್ಲಿ ಹಿಂಗೆ ನೋಡಿದ್ದೀನಿ ಕೈರಾಮ್ ಐ ಆಮ್ ನಾಟ್ ಜೋಕಿಂಗ್ ಫಾರ್ ಅ ಮೂಮೆಂಟ್ ಐ ಫೆಲ್ಟ್ ನಾನು ದುಬೈನಲ್ಲಿದ್ದೀನ ಅಥವಾ ಯಾವುದೋ ಒಂದು ಮಾಲ್ ಬೆಂಗಳೂರಿನಲ್ಲೋ ಮಂಡ್ಯದಲ್ಲೋ ಮೈಸೂರಿನಲ್ಲೋ ಇದಿನ ಅಂತ ನನಗೆ ಶಾಕ್ ಆಗೋಯ್ತು ಅಂದರೆ ದ ಕ್ರೌಡ್ ದಿ ಆ್ಯಂಬಿಯನ್ಸ್ ಅಕ್ಕೂಗಾಟ ಕಿರ್ಚಾಟ ದರ್ಶನ್ ಸರ್ ಎಂಟ್ರಿಗೆ ಆಗ್ತಿರೋ ಹಂಗಾಮ ನೋಡ್ಬಿಟ್ಟೆ ನನಗೆ ನಾನು ಶಾಕ್ ಆಗಿಬಿಟ್ಟೆ ನಾನು ಆ್ಯಂಡ್ ದೇವ್ ಪುಟ್ ಅರೌಂಡ್ ಬರೀ ದುಬೈನಲ್ಲೇ ಅಲ್ಲಿ ಇದರಲ್ಲಿ ಅರೌಂಡ್ ಸೆವೆಂಟಿ ಸ್ಕ್ರೀನ್ಸ್ ಏಯ್ಟಿ ಸ್ಕ್ರೀನ್ಸ್ ಹಾಕಿದ್ದಾರೆ ಯು ವಿಲ್ ನಾಟ್ ಬಿಲೀವ್ ತ್ರೀ ತ್ರೀ ಶೋಸ್ ಫೋರ್ ಫೋರ್ ಶೋಸ್ ನಡೀತಾ ಇದ್ರೆ

ಥಿಯೇಟರ್ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಪಿಕ್ಚರ್ ನೋಡಿರತ್ತೆ ಹ್ಮ್ ಅಂದರೆ ಅಷ್ಟು ರೇಂಜಿಗೆ ಅದು ಅಲ್ಲಿ ಕ್ರೇಸು ಅಲ್ಲಿ ಅದನ್ನ ಇಷ್ಟಪಡ್ತಿದ್ದಾರೆ ಜನ ಅಂತ ಅಂದ್ಬಿಟ್ಟು ಅಂತ ಸೇಮ್ ರಿಪೋರ್ಟ್ಸ್ ವಿ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಯು ಎಸ್ ಎ ಕೆನಡಾ ಆಲ್ಸೋ ಅಲ್ಲಿ ಅಂದರೆ ಎವ್ರಿ ಒನ್ ಇಸ್ ಗೆಟಿಂಗ್ ಕನೆಕ್ಟೆಡ್ ಟು ಏನೇ ಅದು ಸರ್ ಅವರು ಯು ಎಸ್ ಎಲ್ಲಿದ್ದಾರೆ ಕೆನಡಾದಲ್ಲಿ ತಾನೇ ಹೋಗಿರ್ತಾನೆ ಕರೆಕ್ಟ್ ಅವನಿಗೂ ಅವ್ನು ಅವ್ನ ಊರು ಅವ್ನ ಮಣ್ಣು ಅಲ್ಲಿ ನೋಡಿರೋದು ಹಳ್ಳಿಯಿಂದ ಹೋಗಿರಲೇಬೇಕಲ್ಲ ಸೊ ಎವ್ರಿ ಒನ್ ಇಸ್ ಕನೆಕ್ಟಿಂಗ್ ಟು ದಟ್ ಅಂಡ್ ಇಟ್ ಇಸ್ ಕರ್ನಾಟಕ ಇಂಡಿಯಾ ಇಟ್ಸ್ ಅ ಸೇಮ್ ರಿಪೋರ್ಟ್ ಓವರ್ಸೀಸ್ ನಮಗೆಲ್ಲೂ ಚೇಂಜ್ ಬಂದೆ ಬಂದೆಂಟಿ ಸ್ಕ್ರೀನ್ಸ್ ಇನ್ ದುಬೈ ಯುಎಇ ಪ್ರಾಯಶಃ ಇದಕ್ಕೂ ಅಥವಾ ಇದನ್ನ ಸ್ವಲ್ಪ ಮಾಡಿದ್ರಿಯಾ ಸಿನಿಮಾ ಅಂದ್ರೆ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳೆ ಬೇರೆ ಕನ್ನಡ ಸಿನಿಮಾಗೆ ಬಿಗ್ಗೆಸ್ಟ್ ಇದು ನಾವು ಅವ್ರು ರಿಲೀಸ್ ಮಾಡ್ತಿರೋದು ಡಿಮ್ಯಾಂಡ್ ಅಂಡ್ ಸಪ್ಲೈ ಸರಿ ಅಲ್ಲಿ ಡಿಮ್ಯಾಂಡ್ ಇದೆ ಅನ್ನೋದಕ್ಕೋಸ್ಕರನೇ ಇದಾರೆ ಅದರ್ವೈಸ್ ಯೂಶಲಿ ಒಂದು ಇಪ್ಪತ್ತು ಸ್ಕ್ರೀನು ಇಪ್ಪತ್ತೈದು ಸ್ಕ್ರೀನು ಅಷ್ಟೇ ಹಾಕ್ತಿದ್ರು ಅಲ್ಲೆಲ್ಲ ಕಡೆ ಸರಿ ರೀಸೆಂಟ್ಲಿ ಈ ವರ್ಷದಲ್ಲಂತೂ ಅವ್ರು ಯಾರು ಅದ್ರ ಮೇಲೆ ದಾಟೆ ಇಲ್ಲ ಸೊ ಇಷ್ಟು ನಂಬರ್ ಆಫ್ ಸ್ಕ್ರೀನ್ಸ್ ಇಷ್ಟು ಇದು ಮಾಡಿರೋದು ಇದೇ ಪಿಕ್ಚರ್ಗೆ ಬಿಕಾಸ್ ಆಫ್ ದ ಡಿಮ್ಯಾಂಡ್ ಅಂದರೆ ಅವರು ಶೋಸ್ ಓಪನ್ ಮಾಡ್ತಿದ್ದಂಗೆ ಫುಲ್ ಆಗ್ತಾ ಫುಲ್ ಆಗ್ತಾ ಹೋಗ್ತಿದ್ದಂಗೆ ದೇ ಸ್ಟಾರ್ಟ್ ಇನ್ಕ್ರೀಸಿಂಗ್ ಸ್ಕ್ರೀನ್ಸ್ ಸರಿ ಸರಿ ಸೊ ಎವ್ರಿವೇರ್ ಎಲ್ಲ ಥಿಯೇಟರ್ಸು ಎಲ್ಲ ಕಡೆನೂ ಅವ್ರು ಹಾಕೋಕ್ಕೆ ಶುರು ಮಾಡ್ಬಿಟ್ರು ಸರಿ ಆ್ಯಂಡ್ ನನ್ನ ಇಗ್ನೋರೆನ್ಸ್ನ ಎಕ್ಸ್ಕ್ಯೂಸ್ ಮಾಡಿ ಬಟ್ ಅಲ್ಲಿ ಒಂದು ವಾರ ಓಡುತ್ತಾ ಅಥವಾ ಕೆಲವು ದಿನಗಳು ಓಡುತ್ತಾ ಅಥವಾ ವಾರಗಳ ಗಟ್ಟಲೆ ಅಲ್ಲೂ ಓಡ್ಬೋದಾ ಅಲ್ಲೂ ಚಾನ್ಸಸ್ ಇದೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ಅಂತೂ ಈಸಿಯಾಗಿ ಹೋಗೋ ಥರ ಚಾನ್ಸಸ್ ಇದೆ ಅಲ್ಲಿ ಯೂಶಲ್ ಏನಾಗ್ತಿತ್ತು ಕೆಲವೊಂದು ಟೈಮಲ್ಲಿ ಓನ್ಲಿ ವೀಕೆಂಡ್ಸ್ ಮಾತ್ರ ಶೋಸ್ ಪ್ಲಾನ್ ಮಾಡೋದು ಹೌದು ಅಷ್ಟೇ ಬರ್ತಾರೆ ಅಂತ ಹೌದು ವೀಕೆಂಡ್ಸ್ ಮಾತ್ರ ಶೋ ಪ್ಲಾನ್ ಮಾಡೋದು ಆದರೆ ನಮ್ದು ಹೆಂಗಿದೆ ಅಂತಂದರೆ ವೀಕೆಂಡ್ಸು ನಿಮಗೆ ಅರೌಂಡ್ ಫೋರ್ ಫೈವ್ ಶೋಸ್ ಪರ್ ಡೇ ಇತ್ತು ಅಂತಂದರೆ ವೀಕ್ ಡೇಸಲ್ಲಿ ತ್ರೀ ಶೋಸ್ ಇದೆ ಆ್ಯಂಡ್ ಸ್ಟಿಲ್ ಇಟ್ ಇಸ್ ರನ್ನಿಂಗ್ ದ ಸೇಮ್ ಗುಡ್ ಐತು ದಿಸ್ ವಿಲ್ ಆಲ್ಸೋ ಕಂಟಿನ್ಯೂ ಫಾರ್ ದ ಸೆಕೆಂಡ್ ವೀಕ್ ಆ್ಯಂಡ್ ದೇ ಆರ್ ಅಲ್ಲೇ ಅವ್ರು ಹೇಳ ನನಗೆ ದುಬೈನಲ್ಲಿ ಹೇಳಿದ್ದವರು ಸರ್ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಒಂದು ಇವೆಂಟ್ ಮಾಡೋಣ ಸರ್ ಅಂತಾರೆ ಅವರೇ ಆಲ್ರೆಡಿ ಅಂದರೆ ದಟ್ ಈಸ್ ದ ರೀಚ್ ವಿಲ್ ಹ್ಯಾವ್ ಹಿಯರ್ ಅಂತ ಅವರೇ ಫೀಲ್ ಮಾಡ್ತೀರ ಅದನ್ನು ಶೋರ್ ಶೋರ್ ಸೊ ಹಾಗಾಗಿ ನಮ್ಮ ಮೊನ್ನೆ ಹೋಗಿ ಬಂದಾಗ ಇವಾಗ ಸಿಂಗಾಪುರಿಂದ ಕೇಳ್ತೀರಿ ನಾವೊಂದು ಇಲ್ಲಿ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ ಅಂತ ಡೂ ದಟ್ ನೌ ಸರಿ ಸರಿ ಈಗ ಕಾಟೇರಾನ ಯು ಎ ಇ ನಲ್ಲಿ ಎಪ್ಪತ್ತು ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡ್ತಿರೋದು ಲೈಕ್ ಯು ಸೆಟ್ ಅಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೋ ಅವರ ನಿರ್ಧಾರ ಅದು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಬಟ್ ಇವತ್ತಿಗೆ ನಾವು ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಒಬ್ಬ ಪರ್ಹ್ಯಾಪ್ಸ್ ಬಿಗ್ಗೆಸ್ಟ್ ಮಾಸ್ ಹೀರೋ ಅವರ ಚಿತ್ರ ಚಿತ್ರಾನ ನಾವು ಯು ಎ ಇಲ್ಲಿ ರಿಲೀಸ್ ಮಾಡ್ತಿರೋದು ಅದರಿಂದಲೂ ಕೂಡ ಲಾಭವನ್ನ ಪಡ್ಕೊಳ್ಳೋ ಅವಕಾಶಗಳಿದೆಯಾ ಅಥವಾ ಸದ್ಯಕ್ಕೆ ಇಲ್ಲ ನಾವು ರೀಚ್ ಮಾಡಿಸೋಣ ರೀಚ್ ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಆಗತ್ತಾ ಎರಡೂ ಫಸ್ಟ್ ಇಂಟೆನ್ಶನ್ ನಿಮಗೆ ಇದು ರೀಚ್ ಆಗಲಿ ಕರೆಕ್ಟ್ ಅನ್ನೋದಿರುತ್ತೆ ಬಟ್ ವೆನ್ ಇಟ್ ಇಸ್ ಹ್ಯಾಪನಿಂಗ್ ಲೈಕ್ ದಿಸ್ ನಿಮ್ಗೆ ಲಾಭ ಬರಕ್ ಶುರು ಆಗ್ಬಿಡುತ್ತೆ ವೆರಿ ಈಸಿಲಿ ನಿಮಗೆ ಒಂದು ಒಂದು ವೆರಿ ಗುಡ್ ಅಮೌಂಟ್ ಲಾಭ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಇಲ್ಲೇನು ನಾವು ಅಷ್ಟು ಸ್ಕ್ರೀನ್ಸ್ ಏನು ದುಡ್ಡು ಎಷ್ಟು ಬರುತ್ತೆ ಅಷ್ಟು ಅಲ್ಲಿ ಬರಕ್ಕೆ ಶುರು ಆಗ್ಬಿಡುತ್ತೆ ನಿಮ್ಗೆ ದಟ್ ಇಸ್ ಗುಡ್ ಮನಿ ದಟ್ ಇಸ್ ವೆರಿ ಗುಡ್ ಮನಿ ಲವ್ಲಿ ಲವ್ಲಿ ಅಂಡ್ ಅದೇ ನಾವು ಮಾತಾಡಿದ ಹಾಗೆ ಅಂದ್ರೆ ನೀವು ಹೇಳಿದ ಹಾಗೆ ಈಗ ಹೇಗೆ ಥಿಯೇಟರ್ಗೆ ಬಂದು ಬಿಡೋ ಆಟೋ ಚಾಲಕನಿಗೂ ದುಡ್ಡು ಬರುತ್ತೋ ಸೈಕಲ್ ಸ್ಟ್ಯಾಂಡ್ ಅವ್ರಿಗೂ ಟೂ ವೀಲರ್ ಪಾರ್ಕಿಂಗ್ ಪಾರ್ಕಿಂಗ್ ಅವ್ರಿಗೂ ದುಡ್ಡು ಬರುತ್ತೋ ಈಗ ಮಾರ್ಕೆಟ್ಗೆ ಈ ದ್ವಾರಗಳು ಕೂಡ ಓಪನ್ ಆಗಿದೆ ಅಂದರೆ ಸೆವೆಂಟಿ ಸ್ಕ್ರೀನ್ಸ್ ಇವತ್ತು ದರ್ಶನ್ ಅವರ ಕಾಟೀರ ಅಂದ್ರೆ ನಾಳೆ ಇದೇ ರೀತಿ ಒಂದು ಬಸ್ ಕ್ರಿಯೇಟ್ ಆದರೆ ಅದು ಹಂಡ್ರೆಡ್ ಆಗೋದಿಕ್ಕೆ ಎಷ್ಟು ಎಷ್ಟು ಹೌದು ಅಲ್ವಾ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ತೆಲುಗು ತಮಿಳ್ ಹಿಂದಿ ಆ್ಯಂಡ್ ಯು ಎ ದುಬೈನಲ್ಲಿ ಮಲಯಾಳಂ ವೆರಿ ಸ್ಟ್ರಾಂಗ್ ಇದೆ ಅವ್ರದ್ದು ಎಲ್ಲಾನು ಆಲ್ಮೋಸ್ಟ್ ಸೇಮ್ ಟೈಮ್ ರಿಲೀಸ್ ಆಗ್ತಾ ಇದ್ದಾವೆ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಫಿಲಮ್ಸ್ ಸರ್ ರಿಲೀಸ್ ಇದೆ ನಮ್ದು ಒಂದು ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಟ್ವೆಂಟಿ ಟಿಲೀಸ್ ಆಗ್ತಿದೆ ಏನು ಅಂತ ನಾನು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಸರ್ ಅವರು ಹೆಂಗೆ ಮಾಡ್ತಾರೆ ಅಂತಂದರೆ ಎಲ್ಲರೂ ಪಿಕ್ಚರ್ ರಿಲೀಸ್ ಮಾಡ್ತಾ 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 ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಕರೆಕ್ಟ್ ನೀವು ಫಿಲಮ್ ಹೋಗ್ತಾ 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 ಅದೊಂದು ನಿಮ್ಗೊಂದು ನಿಮ್ಮ ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗ್ತಾ ಹೋಗುತ್ತೆ ಒಂದು ವೀಕೆಂಡ್ ಒಂದು ಪಿಕ್ಚರ್ಗೆ ಹೋಗಿ ಬರೋಣ ಅಂತ ಅಂತ ನಮ್ಮ ಕನ್ನಡದವ್ರಿಗೆ ಏನಾಗಿದೆ ಸರ್ ಅಲ್ಲಿ ನಾವು ಹಿಂಗೆ ಶೋಸ್ ಓಪನ್ ಮಾಡ್ತೀವಿ ಯಾವುದು ಕನ್ನಡ ಇಲ್ಲ ಅಂದ ತಕ್ಷಣ ಓಕೆ ಹಿಂದಿಗೆ ಹೋಗೋಣ ಸರಿ ತೆಲುಗುಗೆ ಹೋಗೋಣ ಬಿಕಾಸ್ ಕನ್ನಡ ಫಿಲಮ್ಸ್ ಇಸ್ ನಾಟ್ ವಿಸಿಬಲ್ ದೇ ಸೊ ನೀವು ಎಲ್ಲ ಫಿಲಮ್ಸು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿ ಸರ್ ದುಡ್ಡು ಬರುತ್ತೆ ಬರಲ್ಲ ಅವ್ರಗಳೂ ಎಷ್ಟೊಂದು ಪಿಕ್ಚರ್ಗಳು ದುಡ್ಡೇ ಆಗಲ್ಲ ಇಲ್ಲಿ ಬಟ್ ಅದು ಅಟೆಂಪ್ಟ್ ಅಂತೂ ಮಾಡ್ತಾನೆ ಸೊ ಹಂಗೆ ಮಾಡಿ 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 ಆಡಿಯನ್ಸ್ ಅವ್ರ ಆಡಿಯನ್ಸ್ನ ಸೆಟ್ ಮಾಡ್ಕೊಂತಾರೆ ನಮ್ಮನ್ನ ನಮ್ದೇ ಪಿಕ್ಚರ್ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಬೇರೆ ಆಪ್ಷನ್ಸ್ ಹೋಗ್ತಾ ಇದೀವಿ ಈಗ ನಾವು ಅಲ್ಲಿ ಆ್ಯಪ್ ಓಪನ್ ಮಾಡಿದ್ರೆ ಕನ್ನಡ ಫಿಲಮ್ ಮೇಲೆ ಕಾಣಿಸ್ತು ಅಂದ ತಕ್ಷಣ ನಾವು ಆಟೋಮೆಟಿಕ್ಲಿ ಹೋಗ್ತೀವಿ ಸೊ ಎವ್ರಿ ಒನ್ ಪ್ರೊಡಕ್ಷನ್ ಇನ್ನೊಬ್ರು ನೀವು ಇಷ್ಟೊಂದೆಲ್ಲ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತೀರಾ ಸರ್ ಇದು ಫ್ಯೂ ಲ್ಯಾಕ್ಸ್ ಕರೆಕ್ಟ್ ಸೆನ್ಸಾರ್ ಮಾಡಿಸಿ ಮಾಡಿಸಿ ರಿಲೀಸ್ ಮಾಡೋದಕ್ಕೆ ಮಿನಿಮಮ್ ಚಾರ್ಜಸ್ ಆಗ್ತಾ ಇದೆ ಅದನ್ನೊಂದು ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಿರೋ ಕನ್ನಡಿಗರು ಬಟ್ ಒಂದು ಮಾಡಿದ್ರೆ ಅಲ್ಲಿರುವಂತ ಒಂದು ಕನ್ನಡ ಆಡಿಯನ್ಸ್ ಒಬ್ಬರ ಎಫರ್ಟ್ ಒಬ್ಬರ ಶ್ರಮ ಎಲ್ರಿಗೂ ಉಪಯೋಗ ಆಗತ್ತೆ ಈ ರೀತಿ ಅಂದ್ರೆ ನಾಳೆ ದಿನ ಇನ್ನೊಬ್ಬ ದೊಡ್ಡ ಸ್ಟಾರ್ ಫಿಲಂ ಬರ್ತಾ ಇದೆ ಅಂದ್ರೆ ಕಾಟೇರ ಸೆವೆಂಟಿ ಸ್ಕ್ರೀನ್ಸ್ ಅಂದ್ರೆ ಅದರ ಲಾಭ ಆ ಫಿಲಂಗೂ ಬರುತ್ತೆ ಸೊ ಹಾಗಾಗಿ ಇದು ಚಿತ್ರರಂಗಕ್ಕೆ ಒಂದು ಕೊಡುಗೆ ಕೊಡೋದು ಹೌದು ನಾನು ಹೇಳ್ತಾ ಇರೋದು ಸ್ಟಾರ್ ಸಿನಿಮಾ ಅಂತಾನೆ ಅಲ್ಲ ನಾಳೆ ಹೊಸೊಬ್ಬರು ಸಿನಿಮಾ ಇದ್ರು ಕೂಡ ನಿಮ್ ಅಟ್ಲೀಸ್ಟ್ ಹತ್ತು ಹತ್ತು ಸ್ಕ್ರೀನ್ ಬಿಡು ಇಪ್ಪತ್ತು ಸ್ಕ್ರೀನ್ ಬಿಡು ಇಪ್ಪತ್ತೈದು ಸ್ಕ್ರೀನ್ ಬಿಡು ಗೊತ್ತಾಗಕ್ ಶುರು ಅಲ್ಲಿ ಬರ್ಲಿ ಎಲ್ಲಾ ಫಿಲಮ್ಸ್ ಬರಕ್ ಶುರು ಆಗ್ಬೇಕು ಅಂತ ಫೀಲ್ ಮಾಡ್ತಾ ಅಂತ ನಾನು ಹೇಳ್ತಾರೆ ಕರೆಕ್ಟ್ 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 ನಾನು ಆಫ್ ಕ್ಯಾಮ್ರಾ ಇದನ್ನ ಹೇಳ್ತಾ ಇದ್ದೆ ನಿಮ್ಮ ಪೊಸಿಷನ್ ಈಗ ಯಾಕೆ ತುಂಬಾ ಮುಖ್ಯವಾಗಿದೆ ಸಾರಿ ನಾನು ತುಂಬಾ ಪ್ರೆಷರ್ ಆಗಿಲ್ಲ ನಿಮ್ಮ ಮೇಲೆ ಬಟ್ ನಿಮ್ಮ ಪೊಸಿಷನ್ ಈಗ ಯಾಕೆ ಹೆಚ್ಚಿದೆ ಕನ್ನಡ ಚಿತ್ರ ಮುಖ್ಯ ಅಂದ್ರೆ ಸ್ಟಾರ್ ಹೀರೋಗಳು ನಿಮ್ಮನ್ನ ನಂಬಿ ಒಂದು ಫಿಲಮನ್ನ ಮಾಡೋಕೆ ಧೈರ್ಯವಾಗಿ ಕೋರ್ಸ್ ದರ್ಶನ್ ಅವರು ಬಂದಿದ್ದಾರೆ ಮುಂಚೆ ಕೂಡ ಬಟ್ ಈಗ ಇನ್ನೂ ಅದು ಅದರ ವ್ಯಾಪ್ತಿ ಹೆಚ್ಚಾಗಬಹುದು ಅಂತ ಅಂಡ್ ಇದಕ್ಕೆ ಸ್ಟಾರ್ ಹೀರೋಗಳಿಗೆ ಒಂದು ತುಂಬಾ ಒಳ್ಳೆ ಕಥೆಗಳನ್ನ ಮಾಡಿ ಅದ್ರ ಮೂಲಕ ಇಟ್ಕೊಳ್ಳೋ ನಿರ್ದೇಶಕರು ಖಂಡಿತವಾಗಲೂ ಬೇಕಾಗಿದ್ದಾರೆ ನಮ್ಮ ಚಿತ್ರರಂಗಕ್ಕೆ ಬಿಕಾಸ್ ಚಿತ್ರರಂಗದ ಉಳಿವಿಗೆ ಅದು ತುಂಬಾ ಮುಖ್ಯವೂ ಆಗತ್ತೆ ಹೌದು ಸೊ ವಿತ್ ದಾಟ್ ಸೆಟ್ ರಾಬರ್ಟ್ ನಂತರ ದರ್ಶನ್ ಅವರಿಗೆ ನೀವು ಕಾಟೇರನ್ನ ಕೊಟ್ಟಿದ್ದೀರಿ ಈ ಗೆಲುವಿನಿಂದ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅವರ ಪ್ರತಿಕ್ರಿಯೆ ಏನಾಗಿದೆ ಅವರು ತುಂಬ ಖುಷಿಯಾಗಿದ್ದಾರೆ ಯಾಕಂತಂದ್ರೆ ಈ ಸಿನಿಮಾ ನಾವು ಟ್ರಾವೆಲ್ ಮಾಡೋ ಅಷ್ಟು ಶೂಟಿಂಗ್ ಆಗಿರ್ಬೋದು ಪೋಸ್ಟ್ ಟೈಮಲ್ಲಿ ಆಗಿರ್ಬೋದು ಫೈನಲ್ ಕಾಪಿ ಟೈಮಲ್ಲಿ ಆಗಿರ್ಬೋದು ಹಿ ವಾಸ್ ಒನ್ ಪರ್ಸನ್ ವಾಸ್ ವೆರಿ ಕಾನ್ಫಿಡೆಂಟ್ ಅವ್ರ ಕತೆ ಫಸ್ಟ್ ಒಪ್ಕೊಂಡ್ರಲ್ಲ ಒಪ್ಕೊಂಡ ತಕ್ಷಣವೇ ನಂಬಿಬಿಟ್ರೆ ನಮ್ಮನ್ನು ಏನು ಇದು ಯಾಕೆ ಇದೇನು ಈ ಸೀನ್ ಚೇಂಜ್ ಮಾಡು ನಾನು ಏನಕ್ಕೆ ಹಿಂಗೆ ಪರ್ಫಾಮ್ ಮಾಡಬೇಕು ಒಂದು ಕ್ವಶನ್ಸ್ ಕೇಳಿಲ್ಲ ನಾನು ಇವರು ನೀನೇನು ಫೀಲ್ ಮಾಡ್ತಿದ್ದೆ ಹೇಳು ನೀನೇನು ಫೀಲ್ ಮಾಡ್ತಿದ್ದೀಯ ಹೇಳು ಪ್ರತಿ ಅಂದರೆ ಅವರು ಹೀ ಅಂಡರ್ಸ್ಟುಡ್ ದಟ್ ಐ ಹ್ಯಾವ್ ಸೀನ್ ದಟ್ ಫಿಲಮ್ ಈ ಫಿಲಮ್ನ ಇವ್ನು ನೋಡ್ಬಿಟ್ಟಿದ್ದಾನೆ ತಲೆನಲ್ಲಿ ಗೊತ್ತಾಗ್ಬಿಡ್ತಾವ್ರಿಗೆ ಸರಿ 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 ಏನು ಫೀಲ್ ಮಾಡ್ತೀನಿ ಅದು ತೊಗೊಂಡು ಅದನ್ನು ಬೆಟ್ರ್ ಏನು ಮಾಡಬೇಕು ಅನ್ನೋದನ್ನ ಸರ್ ತುಂಬ ನೀಟಾಗಿ ಗ್ರಾಫ್ ಫಿಕ್ಸ್ ಆದರು ಸೊ ನಾನು ಏನಾದರು ಓಕೆ ನೀನೇನು ಅನ್ಕೊತಾ ಇದೆಯಾ ಹಿಂಗೆ ಬೇಕಾ ಅಥವಾ ಹಿಂಗೆ ಬೇಕಾ ಹಿಂಗೆ ಸರಿ ಓಕೆ ಅದನ್ನು ನೋಡೋದಕ್ಕಿಂತ ಚೂರು ಬೆಟ್ರ್ ಹಿಂಗೆ ಮಾಡ್ತೀನಿ ನಾನು ಅಂತಲೇ ನಮ್ಮ ಜೊತೆಗೇನೆ ಟ್ರಾವೆಲ್ ಮಾಡೋರು ಒಂದೇ ಒಂದು ಒಂದು ಸತಿ ಕೂಡ ಅವರು ಇದು ದರ್ಶನ್ ಪಿಚ್ಚರ್ ಅಂತ ಅವ್ರು ಯೋಚನೆ ಮಾಡಲಿಲ್ಲ ನಾನು ಕಾಟೇರ ಆ ಪಾತ್ರ ಏನು ಮಾಡಬೇಕು ಅಂತಿದೆ ಅಷ್ಟನ್ನೇ ಮಾಡೋಣ ಅಂತಾನೇ ಅವ್ರು ಟ್ರಾವೆಲ್ ಮಾಡ್ಕೊಂಬಂದರು ಸೊ ಫೈನಲ್ ಶೂಟಿಂಗ್ ಮುಗಿದು ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗಲ್ಲಿ ಕೂಡ ಅವರು ಓಕೆ ಎರಡಕ್ಕೆ ಬೇರೆ ಬೇರೆ ಡಬ್ಬಿಂಗ್ ಮಾಡ್ತೀನಿ ಇದಕ್ಕೆ ಒಂದು ಸಪ್ರೇಟ್ ಡಬ್ಬಿಂಗು ಓಕೆ ಇದು ಬೆಳಗ್ಗೆ ಹೊತ್ತೆ ಮಾಡಬೇಕು ನನ್ನ ವಾಯ್ಸ್ ಬೇಸ್ಬೇಕು ನನಗೆ ಸೊ ಇದಕ್ಕೆ ಈ ಥರದ ಪೋಟ್ರೆ ಮಾಡೋಣ ಇದು ಎವ್ರಿಥಿಂಗ್ ಪ್ಲ್ಯಾಂಡ್ ಯಾವುದು ಫ್ಲೂಕಲ್ ಮಾಡಲಿಲ್ಲ ಎವ್ರಿಥಿಂಗ್ ಪ್ಲ್ಯಾಂಡ್ ಪ್ಲ್ಯಾಂಡ್ ಪ್ಲಾನ್ ಎಷ್ಟೊಂದು ಸತಿ ನಾನು ಎಡಿಟಲ್ಲಿ ಒಂದು ನೂರು ಸರ್ತಿ ಪಿಕ್ಚರ್ ನೋಡಿರ್ತೀನಿ ಕಾಪಿ ಟೈಮಲ್ಲಿ ನೀ ರೆಕಾರ್ಡಿಂಗ್ ನೋಡಿ 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 ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಬ್ಲ್ಯಾಂಕ್ ಆಗ್ಬಿಡ್ತೀವಿ ಅವಾಗ ಕೂಡ ನೀನು ಧೈರ್ಯವಾಗಿರು ಈ ಪಿಕ್ಚರ್ ಚೆನ್ನಾಗತ್ತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಅದು ಗೊತ್ತಿಲ್ಲ ಬಟ್ ಅಗೇನ್ ಈಸ್ ಫಿಫ್ಟಿ ಫೈವ್ ಫಿಲಮ್ ಎಕ್ಸ್ಪೀರಿಯನ್ಸ್ ಇದೆ ಒಂದು ಚಿಕ್ಕ ಸೆನ್ಸ್ ಆಗುತ್ತೆ ಈ ಪಿಕ್ಚರ್ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು ದರ್ಶನ್ ಸರ್ ಕೂಡ ಅಷ್ಟು ಸೆನ್ಸಿಬಿಲಿಟೀಸ್ ಇರೋದ್ರಿಂದ ಈ ಪಿಚ್ಚರ್ ಚೆನ್ನಾಗಾಗುತ್ತೆ ನೀನು ಧೈರ್ಯವಾಗಿರು ಅಂತಲೇ ಹೇಳ್ತಿದ್ರು ಈವನ್ ಟೂ ಡೇಸ್ ಬಿಫೋರ್ ರಿಲೀಸ್ ನಾನು ಹತ್ರ ಹೋಗಿ ಫೈನಲ್ ಕಾಪಿ ಅಪ್ಲೋಡ್ ಆಗಿದೆ ಹಿಂಗೆಲ್ಲ ಆಗಿದೆ ಅಂತ ನಾನು ಒಂದು ಜನರಲ್ ಈಗ ಈಮಾ ಕೊಟ್ಟಿದ್ದಾರೆ ಗ್ರಾಟಿಟ್ಯೂಡ್ಗೆ ನಾನು ಬಿಫೋರ್ ರಿಲೀಸ್ ಅಲ್ ಮೀಟ್ ಮಾಡಿದಾಗ ಕೂಡ ಅದು ಹೇಳಿದ್ರು ನೀನು ಆರಾಮಾಗಿರೋ ನಾನು ಮೊನ್ನೆ ಪಿಕ್ಚರ್ ನೋಡಿದ್ದೀನಿ ಚೆನ್ನಾಗಿದೆ ಧೈರ್ಯವಾಗಿರೋ ಅಂತಲೇ ಹೇಳಿ ಕಳಿಸಿದ್ದೆ ನನಗೆ ಅವ್ರು ಸಾರಿ ಬಟ್ ದಿಸ್ ರೀಚ್ ಇದೆ ಗೊತ್ತಾ ದ ಹಿಟ್ ದಟ್ ಹ್ಯಾಪ್ ಆ್ಯಂಡ್ ಈಸ್ ಮೋರ್ ಹ್ಯಾಪಿ ನಾಟ್ ಫಾರ್ ಹಿಮ್ಸೆಲ್ಫ್ ಫಾರ್ ದಿ ಇಂಡಸ್ಟ್ರಿ ಪರ್ಸ್ಪೆಕ್ಟ್ ಕರೆಕ್ಟ್ ಅದಕ್ಕೆ ಸಖತ್ ಖುಷಿ ಇದ್ದಾರೆ ಅಪ್ಪ ನಮ್ಗೆ ಮತ್ತೆ ಒಂದು ಸ್ವಲ್ಪ ಉಸಿರಾಡೋ ಥರ ಆಯಿತು ಈ ಸಿನಿಮಾ ಇಂಡಸ್ಟ್ರಿ ಪರವಾಗಿ ಹೆಂಗೆ ವರ್ಕ್ ಆಗ್ತಿದೆ ಒಂದು ಕನ್ನಡ ಸಿನಿಮಾಗೆ ಪೊಟೆನ್ಷಿಯಲ್ ಇದೆ ಅಂತ ತೋರ್ಸೋಂಗಾಯ್ತು ನಾವು ಇಲ್ಲ ಅಂತಂದರೆ ನಾವೆಲ್ಲ ಬೇರೆ ಎಲ್ಲ ಡಬ್ಡ್ ಪ್ಯಾನ್ ಇಂಡಿಯಾನೇ ಮಾಡಿಕೊಂಡ್ರೆ ಮಾತ್ರ ಬಟ್ ಇಷ್ಟು ಕಲೆಕ್ಷನ್ಸ್ ಆಗುತ್ತೆ ಅನ್ನೋ ಭ್ರಮೇಲೆ ಹೋಗ್ಬಿಡ್ತಿದ್ವಿ ನಾವು ಕರೆಕ್ಟ್ ಇಲ್ಲ ಒಂದು ಪ್ರಾಪರ್ ಕನ್ನಡ ಸಿನಿಮಾ ಮಾಡಿದ್ರು ಕನ್ನಡ ಮಾರ್ಕೆಟಲ್ಲಿ ದುಡ್ಡಿದೆ ಇದೆ ಕನ್ನಡ ಸಿನಿಮಾನು ದುಡ್ಡು ಮಾಡಬಹುದು ಅದು ಜನನ ಕೇಟರ್ ಮಾಡುತ್ತೆ ಇಷ್ಟು ಆಡಿಯನ್ಸ್ಗೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ ನಾವು ವೀಕ್ ಇಲ್ಲ ತೆಲುಗು ತಮಿಳು ಹಿಂದಿ ಥರ ಅಷ್ಟು ಅಷ್ಟು ಪೊಟೆನ್ಷಿಯಲ್ ನಮಗೂ ಇದೆ ಶೋರ್ ಅನ್ನೋದು ಆ ಆ ಖುಷಿಯವರು ಜಾಸ್ತಿ ಆಗ್ತಾ ಹೋಯಿತು ಸೊ ಹಿ ಇಸ್ ವೆರಿ ಹ್ಯಾಪಿ ಇನ್ ದಸ್ ದಟ್ ಪರ್ಸ್ಪೆಕ್ಟಿವ್ ಅಂಡ್ ದಟ್ ಇಸ್ ವಾಟ್ ಇಸ್ ಬಿನ್ ಎಕ್ಸ್ಪ್ರೆಸಿಂಗ್ ಟು ಕರೆಕ್ಟ್ ಅದೇ ಪಾಯಿಂಟ್ ಅಲ್ಲಿ ಮುಂದಿನ ಪ್ರಶ್ನೆ ಏನಂದ್ರೆ ಇದೊಂದು ಅಪ್ಪಟ ಕನ್ನಡ ಚಿತ್ರ ಆದರೆ ಇದರ ಸಬ್ಜೆಕ್ಟ್ ಮ್ಯಾಟರು ಯಾರಿಗೂ ಅನ್ಯವಾದದಲ್ಲ ಎಲ್ರಿಗೂ ಅರ್ಥವಾಗೋದೇ ಸೊ ಹಾಗಾಗಿ ನನ್ನ ಕಾನ್ಫಿಡೆನ್ಸ್ ಏರಿದ್ರೆ ಆಲ್ರೆಡಿ ಇದಕ್ಕೆ ಒಂದು ರೀಮೇಕ್ ರಿಕ್ವೆಸ್ಟ್ ಗಳು ಅದೆಲ್ಲ ಏನಾದ್ರೂ ಬಂದಿರಬಹುದು ಅಲ್ವಾ ಆಲ್ರೆಡಿ ಅದು ಡಬ್ಬಿಂಗ್ ರಿಕ್ವೆಸ್ಟ್ ಬರ್ತಾ ಇದೆ ರೀಮೇಕ್ ರಿಕ್ವೆಸ್ಟ್ ಬರ್ತಾ ಇದೆ ಅಗೇನ್ ರಾಹುಲ್ ಗಾಂಧಿ ಪ್ರೊಡಕ್ಷನ್ ಸೈಡ್ ಇಂದ ಮಾತಾಡ್ತೀಯ ಅದನ್ನ ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನೀಸ್ ಮಾತಾಡ್ತಾ ಇರೋದು ಆ ಕಡೆ ನಾನು ಅದನ್ನ ಸೊ ಇದು ರೀಮೇಕ್ ಆದ್ರೆ ಹೌದ್ ಹೌದ್ ಹೌದು ಇದು ರೀಮೇಕ್ ಆದ್ರೆ ರೀಚ್ ಜಾಸ್ತಿ ಡಬ್ಬಿಂಗ್ ಮಾಡಿದ್ರೆ ರೀಚ್ ಜಾಸ್ತಿ ಅನ್ನೋದ್ರಲ್ಲಿ ಡಿಸ್ಕಶನ್ ನಡೀತಾ ಇದೆ ಐ ತಿಂಕ್ ದೇ ಟೇಕ್ ಅ ಕಾಲ್ ವೆರಿ ಶಾರ್ಟ್ಲಿ ಬಟ್ ಎಲ್ಲ ಕಡೆನೂ ಅದನ್ನು ಅಷ್ಟು ಚೆನ್ನಾಗಿ ಅದು ರೀಚ್ ಆಗಿದೆ ಆಲ್ರೆಡಿ ಆ್ಯಂಡ್ ಇವತ್ತು ಡಬ್ಬಿಂಗೇ ಆಗಬೇಕು ಅಂತಿಲ್ಲ ಬರ್ತೀವಿ ಸಬ್ ಟೈಟಲ್ಸ್ ಇದ್ರೂ ಪಿಚರ್ ನೋಡ್ಬಿಡ್ತಾರೆ ಇವತ್ತು ಗೊತ್ತಾಗುತ್ತೆ ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಬಟ್ ಟು ಕೇಟರ್ ದಿ ಲಾರ್ಜರ್ ನಂಬರ್ ಆಫ್ ಆಡಿಯನ್ಸ್ ಕರೆಕ್ಟ್ ದೇ ಆರ್ ಟ್ರೈಂಗ್ ದಿ ಡಬ್ಬಿಂಗ್ ವರ್ಷನ್ ಆಲ್ಸೋ ನಾನು ಹೇಳಿದೆ ನಮ್ಮ ಡಬ್ಬಿಂಗ್ ಮೇಲೆ ರೆಡಿ ಇತ್ತು ಫಸ್ಟ್ ಇನ್ನೂ ತೆಲುಗು ಆ್ಯಂಡ್ ತಮಿಳ್ ಫೈನಲ್ ಒಂದು ಸ್ಮಾಲ್ ಚಿಕ್ ಕರೆಕ್ಷನ್ಸು ಸೆನ್ಸಾರ್ ಆಗಬೇಕಷ್ಟೇ ಅದಾಯಿತು ಅಂತಂದರೆ ಐ ಥಿಂಕ್ ದಲ್ ಪ್ಲಾನೆಟ್ ಅಕಸ್ಮಾತ್ ರೀಮೇಕ್ ಆಗೋದಾದ್ರೆ ಸಾರಿ ತುಂಬ ಮುಂಚೆನೇ ಕೇಳ್ತಾ ಇದ್ದೀನಿ ಅಕಸ್ಮಾತ್ ರೀಮೇಕ್ ಆಗೋದಾದ್ರೆ ನೀವೇ ಡೈರೆಕ್ಟ್ ಮಾಡೋಕ್ಕೆ ರೆಡಿ ಇದ್ದೀರಿ ಅದೇ ಇಫ್ ಐಮ್ ಗೆಟಿಂಗ್ ಅನ್ ಅಪರ್ಚುನಿಟಿ ದೆನ್ ನಂದೇ ಸಿನಿಮಾ ಆಗಿರೋದ್ರಿಂದ ಡೈರೆಕ್ಟ್ ಮಾಡ್ಬೋದು ಬಟ್ ಅಗೇನ್ ಅದರ್ ವೈಸ್ ಆಲ್ಸೋ ಏನಿವನ್ ಅದನ್ನು ಓವರ್ ಸ್ಟೇಕಿಂಗ್ ದೇಕ್ ಮೆಟ್ ಟೇಕ್ ಅ ಕಾಲ್ ಅದು ಅದೇ ಥರ ಏನು ಕ್ಲಾಸ್ ಅಂತೂ ಏನಿಲ್ಲ ನಾನು ನಾನೇ ಡೈರೆಕ್ಟ್ ಮಾಡಿದ್ರೆ ಮಾತ್ರ ಸ್ಕ್ರಿಪ್ಟ್ ಕೊಡ್ತೀನಿ ಅದೇನು ಏನು ಇಲ್ಲ ನಾನು ಆಗುತ್ತೆ ಅಂದರೆ ಆಗಲಿ ಅಂತ ಖುಷಿ ಪಡ್ತೀನಿ ಅಷ್ಟೇ ಹೈಪೊತಿಟಿಕಲ್ ಆಗಿ ಅಷ್ಟೇ ಮಾಡೋಣ ಹಾಗಾದರೂ ಕೂಡ ಅಫ್ಕೋರ್ಸ್ ನೀವು ಬೇರೆ ಆ್ಯಕ್ಟ್ರಸ್ಸು ಬೇರೆ ಟೀಮ್ ಅಂದರೆ ಡಿಪಾರ್ಟ್ಮೆಂಟ್ ಮಾಡ್ತೀರಾ ಒಂದು ಬಟ್ ಒಂದು ನಾನು ಡೈರೆಕ್ಟ್ ಮಾಡೋದ್ರಲ್ಲಿ ನನಗೆ ಎಕ್ಸೈಟ್ಮೆಂಟ್ ಇರುತ್ತಾ ಇಲ್ವಾ ಮಾಡ್ತೀರಾ ಇಲ್ಲ ಯಾಕಂದ್ರೆ ನನಗೆ ಸಿನಿಮಾ ಅಟ್ ಎಂಡ್ ಆಫ್ ದಿ ಡೇ ಅದು ರಿಮೇಕ್ ಆದ್ರೂ ಅಷ್ಟೇ ಸ್ಟ್ರೈಟ್ ಆದ್ರೂ ಅಷ್ಟೇ ರೀಮೇಕ್ ಮಾಡೋದಕ್ಕೆ ಇನ್ನ ಕಷ್ಟ ಆ್ಯಕ್ಚುಲಿ ನಾನು ನಾನು ಟ್ರಾವೆಲ್ ಮಾಡ್ಕೊಂಡು ಬಂದ ನಾವು ಅಧ್ಯಕ್ಷನೋ ಸಿನಿಮಾ ರೀಮೇಕ್ ಮಾಡಿದ್ವಿ ರನ್ನ ನಂದ ಡೈರೆಕ್ಟರ್ ಆಗಿದ್ರು ಕೂಡ ಐ ವಾಸ್ ವರ್ಕಿಂಗ್ ಫಾರ್ ದಟ್ ಅಧ್ಯಕ್ಷ ಇರಬಹುದು ರನ್ನ ಇರ್ಬೋದು ಆಲ್ ರೀಮೇಕ್ ಫಿಲಮ್ಸ್ ದಟ್ ಈಸ್ ಆಲ್ಸೋ ಮೋರ್ ಚಾಲೆಂಜಿಂಗ್ ಬಿಕಾಸ್ ಪೀಪಲ್ ವುಡ್ ಹವ್ ಆಲ್ರೆಡಿ ಸೀನ್ ದೇ ಹ್ಯಾವ್ ರೆಫರೆನ್ಸ್ ಫಸ್ಟಿಗೆ ಕಂಪೇರಿಂಗ್ ಶುರು ಮಾಡ್ತಾರೆ ಅದಕ್ಕಿಂತ ಏನು ಮಾಡಿದಿರ ಅದಕ್ಕೆ ಸ್ಟ್ರೈಟ್ ಸಿನಿಮಾ ಅಂದರೆ ಅವ್ನಿಗೇನು ಇಲ್ಲ ನೀವೇನು ಕೊಡ್ತೀರ ಅದೇನೇ ರೀಮೇಕಲ್ಲಿ ಅವ್ನಿಗೆ ಇಟ್ಕೊಂಡು ತೋರಿಸ್ತಾನೆ ನಿಮಗೆ ನಾವು ವಿ ಹ್ಯಾವ್ ಟು ಮ್ಯಾಚ್ ಇಟ್ ಆರ್ ಡೂ ಬೆಟರ್ ಪ್ರಾಡಕ್ಟ್ ಸೊ ಹಾಗಾಗಿ ಇಟ್ ಈಸ್ ಮೋರ್ ಟಫ್ ಸೊ ನನ್ನ ಸಿನಿಮಾನೇ ಆಗಿರೋದ್ರಿಂದ ಮಾಡೋಣ ಆ್ಯಂಡ್ ಪ್ರಾಯಶಃ ಈಗ ನನಗನ್ಸಿದ್ದು ಈ ರೀಮೇಕ್ ಅನ್ನೋದ್ರಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಅಕಸ್ಮಾತ್ ನಿಮ್ಗೆ ಈಗ ಕಾಟೇರದಲ್ಲಿ ಒಂದು ಎರಡು ಕಡೆ ಮಿಸ್ಟೇಕ್ಸ್ ಏನೋ ಕಾಣಿಸ್ತಾ ಇದೆ ಅಂದ್ರೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಅದಂತ ಮತ್ತೆ ಮಾಡ್ತೀವಿ ಅಂತಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಒಂದು ಟೀಮ್ ಆಗಿ ಕೂತ್ಕೊಂಡು ಡಿಸ್ಕಶನ್ ಮಾಡಿದ್ರೆ ಮತ್ತೆ ಮಾಡಬಹುದು ಅಂಡ್ ಇವಾಗ ಏನು ಅಂದ್ರೆ ಓಕೆ ಇಷ್ಟೇ ಬೇಕಾಗುತ್ತೆ ಅವಾಗ ಒಂದು ಸ್ಟ್ರೈಟ್ ಸಬ್ಜೆಕ್ಟು ಫುಲ್ ಶೂಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ನೋಡಿರ್ತೀವಲ್ಲ ಈಗ ಎಕ್ಸಾಕ್ಟ್ಲಿ ಗೊತ್ತಲ್ಲ ಇಷ್ಟೇ ಶೂಟ್ ಮಾಡಬೇಕು ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಸೊ ಇಟ್ಸ್ ಮೋರ್ ಪ್ಲಾನ್ ಇನ್ನ ಇನ್ನ ಗ್ರಿಪ್ಪಿಂಗ್ ಆಗಿರುತ್ತೆ ಕರೆಕ್ಟ್ ಕರೆಕ್ಟ್ ದರ್ಶನ್ ಅವ್ರ ಬಗ್ಗೆ ಇನ್ನೊಂದು ಮಾತು ಈಗ ಕಾಟೇರದಲ್ಲಿ ನಿಮ್ಮ ಅವರ ನಡುವೆ ನಡೆದ ಡಿಸ್ಕಷನ್ಸ್ ಅಲ್ಲಿ ಅವ್ರು ಯಾವುದಾದ್ರು ಒಂದು ದೃಶ್ಯವನ್ನಾಗ್ಲಿ ಅಥವಾ ಯಾವುದಾದ್ರು ಒಂದು ಭಾಗವನ್ನಾಗ್ಲಿ ಇದು ನನಗೆ ತುಂಬ ಹಿಡಿಸಿರೋದು ಅನ್ನೋದನ್ನ ಅಂತ ಅವರಿಗೆ ಎಮೋಷನ್ ಪೋರ್ಷನ್ಸ್ ತುಂಬ ಇಷ್ಟ ಆಯಿತು ಈ ಫಿಲಮಲ್ಲಿ ಮಾಡಿದ್ದರಲ್ಲಿ ಈಗ ಊಟ ಮಾಡ್ತಾ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಸೊ ಅದು ಒಂದೇ ಶಾರ್ಟ್ ಅದು ಟೋಟಲ್ ಅವರಷ್ಟು ಒಂದು ಎರಡು ಪೇಜ್ ಡೈಲಾಗೋದು ಒಂದೇ ಶಾಟ್ ನಾನು ಒಂದು ಶಾಟ್ ಎರಡು ಆಪ್ಷನ್ ಇದೆ ನಂತರ ಐದರ್ ಒನ್ ಶಾಟ್ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು ಕಟ್ಸ್ ಮಾಡೋಣ ಅಂದರೆ ಐ ಆಮ್ ರೆಡಿ ಫಾರ್ ದಟ್ ಅನ್ ಏನು ಬೇಕು ಅದು ಒನ್ ಶಾಟ್ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಅವಾಗ ಅದು ಒಂದು ಎಮೋಷನ್ನೇ ಒಂದು ಕನೆಕ್ಟ್ ಆಗ್ಬೋದು ಅಂತ ಫೀಲ್ ಮಾಡ್ತಿದ್ವಿ ಮಾಡೋಣ ಬಾ ಅದಾಗಿರಬಹುದು ಅಥವಾ ಎಮೋಷ್ನಲ್ ಪೋರ್ಷನ್ ಹೀರೋಯಿನ್ ಜೊತೆ ಎಮೋಷ್ನಲ್ ಪೋರ್ಷನ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಕ್ಲೈಮ್ಯಾಕ್ಸ್ ಆಗಿರ್ಬೋದು ಅಥವಾ ಈ ಎರಡು ಹ್ಯಾಂಡ್ ಕಟ್ಟಿದ್ದು ಫೈಟ್ ಆಗುತ್ತಲ್ಲ ಅದು ತುಂಬ ಇಷ್ಟ ಅಂದ್ರೆ ನಾನೇ ಇಷ್ಟು ಫಿಲಮ್ ಮಾಡಿದ್ದೀನಿ ನಾನೇ ಇಷ್ಟು ಫೈಟ್ಸ್ ಮಾಡಿದೀನಿ ಈ ಥರ ನಾನೊಂದು ಮಾಡಿರಲಿಲ್ಲ ಸರಿ ಯಾಕಂದ್ರೆ ನಿಮ್ಮ ಕಾನ್ಸೆಪ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ ಏಜ್ನೂ ಬಿಡ್ದಂಗೆ ಅದರಲ್ಲೂ ಚಾಲೆಂಜಿಂಗ್ ತಗೊಂಬಂದು ಎಲ್ಲ ಮಾಡೋದು ಸೊ ಆಲ್ ದೀಸ್ ಥಿಂಗ್ಸ್ ಹೀಸ್ ಲೈಕ್ ಗೆಲುವಿನ ಬಗ್ಗೆ ಕೊನೆಯ ಪ್ರಶ್ನೆ ಈ ಗೋಡೆ ಮೇಲೆ ಸಾಕಷ್ಟು ಅವಾರ್ಡ್ಗಳು ಪಾರಿತೋಷಕಗಳು ಪ್ಲೇಗಳು ಎಲ್ಲ ಇವೆ ಕಾಟೇರಿಯಾಗಾಗಿ ಒಂದು ಅವಾರ್ಡ್ ಬರಬೇಕು ಅನ್ನೋದೊಂದು ಆಸೆ ಆಗಿದ್ರೆ ಅದು ಯಾವ ಅವಾರ್ಡ್ ಆಗಿರುತ್ತೆ ನನಗೆ ಪರ್ಸ್ನಲಿ ಕೇಳಬೇಕು ಅಂತಂದರೆ ನನಗೆ ನಾನು ತುಂಬ ಅವಾರ್ಡ್ ಕ್ರೇಜ್ ಇಲ್ಲ ನನಗೆ ಎಲ್ಲಾನು ಬಂದಿದೆ ನನಗೆ ನಾನು ಮಾಡಿದ ಎರಡು ಸಿನಿಮಾಗೂ ಬಂತು ನನಗೆ ಬಟ್ ಈ ಸಿನಿಮಾ ನನಗೆ ದರ್ಶನ್ ಸಾರಿಗೆ ಬರಬೇಕು ಅಂತ ನನಗೆ ಭಾಳ ಆಸೆ ಇದೆ ನನಗೇನೋ ನ್ಯಾಷನಲ್ ಲೆವೆಲಲ್ಲಿ ಒಂದು ಒಂದು ಅವಾರ್ಡ್ ದರ್ಶನ್ ಸಾರಿಗೆ ಬರಬೇಕು ಅದು ಈ ಸಿನಿಮಾಗೆ ಅಂತ ಅಲ್ಲ ಇಟ್ ಈಸ್ ಪೆಂಡಿಂಗ್ ಫಾರ್ ಹಿಮ್ ಅನ್ನೋ ಥರ ಅವರು ನಮ್ಮ ಇಂಡಸ್ಟ್ರಿನಲ್ಲಿ ವರ್ಸಿಟಲಿಟಿ ಅಂತ ಲೆಕ್ಕ ಬಂದಾಗ ಒಂದು ಪೌರಾಣಿಕ ಆಗಿರಲಿ ಐತಿಹಾಸಿಕ ಆಗಿರಲಿ ಈ ಥರದ್ದೆಲ್ಲ ಎಲ್ಲ ಬಂದಿದ್ದಾರೆ ಸೊ ಅದೆಲ್ಲ ಕೀಪಿಂಗ್ ದಟ್ ಇನ್ ಮೈಂಡ್ ಫಾರ್ ದಿಸ್ ಫಿಲಮ್ ದಿಸ್ ವಿಲ್ ಆಸೋ ಆ್ಯಡ್ ಟು ದಟ್ ಬರಬೇಕು ಅವ್ರಿಗೆ ಅನ್ನೋದು ನನಗೊಂದು ಆಸೆ ಇದೆ ನನಗೆ ಶೋರ್ ಹಾಂ ಅವ್ರು ಆಸ್ ಆ್ಯಸ್ ಅ ಆ್ಯಕ್ಟರ್ ಅವರಿಗೆ ಆ್ಯಂಡ್ ಈ ಥರ ಸ್ಕ್ರಿಪ್ಟನ್ನ ಧೈರ್ಯವಾಗಿ ಪ್ರೊಡಕ್ಷನ್ ಮಾಡಿದಂಥ ಪ್ರೊಡಕ್ಷನ್ ಹೌಸಿಗೆ ಇವರಿಬ್ಬರಿಗೆ ಬಂದರೆ ನನಗೆ ಬಂದಂಗೆ ಲೆಕ್ಕ ಅನ್ನೋದು ಫೀಲಿಂಗ್ ನನಗೆ ಒಳ್ಳೆಯ ಹಾಂ ಈಗ ಕಾಟೇರಾ ಬರವಣಿಗೆ ಕಡೆಗೆ ಹೋಗೋಣ ಆ ಈ ಪ್ರೀ ರಿಲೀಸ್ ಸಂದರ್ಶನಗಳಲ್ಲಿ ನೀವೆಷ್ಟು ತುಂಬಾ ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವರು ಸ್ವಲ್ಪ ಹಿಡಿದು ಹಿಡಿದೇನೆ ಉತ್ತರ ಕೊಡಬೇಕು ಪ್ರಾಯಶಃ ಈಗ ಪ್ರೆಷರ್ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಅಂತ ಸ್ಟಾರ್ಟಿಂಗ್ ವಿತ್ ದಿ ಕಾಟೇರಾ ಫಾಂಟ್ ಓಕೆ ಅದ್ರಲ್ಲೂ ಕೂಡ ನೀವು ನನ್ ನನ್ ತುಂಬಾ ಇಷ್ಟ ಆಗ್ತದೆ ನಿಮ್ಮ ಜರ್ನಿಲ್ ಅದೇನೆ ನೀವು ಯಾವ್ದನ್ನು ಇಗ್ನೋರ್ ಮಾಡಲ್ಲ ಅಂತ ಈಗ ಕಾಟೇರಾ ಫಾಂಟ್ ತಗೊಂಡ್ರು ಕೂಡ ನಾನು ನಿಮ್ಮ ಆಫೀಸಲ್ಲಿ ಈಗಲೂ ಕೂಡ ನೋಡ್ತಾ ಇದ್ದೆ ಅದ್ರಲ್ಲಿ ಎರಡು ಡಿ ಇದೆ ಅಂದ್ರೆ ಕಾನಲ್ಲೂ ಒಂದು ಡಿ ಬಂದ್ ಹಾಗಾಗತ್ತೆ ಕಾಟೇ ರಾ ರಾ ನಾ ಡಿ ಉಲ್ಟಾ ಡಿ ಬಂದ್ ಹಾಗಾಗತ್ತೆ ಅಷ್ಟು ಮಾತ್ರ ಅಲ್ಲ ಅದನ್ನ ನಾನು ಮುಂಚೆನೂ ಗಮನಿಸಿದ್ದೆ ಇವಾಗ ನೋಡ್ತಾ ಇದ್ದೇನೆ ಆಫೀಸ್ ಆಫೀಸಲ್ಲಿ ಆ ಕಾ ಟೆ ರ ಅಂತ ನೋಡಿದ್ರೆ ಕಾಗೆ ಆವತ್ತು ಟೇ ಆವತ್ತು ಬರುತ್ತೆ ಸೊ ಅದನ್ನ ನೀವು ಅರ್ಧದಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಅದು ಮಿರರ್ ಇಮೇಜಸ್ ಆಗಿದೆ ಎಂಟೈರ್ ಫಾಂಟ್ ಆಕ್ಚುಲಿ ಹೋಗಕ್ ಆದ್ರೆ ಸೊ ಅಗೇನ್ ಟೆಲ್ ಮೀನ್ ನೀವ್ ಎಷ್ಟು ತಲೆ ಉಪಯೋಗಿಸಿ ಈ ಫಾಂಟ್ ಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಹೇಳ್ತೀರಿ ನನಗೇನು ಅಂದರೆ ಫ್ರಮ್ ಮೈ ಫಾಂಟ್ ಫ್ರಮ್ ಮೈ ಫಸ್ಟ್ ಅನೌನ್ಸ್ಮೆಂಟ್ ಇಂದ ನಾನು ಅದು ಸಿನಿಮಾ ಒಳಗಡೆ ಇರಬೇಕು ನಾನು ಆಡಿಯನ್ಸ್ ಚೀಟ್ ಅನ್ನೋ ನನಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಯಾಕಂದ್ರೆ ನಾನು ತುಂಬ ಹಂಗೆ ಫೀಲ್ ಆಗಿದ್ದೀನಿ ನಾನು ಒಂದು ಪೋಸ್ಟ್ ನೋಡಿ ಏನು ಗುರು ಸಖತ್ತಾಗಿದೆ ಏನೋ ಅಂತ ಒಳಗಡೆ ಹೋಗಿ ಬೇರೆನೇನೋ ಆಗೋಗ್ಬಿಟ್ಟಿರ್ತೀವಿ ಅಯ್ಯೋ ಇದು ಏನಪ್ಪ ಇದೇನೋ ಅಂದ್ಕೊಂಡ್ರೆ ಇದು ಒಳಗಡೆ ಬಂದರೆ ಏನೋ ಆಯ್ತಲ್ಲ ಇದು ಅನ್ನೋದೆಲ್ಲ ನಂಗೆ ಡಿಸಪಾಯಿಂಟ್ ಆಗಿದೆ ಎಸ್ ಆಡಿಯನ್ಸ್ ನಾನು ಸಿನ್ಮಾ ಕಾಲೇಜ್ ಟೈಮ್ಸಲ್ಲಿ ಕ್ರೇಜಲ್ಲಿ ಸಿನಿಮಾ ನೋಡ್ತಿದ್ದವನು ನಾನು ಸೊ ಅದು ನಂಗೆ ಹಂಗೆ ತುಂಬ ನೀವು ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಚೌಕಾನ ಎಲ್ಲೇ ನೋಡಿ ನೀವು ಚೌಕಾ ಇರುತ್ತಲ್ಲ ಆ ಕಾ ನೋಡಿದ್ರೆ ನೀವು ಇಟ್ ಈಸ್ ಫೋರ್ ಹ್ಯಾಂಡ್ಸ್ ಕ್ಯಾಚಿಂಗ್ ಈಚ್ ಅದರ್ ಹ್ಮ್ ಸೊ ದಟ್ ಈಸ್ ದಿ ಫೋರ್ ಕ್ಯಾರೆಕ್ಟರ್ಸ್ ಹೋಲ್ಡಿಂಗ್ ಹ್ಯಾಂಡ್ಸ್ ಅನ್ನೋ ಥರ ಅದು ನಿಮ್ಗೆ ಫಸ್ಟ್ ಟೈಮ್ ಅದು ಅರ್ಥ ಆಗದೆ ಇರ್ಬೋದು ಸಿನಿಮಾ ನೋಡಿ ಮುಗಿಯೋ ಅಷ್ಟೊತ್ತೆ ನಿಮ್ಗೆ ಗೊತ್ತಾಗತ್ತೆ ಅಗೇನ್ ವಿತ್ ರಾಬರ್ಟ್ ಟೈಟ್ಲ್ ಮಾಡಬೇಕಾದ್ರೂ ಅಷ್ಟೇ ಅಲ್ಲಿ ಯಾಕಂದ್ರೆ ಎರಡು ಡಬಲ್ ಆರ್ ಡಬಲ್ ಆರ್ ತಗೊಂಡ್ಬಂದು ಇದ್ದಾನೆ ಒಬ್ಬ ರಾಬರ್ಟ್ ಇದ್ದಾನೆ ನಾನು ಹೇಳೋಕ್ಕಾಗಲ್ಲ ಒಂದು ಸಾವಿರ ಜನರಲ್ಲಿ ಹತ್ತು ಜನಕ್ಕೆ ಅದು ರೀಚ್ ಆಗಲಿ ಏನು ಅಟ್ಲೀಸ್ಟ್ ಅದು ಅಲ್ಲದೆ ಇರೋದೇನೋ ಮಾಡ್ತಾ ಇಲ್ಲವಲ್ಲ ನಾನು ಅನ್ನೋದು ಇಲ್ಲೂ ಅಷ್ಟೇ ನಿಮಗೆ ಅದು ಫಾರ್ಮ್ ಟು ಈ ಮಿರರ್ ಇಮೇಜ್ ಜೊತೆಗೆ ಆ ಟೆಕ್ಸ್ಚರ್ ಕೂಡ ಪ್ರೊಫೆಷನಲ್ ಇರುತ್ತೆ ಆಮೇಲೆ ಇಡೀ ಸಿನಿಮಾ ಒಂದು ಮಚ್ಚು ಕತ್ತಿ ಮೇಲೆ ಮಾತಾಡ್ತಿರೋದ್ರಿಂದ ಅದು ಒಂದು ಒಂದು ಫಾಂಟಲ್ಲಿ ಬಂದಿರುತ್ತೆ ನಿಮಗೆ ಆ್ಯಂಡ್ ಅಂಡರ್ ಬೆಂಕಿ ಇರುತ್ತೆ ಅಂದರೆ ಹೀಸ್ ರೈಸಿಂಗ್ ಫ್ರಮ್ ದ ಫೈರ್ ಅನ್ನೋದಿರುತ್ತೆ ರೆವಲ್ಯೂಷನ್ ಈಸ್ ಫೈಯರ್ ನಿಮ್ಮೊಳಗಡೆ ಫೈರ್ ಉಟ್ಕೊಂಡ್ರೆ ರೆವಲ್ಯೂಷನ್ ಶುರು ಆಗುತ್ತೆ ದಟ್ ಇಸ್ ವಾಟ್ ಮೈ ಹೀರೋಸ್ ಸೊ ಇದಿಷ್ಟು ನಾನು ಪಾಯಿಂಟ್ಸ್ನ ನನ್ನ ಡಿಸೈನಿಂಗ್ ಟೀಮಿಗೆ ಹೇಳಿರ್ತೀನಿ ಇದರಲ್ಲಿ ಎಷ್ಟು ಇನ್ಕಾರ್ಪ್ರೇಟ್ ಮಾಡೋಕ್ಕಾಗುತ್ತೆ ಇನ್ಕಾರ್ಪರೇಟ್ ಮಾಡಿಕೊಡಿ ನನಗೆ ಸರಿ ಅನ್ನೋದು ಅದೇ ಗೊತ್ತಾಗುತ್ತೆ ಗೊತ್ತಾಗಲ್ಲಾದ್ರೂ ಸೆಕೆಂಡರಿ ಬಟ್ ಅಗೇನ್ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿರಬೇಕು ಅದರಲ್ಲಿ ಅನ್ನೋ ಉದ್ದೇಶದಿಂದ ಐ ವಿಲ್ ಬೀಟ್ ದಿ ಫಾಂಟ್ ಆರ್ ದಿ ಫಸ್ಟ್ ಫಸ್ಟ್ ಅನೌನ್ಸ್ಮೆಂಟ್ ಪೋಸ್ಟ್ ವಾಟ್ ಇಸ್ ರೈಟ್ 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 ಈಗ ಕೋವಿಡ್ ಸಮಯದಲ್ಲಿ ದರ್ಶನ್ ಅವರಿಗೆ ಒಂದು ಕಥೆಯನ್ನು ಮಾಡಬೇಕು ಅಂತ ಕೂತಾಗ ಜಡೇಶ್ ಅವರು ಅಂದರೆ ಸುಮಾರು ಡಿಸ್ಕಷನ್ಸ್ ಅಲ್ಲಿ ಆದ್ಮೇಲೆ ಸುಮಾರು ಐಡಿಯಾಸ್ ಬಂದು ಹೋಗಿ ಬಂದು ಹೋಗಿ ಆದ್ಮೇಲೆ ಜಡೇಶ್ ಅವರು ಈ ಐಡಿಯಾ ತರ್ತಾರೆ ಅದನ್ನ ನೀವು ಲಾಕ್ ಮಾಡ್ತೀರಿ ತದನಂತರ ಒಂದು ಅದು ಯಾವ ಐಡಿಯಾ ಅವ್ರು ತಂದಿದ್ದೇನು ಆ ಐಡಿಯಾದಿಂದ ನೀವು ಕಥೆ ಆಗ್ಲಿ ಚಿತ್ರಕಥೆ ಆಗ್ಲಿ ಮಾಡೋ ಪ್ರೋಸೆಸ್ ಹೇಗಿರುತ್ತೆ ಅಂತ ಅಂದ್ರೆ ಐಡಿಯಾ ಕೊಟ್ರು ಆ ಏನ್ ಐಡಿಯಾ ಅಂತ ಹೇಳಬಿಡಿ ಅದಾದ್ಮೇಲೆ ಓಕೆ ಈ ಐಡಿಯಾ ಬಂತು ಅಂದ್ ಕೂಡಲೆ ನೀವು ಫಸ್ಟ್ ಮಾಡೋ ಕೆಲಸ ಏನು ಬರವಣಿಗೆ ರೀತಿಯಲ್ಲಿ ಯಾಕೆ ಅಂದ್ರೆ ನನಗೆ ಇದೆಲ್ಲ ಸ್ವಲ್ಪ ಹಿಂದೆ ನಿಂತು ನೋಡಿದಾಗ ಇದೆಲ್ಲ ಸಿಂಪಲ್ಲೇ ಅಲ್ವಾ ಅಂತ ಅನ್ಸುತ್ತೆ ಬಟ್ ಅದು ಫಿಲಮ್ನಲ್ಲಿ ಅಷ್ಟು ಚೆನ್ನಾಗಿ ವರ್ಕ್ ಆಗೋದು ತುಂಬ ಕಷ್ಟ ಅಂತ ಏನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ಲೇ ಬಂದಾಗ ಮೂರು ಟ್ರ್ಯಾಕ್ಗಳಲ್ಲಿ ಕತೆ ಹೋಗ್ತಾ ಇರತ್ತೆ ಒಂದು ಆ ಎಕ್ಸ್ಕವೇಷನ್ ಮೂಳೆಗಳೆಲ್ಲ ಸಿಕ್ಕಿದ್ದೊಂದು ಟ್ರ್ಯಾಕು ಅಚ್ಚಿತ್ತೋರ್ದು ಮತ್ತು ವಯಸ್ಸಾದ ದರ್ಶನ್ ಅವ್ರದ್ದೊಂದು ಟ್ರ್ಯಾಕು ಒರಿಜಿನಲ್ ಕಥೆ ಒಂದು ಹೌದು ಸೊ ಜಸ್ಟ್ ಮತ್ತೆ ವಾಪಸ್ ಕ್ವೆಶನ್ಗೆ ಬರ್ತಾ ಇದ್ದೀನಿ ಜಡೇಶ್ ಅವ್ರು ತಂದ ಐಡಿಯಾ ಏನು ಐಡಿಯಾ ಬಂದ ಕೂಡಲೇ ನೀವು ನೀವೇನ ಮಾಡ್ತೀರಿ ಈ ಚಿತ್ರಕಥೆಯನ್ನು ಹೇಗೆ ಮಾಡಿಕೊಂಡ್ರಿ ನೀವು ಸ್ಟಾರ್ಟಿಂಗ್ ಒಂದು ಸ್ಪಾಯ್ಲರ್ ಹಾಕೊಡ್ಬೇಕು ಸ್ಪಾಯ್ಲರ್ಸ್ ಇದೆ ಇದರಲ್ಲಿ ಅಂತ ನೋಡಿರೋದಂತ ಕನೆಕ್ಟ್ ಆಗೇ ಆಗುತ್ತೆ ಆ್ಯಕ್ಚುಲಿ ನಾನು ಜಡೇಶ್ ಜನರಲ್ಲ ಮಾತಾಡ್ತಾ ಇರ್ಬೇಕಾ ನಾವು ಬೇರೆ ಬೇರೆ ಏನೋ ಐಡಿಯಾಸ್ ಡಿಸ್ಕಸ್ ಮಾಡ್ತಾನೆ ಇದ್ವಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಯಾವುದು ಅಂತ ಎಕ್ಸೈಟ್ ಆಗ್ತಾ ಇರಲಿಲ್ಲ ಅಂತ ಗೊತ್ತಾಯಿತು ನಮಗೆ ದೆನ್ ಡೇ ಜಡೇಶ್ ಇದ್ದವರು ಸರ್ ತುಂಬ ಏನೇನೋ ಯೋಚನೆ ಮಾಡ್ತಾ ಇದ್ದೀವಿ ಯಾವುದು ಗ್ರಿಪ್ ಸಿಕ್ತಲ್ಲ ಏನಾರು ಒಂದು ಫಿಕ್ಸ್ ಆಗಿ ನೀವು ಹೇಳಿ ಸರ್ ಒಂದು ಈ ಜಾನರ್ ಮಾಡೋಣ ಅಥವಾ ಈ ಥರದ್ದು ಏನೋ ಒಂದು ಡ್ರಾಪ್ ಮಾಡೋಣ ಅಂತೇಳಿ ಸರ್ ಆ ಥರದಲ್ಲ ಏನಾದ್ರು ಇದೆಯಾ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಂದ್ರು ಸರಿ ಜ್ಬಿಟ್ಟು ನಾನು ಒಂದು ದಿವ್ಸ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ದಿವಸ ಬಂದಾಗ ನಾನು ಜನೇಶ್ ಕುತ್ಕೊಂಡಾಗ ಏನೋ ಸರ್ಚ್ ಮಾಡ್ತಾಯಿದ್ದೀನಿ ನಾನು ಒಂದು ಫೋಟೋ ನೋಡ್ತೀನಿ ನಾನು ಅದು ಒಂದು ಒಂದು ಟ್ರೈಬಲ್ ವ್ಯಕ್ತಿ ಇದೆ ಅದು ಒಂದು ಫೋಟೋ ಅಂದರೆ ಇಷ್ಟು ಇಷ್ಟು ಕ್ಲೋಸ್ ಅಪ್ಪಲ್ಲಿ ಒಂದು ಒಂದು ಫೋಟೋ ನೋಡಿದೆ ನಾನು ಬಿ ಎರಡು ಇದೆಲ್ಲ ಬಿಟ್ಕೊಂಡು ಒಂದು ಒಂದು ಮಾರ್ಕ್ ಏನೋ ಇತ್ತು ಒಂದು ಟ್ರೈಬಲ್ ಇವ್ರದ್ದು ಒಂದು ಫೋಟೋ ನೋಡಿದೆ ಅವರು ಜಡೇಶ್ ಅಲ್ಲೇ ಇದು ಜನೇಶ್ ಈ ಥರ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಮಾಡೋಣ ಅಂತ ಏನು ಸರ್ ಅದು ಒಂದು ರೆಟ್ರೋ ಮಾಡೋಣ ಒಂದು ವಿಲೇಜ್ ಬ್ಯಾಕ್ ಡ್ರಾಪು ಎಕ್ಸಾಕ್ಟ್ಲಿ ಟ್ರೈಬಲ್ ಥರದ್ದು ಏನೋ ಗೊತ್ತಾಗ್ತಿಲ್ಲ ನನಗೆ ಬಟ್ ಸಮಥಿಂಗ್ ಲೈಕ್ ದಟ್ ಹಂಗೆ ಮಾಡೋಣ ಅಂತ ಆ ಫೋಟೋ ನೋಡಿದಾಗ ನನಗೆ ಬಂದಂಥ ಒಂದು ಥಾಟ್ ಪ್ರೊಸೆಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಹೌದಾ ಸರ್ ಅಂತ ಅಂದ್ಬಿಟ್ಟು ಅವರು ಒಂದು ದಿವ್ಸ ಟೈಮ್ ತೊಗೊಂಡ್ರು ನೆಕ್ಸ್ಟ್ ಸರ್ ಆಫೀಸಿಗೆ ಬರ್ತೀನಿ ಬಂದರು ಹೌದು ಸರ್ ಕತೆ ಅಂತ ಯಾವುದೂ ಇಲ್ಲ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ ಸರ್ ಅದೇನಾದ್ರು ನಿಮ್ಗೆ ವರ್ಕ್ ಆಗುತ್ತಾ ಯಾವ ಇನ್ಸಿಡೆಂಟು ಅಂದರೆ ಮಾರಿ ಇನ್ಸಿಡೆಂಟ್ ಸೊ ಅವರು ಫಸ್ಟ್ ಹೇಳಿದ್ದೆ ಸರ್ ಈ ಒಂದು ಆಚರಣೆ ಒಲೆಮರಿ ಪದ್ಧತಿ ಅಂತ ಒಂದು ಆಚರಣೆ ಇದೆ ಹಿಂಗೆ ಕೋಣ ಕಡಿಬೇಕು ಒಂದು ಊರಿನಲ್ಲಿ ಯಾಕೆ ಅದು ಅಂತಂದರೆ ಒಂದು ಒಂದು ಊರಿನಲ್ಲಿ ಜಾತ್ರೆ ಹಳ್ಳಿನಲ್ಲಿ ಜಾತ್ರೆ ಆಗುತ್ತೆ ಅಂದರೆ ಸುತ್ತಮುತ್ತಲ ಒಂದು ನಲ್ವತ್ತು ಹಳ್ಳಿ ಜನ ಅಲ್ಲಿಗೆ ಬರ್ತಾರೆ ಯೂಶಲಿ ಅಂದರೆ ಒಂದು ಕಡೆ ಜಾತ್ರೆ ಆಗುತ್ತೆ ಅಂದರೆ ಎಲ್ಲ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಒಂದು ಕಡೆ ಬರಲೇಬೇಕು ಹಂಗೆ ಬರೋದ್ರಿಂದ ಆ ಹಳ್ಳಿ ಡೆವಲಪ್ ಆಗುತ್ತೆ ರೋಡ್ಸ್ ಚೆನ್ನಾಗಿ ಮಾಡ್ತಾರೆ ಲೈಟ್ ಹಾಕ್ತಾರೆ ಬಸ್ಸಸ್ ಫೆಸಿಲಿಟಿ ಶುರು ಆಗುತ್ತೆ ಅಕಾಮಡೇಷನ್ ಬರುತ್ತೆ ಎಲ್ಲ ಬರುತ್ತೆ ಸೊ ಆ ಆಟೋಮೆಟಿಕ್ಲಿ ಆ ಊರು ಉದ್ಧಾರ ಆಗ್ತಾ ಬರುತ್ತೆ ನಿಮಗೆ ಎಕಾನಮಿ ಬಿಡುತ್ತೆ ಬೆಳೆದು ಬಿಡುತ್ತೆ ಆ್ಯಂಡ್ ಅಲ್ಲಿ ಇದಾಗೋದ್ರಿಂದ ಒಂದು ಒಳ್ಳೇದಾಗುತ್ತೆ ಅನ್ನೋದು ಕೂಡ ನಂಬಿಕೆ ಅದು ಅದು ಸೈನ್ ಟೆಕ್ನಿಕಲಿನೂ ಆಗ್ತಾ ಇರುತ್ತೆ ಎಮೋಷ್ನಲಿ ಕೂಡ ಆಗ್ತಾ ಇರುತ್ತೆ ಅಗೇನ್ ದ ಕ್ಯಾಚಸ್ ಇಷ್ಟು ಹಳ್ಳಿಗಳಿದೆಯಲ್ಲ ಎಲ್ಲ ಹಳ್ಳಿಗೂ ಆಸೆ ಇರುತ್ತೆ ನಮ್ಮ ಹಳ್ಳಿಯಲ್ಲೇ ಆಗಲಿ ಇದು ಜಾತ್ರೆ ಅಂತ ಅಂದ್ಬಿಟ್ಟು ಅಂತ ಹೆಂಗೆ ಒಂದು ಒಂದು ಹಳ್ಳಿನ ಡಿಸೈಡ್ ಮಾಡ್ತೀರಾ ನೀವು ಅಂತಂದಾಗ ದಟ್ ಈಸ್ ವೆನ್ ದಿಸ್ ರಿಚುವಲ್ ಕಮ್ಸ್ ಟು ಪ್ಲೇ ಸೊ ಇಲ್ಲಿ ಕೋಣಕ್ಕೆ ಬಲಿ ಕೊಡ್ತೀವಿ ಮಾರಮ್ಮನಿಗೆ ಅಲ್ಲಿ ರಕ್ತನ ನೈವೇದ್ಯಕ್ಕೆ ಇಡ್ತಾರೆ ಸೊ ನೀವು ಯಾವ್ದಾರು ಊರು ಈ ಊರವ್ರು ಬಿಟ್ಟು ಬೇರೆ ಯಾವ ಊರವ್ರು ಬಂದು ಕೈಗೆ ಅದು ಮೂರು ಸತಿ ಅನೌನ್ಸ್ ಮಾಡಬೇಕು ನಿಮ್ಮ ಊರು ಒಲೆಮಾರಿ ನಾನು ಹೋಗ್ತಾ ಇದ್ದೀನಿ ಅಂತ ಮೂರು ಸತಿ ಅನೌನ್ಸ್ ಮಾಡಿ ಆ ಊರು ದಾಟಬೇಕು ಅಂದರೆ ಪ್ರತಿ ಊರಿಗೆ ಅವಾಗೆಲ್ಲ ಬಾರ್ಡರ್ಗಳಿರಲಿಲ್ಲ ಒಂದು ಹಳ್ಳಿ ಎಂಡ್ ಆಗೋದು ಶುರು ಆಗೋದು ಹೆಂಗೆ ಅಂತಂದರೆ ಒಂದು ಚಿಕ್ಕ ಗುಡಿ ಕಟ್ಟೋರು ದಟ್ ಈಸ್ ಟೆಲ್ಲಿಂಗ್ ದಟ್ ದ ವಿಲೇಜ್ ಎಂಡ್ಸಿಯರ್ ಸರಿ ಒಂದು 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 ಚಿಕ್ಕ ಮರದ ಥರನ ಇಲ್ಲ ಒಂದು ಚಿಕ್ಕ ಗುಡಿ ಇರೋದು ಯಾವಲ್ಲೂ ಅದೇ ನಿಮಗೆ ಮಾರ್ಕಿಂಗ್ ಈ ಹಳ್ಳಿ ಫಿನಿಶ್ ಆಗ್ತಿದೆ ಇಲ್ಲಿ ದಿಸ್ ಇಸ್ ದ ಎಂಟ್ರೆನ್ಸ್ ಅಂತಾರೆ ಸೊ ನೀನು ಈ ರಕ್ತದ ಕೈನ ತೊಗೊಂಡೋಗಿ ಅಲ್ಲಿ ಮುಟ್ಟಿ ಹೇಳಿದ್ರೆ ನೆಕ್ಸ್ಟ್ ಅದು ಜಾತ್ರೆ ನಿಮ್ಮೂರಲ್ಲಿ ನಡೆಯುತ್ತೆ ಆದರೆ ಇವನು ತಗೊಂಡು ಹೋಗೋದಕ್ಕೆ ಆ ಊರು ಜನ ಬಿಡೋಲ್ಲ ಅವರು ಟು ದ ಎಕ್ಸ್ಟೆಂಟ್ ಆಫ್ ಕಿಲ್ಲಿಂಗ್ ಹಿಮ್ ಒಂದು ನೂರೈವತ್ತು ಇನ್ನೂರು ಜನ ಅವ್ರುಗಳು ಕತ್ತಿ ಮುಚ್ಚಲ ರೆಡಿ ಇಟ್ಕೊಂಡು ಇವ್ರನ್ನ ತಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅದನ್ನು ಅಟೆಂಪ್ಟ್ ಮಾಡೋದು ಕಷ್ಟ ಇದೆ ಅಟೆಂಪ್ಟ್ ಮಾಡಿದ್ರು ಕೂಡ ಕೆಲವ್ರು ಹಿಂಗೆ ಆಗಿದ್ದಾರೆ ಸರ್ ಅನ್ನೋದು ಪಾಯಿಂಟ್ ಅದು ಆದರೆ ನನಗೆ ಎಕ್ಸೈಟ್ ಆಯಿತು ಅಲ್ಲ ಸಾರಿ ಸರ ಡಂಟ್ರ ಇದು ನಿಜವಾದ ಕರ್ನಾಟಕದ ಪದ್ಧತಿ ಹೌದು 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 ಇದು ವಾವ್ ಸೊ ಇದು ನಡೀತಾ ಇತ್ತು ವೆರಿ ಬಿಫೋರ್ ವೆರಿ ಬಿಫೋರ್ ಹಾಂ ಸರಿ ಯಾವ ಭಾಗದ್ದು ಅಂತ ಏನಾದರು ಐಡಿಯಾ ನಿಮಗೆ ಈ ಉತ್ತರ ಕರ್ನಾಟಕ ಸೈಡಲ್ಲೇ ಜಾಸ್ತಿ ಇದು ಆ ಟೈಮಲ್ಲಿ ಕೊನೆ ಕೊನೆಗೆ ಏನಾಯಿತು ಈ ಥರದ್ದೆಲ್ಲ ವೈಲೆನ್ಸ್ ಆಗ್ತಾಯಿದೆ ಇನ್ನೊಂದು ಆಗ್ತಿದೆ ಅಂತ ತಕ್ಷಣ ದೆನ್ ಪೊಲೀಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು ಅದು ಅದು ಕ್ಯಾನ್ಸಲ್ ಮಾಡಿದ್ರು ಪ್ರಾಣಿ ಬಲಿ ಕೊಡಬಾರ್ದು ಅಂತ ಆಯಿತು ಆಮೇಲೆ ಅದನ್ನ ಸಿರೆಂಜ್ ಸಿರೆಂಜಲ್ ಬ್ಲಡ್ ತೆಗೆದುಬಿಟ್ಟು ಅದನ್ನ ಚಿಕ್ಕದಾಗಿ ಏನೋ ಮಾಡ್ತಾರೆ ಇವಾಗ ಅನ್ನೋದು ಒಂದು ಇವಾಗ ಕೇಳ್ತಾಯಿದ್ದೀವಿ ಬಟ್ ಅವಾಗಿತ್ತು ಅಂತ ಅವ್ರಿಗೆ ಅವರ ಜೀವನ ಕತೆ ಹೇಳಬೇಕಾರೆ ಈ ಥರ ಅವ್ರು ಅವ್ರನ್ನ ಹೇಳಿದ್ರು ನನಗೆ ಚೆನ್ನಾಗಿದೆ ಪಾಯಿಂಟು ಬಟ್ ಇದೊಂದನ್ನೇ ಇಟ್ಕೊಂಡು ಇಡೀ ಸ್ಕ್ರಿಪ್ಟ್ ಮಾಡೋಕ್ಕಾಗತ್ತಾ ಏನು ಅಂತ ಫಸ್ಟ್ ಶುರು ಮಾಡಿದ್ವಿ ನಾವು ಸೊ ಅಲ್ಲಿಂದ ಟ್ರಾವೆಲ್ ಮಾಡ್ತಾ 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 ನಾವು ಅದು ಅದೇ ಅದೇ ಟೈಮ್ ಝೋನಲ್ಲೇ ಉಳುವನೆ ಭೂಮಿಯೊಡೆಯ ಆ್ಯಕ್ಟ್ ಬಂದಿದ್ದು ಅದು ಅಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ಅದು ಅಲ್ಲೇ ಕನೆಕ್ಟ್ ಆಗ್ತಾ ಇದೆ ಓಕೆ ಇದೆರಡನ್ನೂ ರಿಯಲ್ ಇನ್ಸ್ಟೇಟ್ಸು ಟೆರೆನ್ಸಿ ಆ್ಯಕ್ಟ್ ಆಲ್ಸೋ ಇಸ್ ಅ ರಿಯಲ್ ಇನ್ಸ್ಟೆಂಟ್ ಇದನ್ನು ರಿಯಲ್ ಇನ್ಸ್ಟೆಂಟ್ ಆಗಿದೆ ಅಗೇನ್ ಐ ಹ್ಯಾಡ್ ರೆಡ್ ಅನ್ ಆರ್ಟಿಕಲ್ ವೇರ್ ಒಂದು ಒಂದು ನೂರೈವತ್ತು ಇನ್ನೂರು ಸ್ಕೆಲೆಟನ್ಸ್ಗಳು ಸಿಕ್ಕಿದೆ ತಲೆ ಬುರ್ಡೆಗಳು ಸಿಕ್ಕಿದೆ ಅಂತ ಒಂದು ಬಂದಿತ್ತು ಕರ್ನಾಟಕದಲ್ಲಿ ಕೂಡ ಅವಾಗಿರಲಿಲ್ಲ ಸೊ ಐ ಥಿಂಕ್ ಅರೌಂಡ್ ಟೂ ತೌ ಅರ್ಲಿ ಟೂ ತೌಸಂಡ್ಸಲ್ಲಿ ಅಣ್ಣಿಗೆರೆ ಅಂತ ಊರಲ್ಲಿ ಬರೀ ತಲೆ ಬುರ್ಡೆಗಳು ಸಿಕ್ಕಿತ್ತು ಎಷ್ಟು ನಂಬರ್ಸಲ್ಲಿ ಅದು ಬಿಟ್ಟು ತಮಿಳ್ನಾಡಲ್ಲೇ ಲೋನ್ ಕಳಿಸಿ ಸೊ ಈ ಥರದೊಂದು ನಾನು ನೋಡಿದ್ದೆ ಸೊ ಅಗೇನ್ ಕೀಪಿಂಗ್ ದಟ್ ಇನ್ ಮೈಂಡ್ ಸೊ ವಿ ಪುಟ್ ಎವ್ರಿಥಿಂಗ್ ಟುಗೆದರ್ ನಾವು ಇದು ಟ್ರಾವೆಲ್ ಮಾಡ್ತಿದ್ದಂಗೆ ನಾನು ಫಸ್ಟು ಇನ್ನು ರೈಟಿಂಗ್ ಶುರು ಮಾಡಿದ್ವಿ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು ನನಗೆ ಸಿನಿಮಾ ಏನು ನಮ್ದು ಇವತ್ತು ಕ್ಲೈಮ್ಯಾಕ್ಸ್ ಇದೆ ಅದು ನನಗೆ ಬಂತು ಜಡೇಶ್ ಜಡೇಶ್ ಇದು ಎಂಡ್ ಪಾಯಿಂಟ್ ಸರಿ ಇಲ್ಲಿ ಟ್ರಾವೆಲ್ ಮಾಡೋಣ ಅವ್ನು ಜಡೇಶ್ ಕ್ಲೈಮ್ಯಾಕ್ಸ್ ವಾವ್ ಅನ್ಸ್ಬಿಡ್ತು ಸರ್ ಅಮೇಸಿಂಗ್ ಆಗಿದೆ ಸರ್ ಸಾರಿ ಕ್ಲೈಮ್ಯಾಕ್ಸ್ ಅನ್ನೋದು ನೀವು ಯಾವ್ದು ಹೇಳ್ತಾ ಇದ್ದೀರಾ ದರ್ಶನ್ ಅವರು ವಾಪಸ್ ಬರ್ತಾರಲ್ಲ ವಾಪಸ್ ಬರೋದು ಹಾಂ ಆ ಎಪಿಸೋಡ್ ಆಫ್ಟರ್ ಹೀರೋಯಿನ್ ಎಪಿಸೋಡ್ ಆದಮೇಲೆ ಸರಿ ಅವರು ಓಲ್ಡ್ ಗೆಟಪ್ಪಲ್ಲಿ ಆ ಕೋಣನ ತೊಗೊಂಬಂದು ಬಿಟ್ಟು ಎಲ್ಲ ಅದು ಫುಲ್ ದಿ ಮೆಸೇಜ್ ಆ್ಯಂಡ್ ಎವ್ರಿ ಆಯಿತು ಸೊ ಅದು ನನಗೆ ಬಂದ್ಬಿಡ್ತು ಅದು ಬಂದ ತಕ್ಷಣ ಅದರ ಟ್ರ್ಯಾಕ್ ಬಂದ್ಬಿಡ್ತು ಈ ಕಡೆ ಸ್ಕೆಲೆಟನ್ ಟ್ರ್ಯಾಕ್ ಬಂತು ಸೊ ದೆನ್ ದ ಚಾಲೆಂಜ್ ವಾಸ್ಟು ಅದನ್ನೆಲ್ಲ ವ್ಯೂ ಮಾಡ್ಬೇಕು ನಾವು ಹೆಣಿಬೇಕು ನೀಟಾಗಿ ಹೆಣಿಬೇಕು ಅನ್ನೋದನ್ನು ನಾನು ವಿ ವಿಲ್ ಸ್ಟಿಕ್ ಆನ್ ಟು ದಿ ರೂಟೆಡ್ ಥಿಂಗ್ಸ್ ಲೆಟ್ ಅಸ್ ನಾಟ್ ಏನು ಓವರ್ ಶ್ಯಾಡೋ ಓವರ್ ಇದು ಮಾಡೋದು ಹೈ ಇದು ಮಾಡದೆ ಬೇಡ ಏನೋ ಏನೂ ಓವರ್ ಬೋರ್ಡ್ ಹೋಗೋದು ಬೇಡ ನಾವು ಒಂದು ಒಬ್ಬ ವ್ಯಕ್ತಿಯ ಕತೆ ಅನ್ನೋದನ್ನೇ ಟ್ರಾವೆಲ್ ಮಾಡಬೇಕು ನಾವು ಸರಿ ಅಂತಾನೆ ಕೂತಿದ್ದು ಆ್ಯಂಡ್ ಸ್ಕ್ರಿಪ್ಟ್ ವೈಸಲ್ಲೂ ಅದು ಹೆಂಗಾಗೋಯಿತು ಅಂದರೆ ದಿನ ಜಡೇಶ್ ಬೆಳಗ್ಗೆ ಬಂದರೆ ಎರಡು ಸೀನ್ ಹೇಳೋರು ಹ್ಞೂ ನಾನು ಬಂದರೆ ಎರಡು ಸೀನ್ ಹೇಳ್ತಿದ್ದೆ ಜಡೇಶ್ ಹಿಂಗಿದೆ ಸಕ್ಕತ್ತಾಯಿದೆ ಸರ್ ಸರ್ ಹಿಂಗೊಂದು ಅನ್ಕೋಸ್ ಹ್ಞೂ ಚೆನ್ನಾಗಿದೆ ಬಾ ಜಡೇಶ್ ಇದೊಂದು ಫುಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ನಾವು ಶುರು ಮಾಡಿದ್ದೆ ಅಲ್ಲ ಒಂದು ಡಿಸ್ಕಶನ್ ಮಾಡ್ತಾ 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 ವಿತಿನ್ ನೋ ಟೈಮ್ ಒಂದು ಫುಲ್ ಸ್ಕ್ರಿಪ್ಟ್ ರೆಡಿ ಆಗೋಯಿತು ಸರಿ ನಾವು ಫಸ್ಟ್ ಟೈಮ್ ನನ್ನ ಟೀಮಿಗೆ ನಂಗೆ ಸುಧಾಕರ್ಗಾಗಿರಲಿ ನಮ್ಮ ಪ್ರಕಾಶ್ ಎಡಿಟರ್ಗಾಗಿರಲಿ ಅಥ್ವಾ ನನ್ನ ಟೀಮು ಏಡಿಸ್ಗಾಗಿರಲಿ ಇವರಿಗೆಲ್ಲ ನಾನು ಕತೆ ಹೇಳಬೇಕಾರ್ಲನೆ ವಿತ್ ನೈಂಟಿ ಸೀನ್ಸೇ ನಾನು ಫಸ್ಟ್ ಟೈಮ್ ಕತೆ ಹೇಳಿದ್ದು ತೊಂಬತ್ತು ಸೀನ್ಸ್ ತೊಂಬತ್ತು ಸೀನ್ಸ್ ನಮ್ಮ ಹತ್ರ ರೆಡಿ ಇತ್ತು ಹಂಗೆ ನಾವು ವಿಷನ್ ಕೊಟ್ಟಿದ್ದು ಎಲ್ಲ ಆಗಿಬಿಟ್ರು ಯೂಶ್ವಲಿ ನಾವೇನು ಅಂದ್ರೆ ಒಂದು ಐಡಿಯಾ ಹೇಳ್ತೀವಿ ಒಂದು ಐದು ನಿಮಿಷದಲ್ಲ ಒಂದು ಹತ್ತು ನಿಮಿಷ ಒಂದು ಐಡಿಯಾ ಈ ಥರ ಬಂದಿದೆ ಚೆನ್ನಾಗಿದೆ ಅಂತಲೇ ಹೇಳಬೇಕು ನಾವು ಅಂದರೆ ಹಂಗೆ ಹಂಗೆ ರೆಡಿ ಆಗ್ಬಿಡ್ತು ಪ್ಲಾಟ್ ಇದು ಸೊ ಸುಮಾರು ಎಷ್ಟು ದಿನಗಳಲ್ಲಿ ಇದು ರೆಡಿ ಆಯಿತು ಆ ಫಸ್ಟ್ ಡ್ರಾಫ್ಟ್ ಈ ಈ ಹೇಳೋ ಡ್ರಾಫ್ಟ್ ಬಂದು ಒಂದು ತ್ರೀ ಮಂತ್ಸ್ ತಗೋತೇನೋ ಆ ಫೈನಲ್ ಮತ್ತೆ ಅದು ಕರೆಕ್ಷನ್ ಎಲ್ಲಾ ಮಾಡಿ ಮಾಡೋದಕ್ಕೆ ನಾನ್ ಟು ತ್ರೀ ಮಂತ್ಸ್ ಎಕ್ಸ್ಟ್ರಾ ತಗೊಂಡೀ ನಾವು ಬಟ್ ಆ ಫಸ್ಟ್ ತ್ರೀ ಮಂತ್ಸ್ ಆಗಲಿ ಅಥವಾ ಓವರ್ ಆಲ್ ಫೈವ್ ಮಂತ್ಸ್ ಆಗಲಿ ಬರೀ ನೀವು ಜಡೇಶ್ ಅವ್ರ ಮಾತ್ರ ಹೌದು ಕೆಲಸ ಮಾಡ್ತೀ ಹೌದು 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 ಇನ್ನು ಯಾರಿಗೂ ಹೇಳಿಲ್ಲ ಅಲ್ಲಿ ಯಾರಿಗೂ ಹೇಳಿಲ್ಲ ಯಾರು ಬರ್ತಾನೆ ಇಲ್ಲ ಆಫೀಸಿಗೆ ಹಾ ಇದೇ ಆಫೀಸ್ ಯಾರು ಬರ್ತಿಲ್ಲ ಲಾಕ್ ಡೌನ್ ಟೈಮು ಅದು ತ್ರೀ ವೀಕ್ಸ್ ಲಾಕ್ ಡೌನ್ ಇತ್ತು ಅದ್ ತುಂಬಾ ಟ್ರಾವೆಲ್ ಮಾಡಕ್ಕೆ ಇಶ್ಯೂಸ್ ಇತ್ತು ಸೇರ್ಬಾರದು ಜನ ಏನೇನೋ ಇತ್ತಲ್ಲ ಆ ಟೈಮ್ ಜನಲ್ಲಿ ಆಗ್ತಾ ಹೋಗ್ತಾ ಇದು ಕರೆಕ್ಟ್ ಸೊ ಯಾರ್ಯಾರು ಬಂದರೆ ಕತೆ ಹೇಳಬೇಕು ಅಂದರೆ ನಮ್ಮ ಲಾಕ್ ಆಗ್ಬಿಡ್ಲಿ ಇದು ಒಂದು ಪ್ರಾಪರ್ ಲಾಕ್ ಆಗಲಿ ಅನ್ನೋದೇ ನಮಗೆ ತಲೆಲಿ ಸೊ ಇದು ಫೈನಲ್ ಲಾಕ್ ಆಗೋ ತನಕ ನಾವು ಯಾರಿಗೂ ಹೇಳಲೇ ಇಲ್ಲ ದೆನ್ ನನ್ನ ಟೀಮ್ ಹೇಳಿ ನನ್ನ ಟೀಮ್ದು ರಿಯಾಕ್ಷನ್ನು ಅಷ್ಟು ಪಾಸಿಟಿವ್ ಬಂದಮೇಲೆ ಆಮೇಲೆ ದರ್ಶನ್ ಸರ್ಗೆ ನಾನು ಧೈರ್ಯ ಮಾಡಿದ್ದು ಹೇಳಬೇಕು ಅನ್ನೋದಕ್ಕೆ ದೆನ್ನಲ್ಲಿ ಬಿಟ್ಟು ಕಾಲ್ದೇ ಸರಿ 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 ವೆರಿ ನೈಸ್ ವೆರಿ ದಟ್ ವಾಸ್ ದಿ ಐಡಿಯಾ ಆ ಆ ಒಲೆಮಾರಿ ಸೀಕ್ವೆನ್ಸಿಂದ ಶುರುವಾಗಿದ್ದು ಸಿನಿಮಾ ಇದು ಲವ್ಲಿ ಈಗ ಹೊಲೆಮಾರಿ ಐಡಿಯಾ ಬಂತು ಟೆನೆನ್ಸಿ ಆಕ್ಟ್ ಬಂತು ಆಮೇಲೆ ನಿಮಗೆ ಮೂಳೆಗಳು ಸಿಕ್ಕಿದ್ದು ನಿಮ್ಮ ತಲೆಯಲ್ಲಿತ್ತು ಈ ಮೂರನ್ನು ಸೇರಿಸಿ ಮಾಡಬೇಕಾ ಅಥವಾ ಬರೀ ಟೆನೆನ್ಸಿ ಮತ್ತೆ ಹೊಲೆಮಾರಿ ಸೀಕ್ವೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗ್ಬೋಣ ಅನ್ನೋ ಒಂದು ಡೌಟ್ ಇತ್ತ ಅಂದ್ರೆ ಏನು ಏನು ಕೆಳಗೆ ಬರ್ತಾ ಅಂದರೆ ಡಿಡ್ ಯು ಫೀಲ್ ಆಲ್ ತ್ರೀ ಆರ್ ರಿಕ್ವೈರ್ಡ್ ಅಥವಾ ಬರೀ ಎರಡು ಮಾತ್ರ ಸಾಕು ಅಂತ ಬಿಕಾಸ್ ಈ ನೀವು ಪ್ಯಾಕೇಜ್ ಆಗಿ ಆಗಿ ಮಾತ್ರ ಮಾತ್ರ ಇಟ್ಕೊಂಡಿರೋದು ಇಟ್ಕೊಂಡಿರೋದು ಲೇಯರ್ ಬಟ್ ದಟ್ ವೆರ್ ದಿ ಕಮರ್ಷಿಯಲ್ ಥಿಂಗ್ಸ್ ಕಮರ್ಷಿಯಲ್ಮಿಂಗ್ ಟು ದಿ ಗೇಮ್ ಇಲ್ಲ ಅಂತಂದ್ರೆ ನೀವು ತುಂಬಾ ಒಂದು ಸೋಬರ್ ಅಲ್ಲಿ ಕತೆ ಹೇಳಬೇಕಾಗಿ ಬರುತ್ತೆ ಬರೀ ತುಂಬ ಸೋಬರ್ನಲ್ಲಿ ಹೇಳಬೇಕು ಕತೆ ಅನ್ನೋ ಪಾಯಿಂಟ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ವಿ ಹ್ಯಾಡ್ ಟು ಬ್ರಿಂಗ್ ಇನ್ ಫ್ಯೂ ಎಲಿಮೆಂಟ್ಸ್ ವಿಚ್ ಗೆಟ್ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಏನೋ ಒಂದು ಫಸ್ಟ್ ಇದು ಒಂದು ಸೀಡ್ ಬೇಕಲ್ಲ ನಿಮಗೆ ಆಡಿಯನ್ಸಿಗೆ ಏನು ಇಲ್ಲಾಂದರೆ ಅದು ಸುಮ್ಮನೆ ಹಿಂಗೆ ಸ್ಟೈಟ್ ಹಿಂಗೆ ಹಿಂಗೆ ಊರಲ್ಲಿ ಇದೆ ಇವನು ಹಿಂಗೆ ಆಗ್ತಾನೆ ಇವ್ನಾಗ್ತಾನೆ ಹಿಂಗೆ ತರ್ತಾನೆ ಇಲ್ಲಿಂದ ಪ್ರಾಬ್ಲಮ್ ಆಗುತ್ತೆ ಫಿನಿಶ್ ಅಲ್ಲಿಗೆ ಬಂದ್ಬಿಡುತ್ತೆ ನಾನು ಸೊ ಇದು ಒಬ್ಬ ವ್ಯಕ್ತಿಯ ಕತೆ ಆಗಬೇಕು ಅವ್ನು ಅವ್ನ ಲೈಫಲ್ಲಿ ನಡೀತಾ ಇರೋ ಆಗಬೇಕು ಅಂದಾಗ ಆಲ್ ದಿಸ್ ಥಿಂಗ್ಸ್ ಅವ್ನು ಯಾಕೆ ಜೈಲಿಗೆ ಹೋಗಿದ್ದಾನೆ ಯಾಕೆ ಬರ್ತಾ ಇದ್ದಾನೆ ಸುಮ್ಮನೆ ಏನೋ ಒಂದು ಸಿಲಿ ರೀಸನ್ ಕೊಟ್ಬಿಡ್ಕ್ಕಾಗಲ್ಲ ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಟು ಮೇಕ್ ಇಟ್ ಮೋರ್ ಪ್ಯಾಕ್ಟ್ ಬರಾಯ್ತು ಇನ್ನೊಂದು ಇನ್ನೂ ಲೋಡೆಡ್ ಮಾಡೋದಕ್ಕೋಸ್ಕರ ಅಂತಂದು ತಗೊಂಡ್ಬಂದಿ ಇಲ್ಲ ನಾನು ಇದನ್ನ ಆಫ್ ಕ್ಯಾಮರಾ ಕೂಡ ಹೇಳ್ತಾ ಇದ್ದು ಈ ಕಮರ್ಷಿಯಲ್ ಸೆನ್ಸಿಬಿಲಿಟಿ ಅಂತ ನೋಡಿ ಈ ಈ ಆಲೋಚನೆ ಬಂತಲ್ಲ ಅಂದ್ರೆ ಪ್ರಾಯಶಃ ಆ ಮೂಳೆಗಳ ಐಡಿಯಾ ಬಂತು ಹಾ ಇದು ಆ ಕಮರ್ಷಿಯಲ್ ಆಸ್ಪೆಕ್ಟ್ ಅಥವಾ ಇದರಿಂದ ಫಿಲಮ್ ನಾವು ಓಪನ್ ಮಾಡೋದು ಅನ್ನೋ ಐಡಿಯಾ ಪ್ರಾಯಶಃ ನನಗೆ ಅನ್ಸುತ್ತೆ ನಿಮ್ಗೆ ಆಗ್ಲೇ ಲಾಕ್ ಆಗಿರುತ್ತೆ ಸಕ್ಕಾಗಿ ವರ್ಕ್ ಆಗುತ್ತೆ ಐಡಿಯಾ ಸಿನಿಮಾ ಓಪನ್ ಒಂದು ಹಳ್ಳಿ ತೋರಿಸ್ತೀವಿ ಅಲ್ಲಿ ಹೀರೋ ಇದಾನೆ ಅವ್ನ ಇದು ಕೆಲಸ ಮಾಡ್ತಿದ್ದಾನೆ ಅಂತನೂ ಶುರು ಮಾಡಬಹುದು ಹತ್ತು ನಿಮಿಷ ಬೇರೆ ಏನೋ ಹೇಳ್ಕೊಂಡು ಅಲ್ಲಿಂದ ಲೀಡ್ ತಗೊಂಡಿಲ್ ಬಂದರೆ ಆಡಿಯನ್ಸಿಗೆ ರಿವರ್ಸ್ಪೆನಲ್ಲಿ ಏನಿದು ಅಂದರೆ ಯಾವತ್ತೂ ಒಂದು ಟೈಮರ್ ಸೆಟ್ ಮಾಡಿದ್ರೆ ಆಡಿಯನ್ಸಿಗೆ ಅದು ಅವನಿಗೆ ಎಕ್ಸೈಟೆಡ್ ಮಾಡಿರುತ್ತೆ ಅಂದರೆ ಇಟ್ ಆಲ್ವೇಸ್ ಹ್ಯಾವ್ ಒನ್ ಟೈಮರ್ ಸೆಟ್ ಹಿಂಗೇನೋ ಆಗ್ಬಿಡುತ್ತೆ ನೋಡು ಮೂರು ದಿವಸದಲ್ಲಿ ಇದಾಗ್ಬಿಡುತ್ತೆ ಹತ್ತು ದಿವಸದಲ್ಲಿ ಇದಾಗುತ್ತೆ ಅಂತ ಅಂದಾಗ ಆಡಿಯನ್ಸ್ ಕ್ಯೂಸಿಟಿ ಬೇರೆ ಇರುತ್ತೆ ಕರೆಕ್ಟ್ ಅಂಡ್ ಆಗಿ ಹೋಗ್ತಾನೆ ಇದೆ ಅದು ಅನ್ನೋದು ಬೇರೆ ಪಾಯಿಂಟ್ ಸೊ ನನಗೆ ಅವ್ನಿಗೆ ಹತ್ತು ದಿನ ಪೆರೋಲ್ ಸಿಗುತ್ತೆ ಅವ್ನು ಹತ್ತು ದಿವಸ ಜಾತ್ರೆಗೆ ಹೋಗಿ ಬರಬೇಕು ಸೊ ಅವ್ನು ಫಿಕ್ಸ್ ಆಗ್ತಾನೆ ನಡೆಯೋ ಸೊ ಹೋಯ್ತು ಹತ್ತು ದಿವಸದಲ್ಲಿ ನಡೆಯೋ ಕತೆ ಅಷ್ಟಲ್ಲಿ ಆಗಬೇಕು ಜಾತ್ರೆ ಅವ್ನೊಂದು ಡೆಡ್ ಲೈನ್ ಇದೆ ಯು ಶುಡ್ ಆಲ್ವೇಸ್ ಸೆಟ್ ದ ಡೆಡ್ ಲೈನ್ ಅನ್ನೋ ನನ್ನ ನನ್ನ ಫೀಲಿಂಗ್ಸ್ ಅದು ಬೀಟ್ ರಾಬರ್ಟ್ ಆಲ್ಸೋ ಒಂದು ಒಂಬತ್ತು ದಿನ ನವರಾತ್ರಿ ಒಳಗಡೆ ಕಥೆ ನಡೀಬೇಕು ಇಲ್ಲಿಂದ ಶುರು ಆದರೆ ಇಲ್ಲೇ ಮುಗಿಬೇಕು ಅಂದಾಗ ಒಂದು ಒಂದು ಟೈಮರ್ ಇರುತ್ತೆ ಆಡಿಯನ್ಸ್ ಒಂದು ಟೈಮ್ ಬಾಂಬ್ ಮೇಲೆ ಕೂತಿರೋ ಥರ ಫೀಲಿಂಗ್ ಇರುತ್ತೆ ಹೋಗಮ್ಮ ಜಾತ್ರೆ ಮಿಸ್ ಆಗ್ಬಿಡುತ್ತೆ ನೀನು ಹೋಗೋ ಹಿ ವಿಲ್ ಸ್ಟಾರ್ಟ್ ಟ್ರಾವ್ಲಿಂಗ್ ವಿತ್ ದ ಕರೆಕ್ಟ್ ಹೀಸ್ ಎಮೋಷನ್ ಸ್ಟಾರ್ಟ್ಸ್ ಗೆಟಿಂಗ್ ಕನೆಕ್ಟೆಡ್ ಟು ಇಟ್ ಅಲ್ಲಿ ಯಾರೋ ತಡಿತಾ ಇದ್ದಾನೆ ಇನ್ನೊಂದು ಆಗ್ತಿದೆ ಅಂತ ಅಂದಾಗೆಲ್ಲ ಜಾಯ್ನ್ ಆಗ್ತಾ ಹೋಗುತ್ತೆ ಸೊ ಸಬ್ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಅದನ್ನು ತಗೊಂಬದಿದ್ದು ನಾನು ಆ್ಯಂಡ್ ಇವು ನೀವು ಹೇಳಿದಂಗೆ ಮೂರು ಟ್ರ್ಯಾಕು ಸ್ಕೆಲೆಟನ್ಸ್ ಒಂದು ಟ್ರ್ಯಾಕು ಟೆನೆನ್ಸಿ ಆ್ಯಕ್ಟ್ ಒಂದು ಟ್ರ್ಯಾಕು ಒಲೆ ಮಾರಿದು ಟ್ರ್ಯಾಕ್ ಇದ್ದರೆ ಕೂಡ ದೇರ್ ಈಸ್ ಒನ್ ಮೋರ್ ಮೇಜರ್ ಟ್ರ್ಯಾಕ್ ದಟ್ ಈಸ್ ದ ಹೀರೋಯಿನ್ಸ್ ಟ್ರ್ಯಾಕ್ ವಿಚ್ ಲೀಡ್ಸ್ ಟು ದಿ ಕ್ಲೈಮ್ಯಾಕ್ಸ್ ಹ್ಞೂ ಹಾಂ ಕರೆಕ್ಟ್ ಕರೆಕ್ಟ್ನಾ ದಟ್ ಈಸ್ ಹಿಸ್ ಪರ್ಸ್ನಲ್ ಇವಾಗ ಅವ್ನು ಬರ್ತಾ ಇರೋದು ಜಾತ್ರೆಗೆ ಬರ್ತಿದಾನ ಅವನೊಳಗಡೆ ಒಂದು ರಿವೆಂಜ್ ಇದೆಯಾ ಅವನು ಊರಿಗೋಸ್ಕರ ಇದೆಲ್ಲ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರುತ್ತೆ ಹ್ಮ್ 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 ಸೊ ವಿ ವರ್ಕ್ ಆನ್ ಎವ್ರಿ ಆಸ್ಪೆಕ್ಟ್ ಆಮೇಲೆ ನನಗೆ ಇನ್ನೊಂದು ತುಂಬ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಾವು ಮೂಳೆಗಳಿಂದ ಶುರು ಮಾಡ್ತೀವಿ ಅಲ್ಲಿ ನೂರಾರು ಐ ತಿಂಕ್ ಎಷ್ಟು ನೂರ ನೂರ ಏಳು ಹಾ ನೂರ ಏಳು ಎಲ್ಲ ಇರುತ್ತೆ ಅಂಡ್ ಜೈಲಿಂದ ಒಬ್ಬ ಬರ್ತಾ ಇದ್ದಾನೆ ಅಂದಾಗ ಗೆ ಅದು ಒಂದು ತುಂಬಾ ಒಳ್ಳೆ ಚೀಟ್ ಅದು ಏನು ಅಂದ್ರೆ ನಾವನ್ ಕೊಡತಿ ಓ ಇಷ್ಟು ಜನರನ್ನ ಕೊಂದಿದಾನೆ ಹಾಗಾಗಿ ಜೈಲು ಹೋಗಿದ್ದಾನೆ ಅಂತ ಬಟ್ ಆಕ್ಚುಲಿ ಕೊನೆಯಲ್ಲಿ ಗೊತ್ತಾಗತ್ತೆ ಅವ್ನು ಅದಕ್ಕೆ ಹೋಗಿಲ್ಲ ಒಂದೇ ಒಂದು ಕೊಲೆಗೆ ಮಾತ್ರ ಹೋಗಿರೋದು ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಅದು ರಿವೀಲ್ ಆದಾಗ ಅಬ್ಬ ಅಂದ್ರೆ ಕೆಲವೊಮ್ಮೆ ನಾವು ಪ್ರೇಕ್ಷಕರಾಗಿ ಚೀಟ್ ಆಗೋದ್ರಲ್ಲೂ ನಮ್ಗೊಂದು ಮಜಾ ಇರುತ್ತೆ ಅಬ್ಬ ಹಿಂಗ್ ಚೀಟ್ ಆದ್ವಾರ ಅದು ತುಂಬಾ ದರ್ಶನ್ ಅವರ ಪಾತ್ರ ಕಾಟೇರ ಪಾತ್ರ ತಗೊಂಡ್ರೆ ತುಂಬ ಹೊಸದಾರ ಪಾತ್ರ ಯಾಕೆ ಅಂತ ಕೂಡ ನಾನು ಆಮೇಲೆ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ ಆ ನಾಯಕಿದು ಒಳ್ಳೆ ಪಾತ್ರ ತುಂಬಾ ಒಳ್ಳೆ ಪಾತ್ರ ಶ್ರುತಿ ಅವರದಾಗ್ಲಿ ಕುಮಾರ್ ಗೋವಿಂದ್ ಅವರದಾಗ್ಲಿ ಅದ್ಭುತವಾದ ಪಾತ್ರಗಳು ತುಂಬಾ ಮನಸ್ಸಿಗೆ ನಾಟುವಂತ ಪಾತ್ರಗಳು ಆದ್ರೆ ನನಗೆ ಒಂದೇ ಒಂದು ಕ್ರಿಟಿಕ್ ಇದ್ದಿದ್ದು ಜಗಪತಿ ಬಾಬು ಅವರ ಪಾತ್ರದ ಟ್ರೀಟ್ಮೆಂಟ್ ಅಲ್ಲಾಗ್ಲಿ ವಿನೋದ್ ಆಳ್ವ ಅವರ ಪಾತ್ರದ ಟ್ರೀಟ್ಮೆಂಟ್ ಹೆಚ್ಚು ಎಕ್ಸ್ಪೆರಿಮೆಂಟೇಷನ್ ನಡೀಲಿಲ್ವೇನೋ ಈ ಬೇರೆ ಪಾತ್ರಗಳಲ್ಲಿ ಆದ ಹಾಗೆ ಅಂತ ಅದನ್ನ ಹೆಂಗ್ ನೋಡ್ಬೇಕು ನಾವು ಅಂದ್ರೆ ಒಂದು ಟಿಪಿಕಲ್ ಮೀಸೆ ಇಟ್ಕೊಂಡಿರ್ತಾನೆ ಕಿರಿಸ್ತಾನೆ ಆಲ್ದೋ ನನಗೆ ಜಗಪತಿ ಬಾಬು ಅವರು ಡಬ್ಬಿಂಗ್ ಅವರೇ ಮಾಡಿದ್ದಾರೆ ಅದ್ರ ಬಗ್ಗೆ ಖುಷಿ ಖಂಡಿತ ಇದೆ ಬಟ್ ಇವರಿಬ್ಬ ವಿನೋದಾಳ ಆಳ್ವ ಅವರ ಪಾತ್ರದಲ್ಲೂ ಅಷ್ಟೇ ಆ ಕೂಗಾಟ ಕಿರ್ಚಾಟ ಇದೆ ಅದಕ್ಕೆ ಬೇರೆ ಶೇಡ್ಸು ನೀವು ಯೋಚನೆ ಮಾಡಿ ಬೇಡ ಇದಕ್ಕೆ ಹೋಗೋಣ ಅಂತ ಅನ್ಕೊಂಡ್ರ ಅಥವಾ ಆ ನಿರ್ಧಾರವನ್ನ ಹೆಕ್ ತಗೊಂಡ್ರಿ ಬಿಕಾಸ್ ನನಗೆ ನನ್ನ ಆಫ್ ಇಸ್ ವೆರಿ ಓಕೆ ಅವ್ರು ಎಲ್ಲ ಬಾಕ್ಸಸ್ ಚೆಕ್ ಮಾಡಬೇಕು ಅಂತ ನನಗೆ ಆ ರೀತಿಯಲ್ಲಿ ಕೇಳ್ತಾರೆ ಇಲ್ಲಿ ಯಾಕೆ ದರ್ಶನ್ ಸರ್ ಪಾತ್ರನೋ ಶ್ರುತಿ ಮೇಡಮ್ ಪಾತ್ರ ಹೊಸದಾಗ್ ಅನಿಸ್ತಿದೆ ಅಂತಂದ್ರೆ ಅವ್ರಿಗೆ ಆ ಪಾತ್ರ ಫಿಟ್ ಇನ್ ಆಗ್ತಾರೆ ಗೊತ್ತಾ ಅಲ್ಲಿ ಹೊಸದಾಗ ಹೋಯ್ತು ಆ ಪಾತ್ರಗಳು ಯಾರು ಬಂದ್ರು ಹಂಗೆ ರಿಯಾಕ್ಟ್ ಮಾಡ್ತಾರೆ ಸ್ಯಾರಿ ಆ ವ್ಯಕ್ತಿಗಳಲ್ಲಿ ಬರ್ತಿದ್ದಂಗೆ ಆ ಪಾತ್ರ ಹೊಸದಾಗ್ತಾ ಹೋಯ್ತು ಸ್ಯಾರಿ ಇಲ್ಲಿ ಜಮೀನ್ದಾರ ಅಂತ ಏನಿದ್ದಾನೆ ದೇವರಾಯ ಕ್ಯಾರೆಕ್ಟರು ಹೀ ಸೀ ದಿ ಹಿಟ್ಲರ್ ಆಫ್ ದಟ್ ವಿಲೇಜ್ ಅವನು ಡಿಕ್ಟೇಟ್ ಮಾಡ್ತಾನೆ ಆ್ಯಂಡ್ ಅವತ್ತಿನ ಟೈಮಲ್ಲಿ ನಿಮಗೆ ಜಮೀನ್ದಾರ್ ನಾನು ನಾವುಗಳೊಂದಷ್ಟು ಬುಕ್ಗಳು ಓದಿದ್ದು ಒಂದಷ್ಟು ರಿಸರ್ಚ್ ಮಾಡಿದ್ದು ಎಲ್ಲಾನು ನೋಡಿದ್ರು ಮ್ಯಾಕ್ಸಿಮಮ್ ಒಂದಷ್ಟು ಪನಿಷ್ಮೆಂಟ್ಸ್ ಕೊಡ್ತಾರೆ ಹೊರ್ತು ದೇ ಆರ್ ನಾಟ್ ಬ್ರೂಟಲ್ ಕಿಲ್ಲರ್ಸು ಹಳ್ಳಿ ಜನ ಸಾಯಿಸ್ಬಿಡು ಆ ಎಕ್ಸ್ಟೆಂಟಿಗೆ ಹೋಗೋರಲ್ಲ ಅನ್ಲೆಸ್ ಅಂಟಿಲ್ ಇಟ್ ಈಸ್ ದಿ ಸಿವಿಯರ್ ಸೊ ನಾನು ಬ್ರೂಟಲ್ಲಿ ತೋರ್ಸೋಕೆ ಸರಿ ತೋರಿಸಬಾರದು ಅನ್ನೋದು ಕಾನ್ಸಂಟ್ರೇಷನ್ ಬಿಕಾಸ್ ಅವನು ಆ ಊರಿನ ಜಮೀನ್ದಾರ ಹಿ ಇಸ್ ದ ಹೆಡ್ ಆಫ್ ದಟ್ ವಿಲೇಜ್ ಹಿ ಹ್ಯಾಸ್ ಟು ಬಿ ಲೈಕ್ ದಟ್ ಓನ್ಲಿ ನೀವು ಸಂಪತ್ತಿಗೆ ಸವಾಲು ಅಂತ ಒಂದು ಸಿನಿಮಾ ಕರೆಕ್ಟ್ ವಜ್ರಮುನಿ ಸರ್ ಇದ್ದಾರೆ ಅದರಲ್ಲಿ ಅವ್ರದೊಂದು ಪಾತ್ರ ತಗೊಂಡು ಏನ್ ಏನು ನಿಮಗೆ ಅಲ್ಲಿ ಎಲ್ಲಿ ಯಾರನ್ನು ಕೊಲೆ ಮಾಡ್ತಾರೆ ಯಾರನ್ನ ಇದು ಮಾಡ್ತಾರೆ ಕರೆಕ್ಟ್ ಸರಿನಾ ಅವರು ಹೀರೋನೇ ಬಂದು ಒಂದು ಎರಡು ಮೂರು ಸರ್ತಿ ಅವ್ರಿಗೆ ವಾರ್ನ್ ಮಾಡಿ ಅವಾಜ್ ಹಾಕ್ಬಿಟ್ಟ ಹೋಗ್ತಿರ್ತಾರೆ ಅವ್ನು ಕೇರ್ ಮಾಡ್ತಾರಲ್ಲ ಅವ್ರನ್ನ ಅಲ್ವಾ ಅಥವಾ ನೀವು ಭೂತಯ್ಯನ ಮಗ ಇವು ತಗೊಂಡ್ರೆ ಎಂ ಪಿ ಶಂಕರ್ ಸರ್ ಆಗಿರಲಿ ಅಥವಾ ಲೋಕೇಶ್ ಸರ್ ಆಗಿರಲಿ ಸೊ ಅವ್ ಅವ್ರೂ ಆ ಥರದ್ದೇನೆ ಸಡನ್ನಾಗಿ ಯಾರನ್ನ ಸಾಯಿಸ್ಬೇಕು ಏನೂ ಇಲ್ಲ ಅವ್ರು ಯಾರು ರಾತ್ರಿ ಬಂದು ಮನೆಗೊಂದು ಬೆಂಕೇಶ್ ಹುಟ್ಟು ಹೋಗ್ತಿರ್ತಾರೆ ಸೊ ದಟ್ ವಾಸ್ ದ ಲಿಮಿಟೇಷನ್ ಸರಿ ಇವು ಏನು ಫ್ಯಾಂಟಸಿ ಥರ ಇದೆ ಅಂತಂದರೆ ಅವ್ನು ಯಾರನ್ನು ಬೇಕಾದ್ರೆ ಸಾಯಿಸ್ತಾನೆ ಏನು ಬೇಕಾರು ಮಾಡ್ತಾನೆ ಅನ್ನೋದನ್ನ ಹೇಳ್ಬೋದು ಇಲ್ಲ ನಾನು ಅವ್ರನ್ನ ಆ ಟೆಂಪ್ಲೇಟ್ ಅಲ್ಲಿ ಹೆಚ್ಚು ಕಡಿಮೆ ಕೂರಿಸಬೇಕಾಗ ನಿಮ್ ನಿಮ್ಗೆ ಅದು ತುಂಬ ನಾರ್ಮಲ್ ಆಗಿದೆ ಅಂತ ಅನ್ಸಿದ್ರೆ ರಿಯಲಿಸ್ಟಿಕ್ ಆಗಿರೋ ಟ್ರೈ ಮಾಡಿದೆ ಹಿ ಶುಡ್ ಓನ್ಲಿ ಡೂ ದಿಸ್ ಮಚ್ ನಾಟ್ ಗೋ ಸಿನಿಮ್ಯಾಟಿಕ್ ಅಂತ ಸಿನಿಮ್ಯಾಟಿಕ್ ಮಾಡಿದ್ದೆ ನಾನು ಅದು ವಾವ್ ಅನ್ಸ್ಬಿಟ್ರೋದು ಸಿನಿಮ್ಯಾಟಿಕ್ ಅವ್ರನ್ನ ಮಾಡಲಿಲ್ಲ ನಾನು ಅದೊಂದೇ ಅದೊಂದೇ ಪಾಯಿಂಟ್ಗೆ ನಮಗೆ ಫೀಲಿಂಗ್ ಬಂದಿರುತ್ತೆ ನನಗೆ ಕಾಟೇರ ತುಂಬ ಖುಷಿ ಕೊಟ್ಟದ್ದು ಇನ್ನೊಂದು ಕಾರಣಕ್ಕೆ ನೀವು ಎಷ್ಟು ಒಳ್ಳೊಳ್ಳೆ ಎಲಿಮೆಂಟ್ಸ್ ಸೇರಿಸ್ತೀರಿ ಅದರಲ್ಲಿ ಅದು ರುಚಿನೂ ಕಡೆಲ್ಲ ಅಜೀರ್ಣ ಆಗಲ್ಲ ಆ ರೀತಿಯಲ್ಲಿ ಸೇರಿಸ್ತೀರಿ ಅದರಲ್ಲಿ ಹೊಲೆಮಾರಿ ಮಾತಾಡಿದಿರಿ ಇನ್ನೊಂದು ಸಂಬಂಧಗಳ ಮೇಲೆ ನೀವು ಎಷ್ಟು ಟೈಮನ್ನು ಇನ್ವೆಸ್ಟ್ ಮಾಡ್ತೀರಿ ಸೆಟ್ ಅಪ್ ಮಾಡೋದಕ್ಕೆ ಆ ಇನ್ವೆಸ್ಟ್ಮೆಂಟ್ಗೆ ಪ್ರೇಕ್ಷಕರಿಗೆ ಒಂದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಕೊಡ್ತೀರಿ ಏನು ಅಂದ್ರೆ ಈಗ ಶ್ರುತಿ ಅವರ ಹಾಗೂ ದರ್ಶನ್ ಅವರ ಅಕ್ಕ ತಮ್ಮನ ಸಂಬಂಧ ಅದು ಫೈಟ್ ಅಲ್ಲಿ ಬರುತ್ತೆ ಹೌದು ಭಾವ ಕುಮಾರ್ ಗೋವಿಂದ್ ಅವರ ಪಾತ್ರ ಆಮೇಲೆ ದರ್ಶನ್ ಅವ್ರ ಜೊತೆ ಇರೋ ಹುಡುಗನ ಪಾತ್ರ ಸ್ಟಾರ್ಟಿಂಗ್ ಅಲ್ಲಿ ಲಾಯರ್ ಕಾರಿಗೆ ಜೀವವನ್ನೇ ಕೊಡೋ ಲೆವೆಲ್ಗೆ ಬಲವಾದ ಒಂದು ಕನ್ವಿಕ್ಷನ್ ದಟ್ ಇಸ್ ವಾಟ್ ಐ ಥಿಂಕ್ ನಿಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಅದನ್ನ ಇಗ್ನೋರೇ ಮಾಡಿಲ್ಲ ನೀವು ತುಂಬಾ ಬಲವಾಗಿ ನಿಧಾನವಾಗಿ ಹೇಳ್ತೀನಿ ಅಂತಾನೆ ಹೋಗಿದ್ದೀರಿ ಆಮೇಲೆ ಇನ್ನೊಂದು ತುಂಬಾ ನನ್ಗೆ ಖುಷಿ ಕೊಟ್ಟಿದ್ದು ಬಿಕಾಸ್ ಅದನ್ನ ತುಂಬಾ ಜನ ಮರ್ತೆ ಹೋಗಿರ್ತಾರೆ ಅನ್ನೋದು ನನ್ನ ನಂಬಿಕೆ ಏನು ಅಂದ್ರೆ ಶ್ರುತಿ ಹಾಗೂ ಕುಮಾರ್ ಗೋವಿಂದ ಅವರಿಗೆ ಮಗು ಇರುತ್ತೆ ಆ ಮಗಳನ್ನ ಕೊನೆಯಲ್ಲಿ ಪರೋಲಲ್ಲಿ ಬಂದ ದರ್ಶನ್ ಅವರು ಬರೋ ಸೀನಲ್ಲೂ ಕೂಡ ಆ ಜಾತ್ರೆಯಲ್ಲೂ ಕೂಡ ತೋರಿಸೋದು ಹೌದು ಸೊ ಸಂಬಂಧಗಳನ್ನ ಹಾಗೂ ಅದರ ಮೇಲೆ ಬಲವಾಗಿ ನಾನು ನಂಬಿಕೆ ಇಟ್ಟು ಟೈಮನ್ನ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ನಿರ್ಧಾರವನ್ನ ಹೇಗೆ ತಗೊಳ್ರಿ ಅದು ಯಾಕೆ ಅಂತಂದ್ರೆ ರೈಟಿಂಗ್ ಅಲ್ಲಿ ನಾವು ನಾವು ತುಂಬ ಕಾನ್ಶಿಯಸ್ ಆಗಿ ಏನಿದೆ ಅಂತಂದ್ರೆ ಅವತ್ತಿನ ಟೈಮಲ್ಲೆಲ್ಲ ಹಳ್ಳಿ ಅಲ್ಲಿ ವಾತಾವರಣ ಎಲ್ಲ ನಾನು ಸಂಬಂಧಗಳ ಮೇಲೆ ನಿಂತಿದ್ದು ಇವತ್ತು ನಾವೆಲ್ಲ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಥರ ಇರೋದು ಹೊರತು ಅವತ್ತೆಲ್ಲ ಸಂಬಂಧಗಳು ಅಕ್ಕ ಬಾವ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಇದೆಲ್ಲಾನು ಇತ್ತು ವಿತ್ ನೋ ಡಿಫ್ರೆನ್ಸಿಯೇಷನ್ ಆಫ್ ಹೀಸ್ ಅವನು ಶ್ರೀಮಂತನ ಬಡವ ಅವು ಯಾವುದು ಇಲ್ದಂಗೆ ತುಂಬ ವ್ಯಾಲ್ಯೂ ಸಂಬಂಧಗಳಿಗೆ ಇದ್ದಿದ್ದು ಅದು ನಾವು ತುಂಬ ಸ್ಟ್ರಾಂಗಾಗಿ ಫೀಲ್ ಮಾಡಿದ್ವಿ ಅವನಿಗೆ ಹಂಗೆ ಇರಬೇಕು ಅಕ್ಕ ಬಾವ ಅಮ್ಮ ಫ್ರೆಂಡ್ಸು ಎಲ್ಲ ಇರಬೇಕು ಅವ್ನ ಲೈಫಲ್ಲಿ ಅವ್ನು ಚೆನ್ನಾಗಿದ್ದಾನೆ ಅವ್ನು ಅವ್ನು ಅವನು ಪ್ರಪಂಚದಲ್ಲಿ ಅವ್ನು ಚೆನ್ನಾಗಿದ್ದಾನೆ ಒಂದು ಘಟನೆಯಿಂದ ಅವನನ್ನು ಅವನೊಬ್ಬ ನಾರ್ಮಲ್ ಪರ್ಸನ್ ಒಂದು ಘಟನೆ ಅವನನ್ನು ಹೀರೋ ಮಾಡುತ್ತೆ ಇದೇ ನನ್ನ ನನ್ನ ಟ್ರಾವೆಲ್ ಇದ್ದಿದ್ದು ಸೊ ಯಾವಾಗ ನೀವು ಅವ್ನು ಅವ್ನಿಗೇನು ಘಟನೆ ಅಂತ ಯೋಚನೆ ಮಾಡಿದಾಗ ಆ ಹಾಲಿನ ಸೀನು ಫಸ್ಟ್ ಅವ್ನು ಟ್ರಿಗರ್ ಪಾಯಿಂಟ್ ಅದು ಫಸ್ಟ್ ಅವ್ನು ಊಟ ಮಾಡ್ತಾನೆ ಅದೇ ಹೇಳ್ತಾನೆ ಇವತ್ತು ಮಾರ ಅಂತ ಈ ಥರ ದೃಷ್ಟಿನ ನೋಡ್ತಾನೆ ಅಂದರೆ ನಾಳೆ ಕೇರ್ ಕೇರಿಯಲ್ಲಿ ಈ ಥರ ಒಬ್ಬ ಉಟ್ಕೊಂಡ್ಬಿಡ್ತಾನೇನು ಅದಕ್ಕೆ ನಾನು ಇವತ್ತು ನನ್ನ ಅಪೋಸ್ ಮಾಡಲೇಬೇಕು ನನ್ನ ಪುಟ್ಟವ್ವ ನಾನು ಧೈರ್ಯವಾಗಿ ಓಡಾಡಬೇಕು ಅಂತಂದ್ರೆ ನಾನು ಇವತ್ತು ತಡೆ ನಿಲ್ಸ್ಲೇಬೇಕು ಅಂತ ಹೇಳ್ತಾನೆ ಅಂತಂದ್ರೆ ಅವನಿಗೆ ಆ ಮಗು ಮೇಲೆ ಒಂದು ಎಮೋಷನ್ ನನ್ನ ಅಕ್ಕನ ಮಗು ಅನ್ನೋದಕ್ಕೊಂದು ಎಮೋಷನ್ ಅವನು ಸಿಕ್ಕರೆ ನಾನು ಗೆಜ್ಜೆ ತೊಗೊಂಡು ಹೋಗ್ತೀನಿ ಅಂತ ಫೀಲ್ ಮಾಡ್ತಾನೆ ಸೊ ಆ ಎಮೋಷನ್ಸ್ ಇದ್ದಾಗ ವಾಪಸ್ ಬಂದರೂನು ಅವ್ನು ಫಸ್ಟ್ ಆ ಕಡೆ ಕಡೆ ನೋಡಿ ಒಂದು ಸುಮ್ಮನೆ ಕೇಳ್ತಾ ಎಲ್ಲಿದೆ ನಾನು ನೋಡಿಲ್ವಲ್ಲ ಸಿಸ್ಸ ಆಯ್ತಲ್ಲ ಅಂತ ಅನ್ನೋದಕ್ಕೋಸ್ಕರ ತೋರಿಸ್ದೆ ಸೊ ಇಟ್ ಇಸ್ ಆಲ್ ಅಬೌಟ್ ಇಸ್ ಬಾಂಡಿಂಗ್ ಚೆನ್ನಾಗಿದೆ ಆಮೇಲೆ ಅವ್ನು ಊರಿಗೆ ಬಂದಾಗಲೂ ಅಷ್ಟೇ ಎಲ್ಲರೂ ಇದ್ದಾರೆ ಅಲ್ಲಿ ಬಿರಾದಾರವರು ಸಿಗ್ತಾರೆ ಅವನಿಗೆ ಅವನು ಪುಟ್ರಾಜ ಕ್ಯಾರೆಕ್ಟರ್ ಇರ್ತಾನೆ ಅಂದರೆ ಹೌ ಸ್ಟ್ರಾಂಗ್ ರಿಲೇಷನ್ಶಿಪ್ಸ್ ವೇರ್ ದಟ್ ಟೈಮ್ ಶೋರ್ ಅನ್ನೋದನ್ನ ತುಂಬ ಪ್ರಾಮಿನೆಂಟ್ ಆಗಿ ತೋರಿಸ್ಬೇಕು ಆರ್ ವಿ ಮಿಸ್ಸಿಂಗ್ ದಟ್ ಟುಡೇ ಆರ್ ವಿ ಲೂಸಿಂಗ್ ದಟ್ ಇಂಟ್ರೆಸ್ಟ್ ಟುಡೇ ಲೆಟ್ ಅಸ್ ಆಲ್ ಗೆಟ್ ಬ್ಯಾಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಗೆಟ್ ಬ್ಯಾಕ್ ಟು ಯುವರ್ ಫ್ಯಾಮಿಲಿ ಬಿ ಟುಗೆದರ್ ಅನ್ನೋದು ಒಂದು ಒಂದು ಅಂಡರ್ ಕರೆಂಟಲ್ಲಿ ಹೇಳ್ಬೋದೇನೋ ನಾವು ಕರೆಕ್ಟು ಅನ್ನೋದು ಥಾಟ್ ಇದ್ದೀನಿ ಆ್ಯಂಡ್ ಇನ್ನೊಂದು ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಈ ಸಿಚುಯೇಷನ್ ಅಲ್ಲಿ ಬಂದಿದ್ದಾನೆ ಅನ್ನೋದು ಕತೆ ಸೊ ಆ ಸಾಮಾನ್ಯ ವ್ಯಕ್ತಿಗೆ ಎಲ್ಲ ಸಂಬಂಧಗಳು ಇತ್ತು ಹೌದು ಆ ಕಾಲದಲ್ಲಿ ಇತ್ತು ಸೊ ಹಾಗಾಗಿ ಅದನ್ನ ಹೌದು ಅಂತ ಇನ್ನೊಂದು ತುಂಬಾ ನಿಮಗೆ ಒಂಥರ ಕತ್ತಿ ಮೇಲೆ ನಡೆಯೋ ಸೀನು ಇದು ಶ್ರುತಿ ಅವರ ಆ ಪಾತ್ರದ ಎದೆ ಹಾಲಿನ ಹೌದು ಸೀನು ಅದಕ್ಕೆ ಲೈನ್ ಎಲ್ಲಿ ಹೇಳಿದ್ರಿ ಇಲ್ಲಿ ತನಕ ನಾನು ಹೋಗಬಹುದು ಇದನ್ನ ದಾಟಿದ್ರೆ ಸ್ವಲ್ಪ ಕಷ್ಟವಾಗಬಹುದು ಅಂತ ಅಂದರೆ ಅದು ಸೀನ್ ಬರ್ಕೊಂಡಾಗ ತುಂಬ ನಾನು ಚಾಲೆಂಜಸ್ ಪದಗಳು ಏನು ಯೂಸ್ ಮಾಡ್ತೀವಿ ನಾವು ಏನು ಪದಗಳನ್ನ ಯೂಸ್ ಮಾಡ್ತೀವಿ ಅದು ಎಲ್ಲೂ ಕೀಳಮಟ್ಟು ಅನಿಸ್ಬಾರ್ದು ಆದರೆ ಆ ವ್ಯಕ್ತಿಯ ಯಾರು ಆಪೋಸಿಟ್ ಮಾತಾಡ್ತೇನೆ ಅವನ ಮನಸ್ಥಿತಿ ಕೂಡ ಅರ್ಥ ಮಾಡಿಸ್ಬೇಕು ನಾನು ಆಡಿಯನ್ಸಿಗೆ ಕೂತಿರೋ ಆಡಿಯನ್ಸ್ಗೆ ಮುಜುಗರನು ತರಬಾರ್ದು ಡೈರೆಕ್ಟ್ ಅದೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ರೈಟಿಂಗಲ್ಲಿ ಫಸ್ಟ್ ಅಂದರೆ ಮಾಸ್ತಿ ಡೈಲಾಗ್ ಬರೀಬೇಕಾದ್ರೆ ಅದನ್ನು ಪ್ರಾಮಿನೆಂಟ್ ತೊಗೊಂಬಂದ್ವಿ ಮಾಸ್ತಿ ಇದನ್ನ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಮುಜುಗರ ತರಬಾರ್ದು ಆದರೆ ನಮ್ಮಲ್ಲೂ ಒಂದು ರಕ್ತ ಕುದಿತ ತರಬೇಕು ಹೌದು ಅದಕ್ಕೆ ನಾವು ಏನು ಮಾಡಿದ್ವಿ ಒಂದು ಹೆಣ್ಣನ್ನು ತಾಯಿನೆಲ್ಲ ನಾವು ಯೂಶಲಾಗಿ ಹೋಲಿಸೋದು ಏನಕ್ಕೆ ಅಂತಂದರೆ ಹಸುವಿಗೆ ಸೊ ಅದನ್ನ ಕಂಪೇರಿಜನ್ ತರ್ತೀವಿ ಗೊಡ್ಡ ಸಹ ಹಾಲು ಕುಡ್ಸಕ್ಕೆ ಹೋಗ್ತಾ ಇದೆ ಅಂದ್ರೆ ಆಶ್ಚರ್ಯ ಅಂತ ಅದನ್ನು ಮೆಟಫಾರಿಕಲಿ ನಾವು ಬೇರೆ ಕಂಪೇರ್ ಮಾಡಿ ಇವಳನ್ನ ಹೇಳೋದನ್ನ ಕರೆಕ್ಟ್ ಹೇಳಕ್ ಹೋಗ್ತಾ ಇದ್ದೀವಿ ದಟ್ ವಾಸ್ ಫಸ್ಟ್ ಚಾಲೆಂಜಿಂಗ್ ರೈಟಿಂಗ್ ವಿಚ್ ಬಿಡಿ ಈಗ ಶೂಟ್ ಮಾಡಬೇಕು ಇದನ್ನ ವಿಷಯನ ಹೆಂಗೆ ತೋರಿಸ್ಬೇಕು ಹೆಂಗೆ ಅನ್ನೋದು ನನಗಿದ್ದಂಥ ಚಾಲೆಂಜಸ್ ಯಾವ್ದು ನನ್ನ ಹಾಲನ್ನ ತೋರಿಸಲೇಬೇಕು ಆದರೆ ಅದು ಮಾಡೋ ಪಾತ್ರಧಾರಿ ಕೂಡ ಮುಜುಗರ ಆಗಬಾರ್ದು ನೋಡೋ ವೀಕ್ಷಕನೂ ಕೂಡ ಮುಜುಗರ ಆಗಬಾರ್ದು ಯಾಕಂದರೆ ತುಂಬ ಸೆನ್ಸಿಟಿವ್ ಇದೆ ಅಂತಂದಾಗ ಆ ಶೂಟ್ ಮಾಡ್ಬೇಕಾದ್ರೆ ಕೂಡ ನಾನು ತುಂಬ ಯೋಚನೆ ಮಾಡಿ ಶಾರ್ಟ್ ಟು ಶಾರ್ಟ್ ಶಾರ್ಟ್ ಟು ಶಾರ್ಟ್ ಯೋಚನೆ ಮಾಡಿ ಶ್ರುತಿ ಮೇಡಮ್ ಅವ್ರ ಜೊತೆ ಕೂತ್ಕೊಂಡು ಫಸ್ಟ್ ಕತೆ ಹೇಳ್ದಂಗೆ ಸೀನ್ ಹೇಳಿದ್ದೆ ನಾನು ಇದನ್ನು ನಾನು ನನ್ನ ಕ್ಯಾಮ್ರಾಮನ್ ಸುಧಾಕರ್ ಅವ್ರೆಲ್ಲ ಕೂತ್ಕೊಂಡು ಹೀಗೆ ಇಷ್ಟೇ ಶಾರ್ಟ್ಸು ಇದು ಹಿಂಗೆ ಇರಬೇಕು ಸಿಂಬಾಲಿಕಲಿ ಎಷ್ಟು ಹೇಳೋಕ್ಕಾಗತ್ತೆ ಅಷ್ಟು ಹೇಳೋಣ ಅಂತ ಫೀಲ್ ಮಾಡಿ ದೆನ್ ವಿ ಶಾರ್ಟ್ ದ ಹೋಲ್ಸಿ ನನಗೆ ಅದರಲ್ಲಿ ಅವರು ಅವರು ಏನೇ ಮಾಡ್ತೀರಂದ್ರೂ ಇಷ್ಟೇ ಇಟ್ಟಿರ್ತೀನಿ ನಾನು ನಾನು ಹೇಳ್ತಾ ಇರೋದು ದಿಸ್ ವಿಲ್ ಎಕ್ಸ್ ವಾಟ್ ಆಲ್ ಇಸ್ ಹ್ಯಾಪನಿಂಗ್ ಅನ್ನೋದು ದ ಹೋಲ್ ಸೀನ್ಸ್ ಎಮೋಷನ್ ಇಸ್ ಕಮ್ಮಿಂಗ್ ಥ್ರೂ ಹರ್ ಫೇಸ್ ಓನ್ಲಿ ಅವ್ರು ಆ ಕಡೆ ತಿರ್ಕೊಂಡಿದ್ದಾಗಲೂ ಕೂಡ ಫೇಸ್ ಮೇಲೇ ಇರುತ್ತೆ ಇವ್ನಿಂಗ್ ತೋರಿಸ್ಬೇಕು ಅಂದಾಗ ಆ ಕೈ ಮಾತ್ರ ಫ್ರೇಮಿ ಹಿಂಗೆ ಬಂದಾಗ ನಿಮಗೆ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಗೆ ಒಂದು ಎರಡು ಮೂರು ಹನಿ ಹಾಲಿದ್ರೆ ಈ ಕೈ ಬೆರಳೆಲ್ಲನು ಮಣ್ಣಾಗಿರುತ್ತೆ ಅಂದರೆ ಅವ್ರು ಕೆಲಸ ನಾನು ತೋರಿಸಿರ್ತೀನಿ ಇದೆಲ್ಲ ಮಣ್ಣಾಗಿರುತ್ತೆ ಅಂದರೆ ಫಾರ್ ಮೀ ಭೂಮಿ ಹೆಣ್ಣು ಹಸು ಅದು ಹೆಣ್ಣಿಂದು ಒಂದು ಹೆಣ್ಣು ಎಲ್ಲ ಆ ಅದು ಕನೆಕ್ಟ್ ಆಗ್ಬೇಕಲ್ಲಿ ಆಮೇಲೆ ಹುಟ್ಟಿರೋದು ಮಗು ಹೆಣ್ಣು ಹೆಣ್ಣು ಸೊ ಎಲ್ಲಿ ಎಲ್ಲಿ ನೋಡ್ತಿದ್ಯಾ ನೀನು ಅವ್ರನ್ನ ಇದೆಲ್ಲ ಒಂದು ನೀನು ಅಂತ ಕೆಟ್ಟಷ್ಟು ನೋಡ್ತೀಯ ನೀನು ಅವ್ರನ್ನ ಅನ್ನೋದನ್ನ ಐ ವಾಂಟೆಡ್ ಟು ಶೋ ದಟ್ ಸಿಂಬಾಲಿಕಲಿ ಹಾಗಾಗಿ ಹಂಗ ತೋರಿಸಿ ಕೊನೆ ಲಾಸ್ಟಲ್ಲೂ ಕೂಡ ಒಂದು ಹಸು ತಿರುಗಿ ನೋಡುತ್ತೆ ಅಂದ್ರೆ ಒಂದು ಒಂದು ಪ್ರಾಣಿ ಮನಸ್ಥಿತಿನೂ ನಿಮ್ಗೆ ಇಲ್ದಂಗೆ ಆಗೋಯ್ತ ಮನುಷ್ಯರಿಗೆ ಕೆಲವರಿಗೆ ಅನ್ನೋಕರ ಹಂಗೆ ಸಿಂಬಾಲಿಕಲಿ ತೋರಿಸ್ಬೇಕು ಅಂತ ಮಾಡಿದಂಥ ಅವರೆಲ್ಲ ಅಷ್ಟು ಈಸಿಯಾಗಿ ಪುಲ್ ಆಫ್ ಮಾಡ್ತಾರೆ ಅಷ್ಟು ಈಸಿಯಾಗಿ ಪುಲ್ ಆಫ್ ಮಾಡ್ತಾರೆ ಕನ್ವಿನ್ಸ್ ಮಾಡ್ತಾರೆ ಆಡಿಯನ್ಸ್ನ ಹೌದು ಇದಾಗುತ್ತೆ ದಟ್ ಈಸ್ ವೇರ್ ಐ ಕ್ಯಾಸ್ಟಿಂಗ್ ವರ್ಕ್ಸ್ ಅಂತ ಅನ್ನೋದಕ್ಕೆ ರೈಟ್ ಕ್ಯಾಸ್ಟಿಂಗ್ ಅರ್ಧ ಪಿಕ್ಚರ್ ಗೆಲ್ಸ್ಬಿಡುತ್ತೆ ನಾನು ಅದು ಇಂಟರ್ವ್ಯೂ ಹೇಳಿದೆ ಅರ್ಧ ಸಿನಿಮಾನ ಗೆಲ್ಸದೆ ಪ್ರಾಪರ್ ಕ್ಯಾಸ್ಟಿಂಗ್ ಅಂತ ಅನ್ನೋದು ಅಂತ ಸ್ವಲ್ಪ ಎಕ್ಸ್ಪ್ಲೇ ಮಾಡ್ಬಿಡ್ತೀನಿ ಆವತ್ತಿನ ದಿನ ಆ ದೃಶ್ಯವನ್ನು ಶೂಟ್ ಮಾಡುವಾಗ ಲೊಕೇಶನ್ ಹೇಗಿರುತ್ತೆ ನನ್ನದು ಮೈಸೂರಲ್ಲಿ ಶೂಟ್ ಮಾಡಿದ್ದು ನಾರ್ತ್ ಬ್ಯಾಂಕ್ ಅಂತ ಒಂದು ಆಗಿದೆ ಅಲ್ಲಿ ಶೂಟ್ ಮಾಡಿದ್ದು ಆವತ್ತಿನ ದಿನ ಒಂದು ಫುಲ್ ಡೇ ಅದೊಂದೇ ಸೀನು ಇನ್ನೊಂದೆರಡು ಚಿಕ್ಕ ವಾಂಟೇಜಸ್ ಶೂಟ್ ಮಾಡಿದೆ ಲಕ್ಕಿಲಿ ಅವತ್ತು ಶ್ರುತಿ ಮೇಡಮ್ ಒಬ್ಬರೇ ಆರ್ಟಿಸ್ಟ್ ಶ್ರುತಿ ಮೇಡಮ್ ರವಿಚಂದ್ರನ್ ಇಬ್ಬರೇ ಇದ್ದಿದ್ದಕ್ಕೋಸ್ಕರ ತುಂಬಾ ದೊಡ್ಡ ಕ್ರೂ ಇರಲಿಲ್ಲ ದರ್ಶನ್ ಸರ್ ಇದ್ದಾರೆ ಅಂತಂದ್ರೆ ನಮಗೆ ತುಂಬ ದೊಡ್ಡ ಕ್ರೂ ಇರುತ್ತೆ ಯಾಕಂದರೆ ಸೆಕ್ಯೂರಿಟಿ ಅವರು ಇವರು ಜನ ಎಲ್ಲ ಇರುತ್ತೆ ಅವರಿಬ್ಬರೇ ಇದ್ದಿದ್ದು ನಾ ಪ್ಲಾನಿಂಗ್ ಹಾಗೆ ಮಾಡಿದ್ದೆ ಅವರಿಬ್ಬರನ್ನೇ ಇಟ್ಕೊಂಡು ರಿಮೋಟ್ ಆ್ಯಂಡ್ ಕಂಟ್ರೋಲ್ ಲೊಕೇಶನ್ ಇತ್ತು ಸರ್ ಅಂದರೆ ಆ ಗದ್ದೆ ಒಳಗಡೆ ಶೂಟಿಂಗ್ ಮಾಡಬೇಕಂದ್ರೂ ಆ ಗದ್ದೆಗೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಒಂದೇ ದಾರಿ ಇರೋದು ಸೊ ನೀವು ಅಲ್ಲೆಲ್ಲ ಬ್ಲಾಕ್ ಮಾಡಿಬಿಟ್ರೆ ಯಾರು ಬರೋಲ್ಲ ಸೊ ನಾವು ಒಂದು ಇಪ್ಪತ್ತೈದು ಮೂವತ್ತು ಜನ ಅಷ್ಟೇ ಅಲ್ಲಿ ಕ್ರೂ ಇಟ್ಕೊಂಡು ಮಿಗಿದ್ರಲ್ಲ ಅಲ್ಲಿ ವೆರಿ ನೈಸ್ ಹಾಂ ಅಲ್ಲೇ ಇರಬೇಕು ಅಂದರೆ ಯಾರಿಗೂ ಮುಜಗ್ರ್ ಆಗಬಾರ್ದಲ್ಲ ಅದಕ್ಕೋಸ್ಕರ ಅನ್ನೋದು ಡೈಲಾಗ್ಸ್ ಹೇಳಬೇಕಾದ್ರೆ ಇನ್ನೊಂದು ಮತ್ತೆ ಬಟ್ ನ್ ವೆರಿ ಹೇಳ್ಬೇಕು ಅಂತಂದ್ರೆ ಶ್ರುತಿ ಮೇಡಮ್ ಎಷ್ಟು ಚಾಲೆಂಜಿಂಗ್ ಇತ್ತು ರವಿ ಚೇತನ್ ಕೂಡ ಅಷ್ಟೇ ಚಾಲೆಂಜಿಂಗ್ ಅವನು ಅದನ್ನ ಕನ್ವೇ ಮಾಡೋದು ಸ್ವಲ್ಪ ಹಂಗಿಂಗ್ ಅಂದ್ರೆ ಅವನು ತುಂಬಾ ಚೀಪ್ ಆಗಿ ಕಾಣಿಸ್ಬಿಡ್ತಾನೆ ಅವನ ಮೇಲೆ ಕೋಪ ಬರಬೇಕು ಬಟ್ ಒಬ್ಬ ಆಕ್ಟರ್ ಆಗಿ ಅವರು ಅದನ್ನ ಉಳಿಸ್ಕೋಬೇಕು ಸೊಂಬು ಕ್ರೆಡಿಟ್ ಹೋಗುತ್ತೆ ವೆರಿ ವೆರಿ ಕರೆಕ್ಟ್ ಕಾಟೇರಾದ ವಿಶೇಷ ಎಲಿಮೆಂಟ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಇನ್ನೊಂದು ತುಂಬಾ ವಿಶೇಷವಾದ ಪಾತ್ರ ಬಿರಾದ್ರೂ ಪಾತ್ರ ಮತ್ತೆ ಯಾಕೆ ಕಾಟೇರ ಖುಷಿ ಕೊಡತ್ತೆ ಅಂದ್ರೆ ಆ ಪಾತ್ರಕ್ಕೆ ಒಂದು ನಟನೆಯ ಆಸೆ ಇದೆ ಅಂತ ಮುಂಚಿನಿಂದ ಪ್ಲಾಂಟ್ ಮಾಡ್ಕೊಂಡ್ ಬರ್ತೀರಿ ಅಲ್ವಾ ಅಷ್ಟು ಮಾತ್ರ ಅಲ್ಲ ಅದಕ್ಕೊಂದು ಕ್ಲೋಸರ್ ಕೊಟ್ಬಿಡ್ಬೋದಿತ್ತು ಇತ್ತು ಬಟ್ ಆ ಕ್ಲೋಸರ್ ಹೆಂಗ್ ಕೊಡ್ತೀರಿ ಅಂತ ಆ ಪಾತ್ರ ಸ್ಟೇಜ್ ಮೇಲೆ ನಾಯಕನಾಗಬೇಕು ಬಟ್ ಅದು ಧ್ವನಿ ಇಲ್ಲದ ಪಾತ್ರ ಅದಕ್ಕೆ ಧ್ವನಿಯನ್ನ ಕೊಡೋದು ನಾಯಕ ಆ ಪಾತ್ರ ಧ್ವನಿ ಇಲ್ಲದ ಪಾತ್ರಕ್ಕೆ ಧ್ವನಿಯನ್ನ ಕೊಟ್ಟು ನಾಯಕ ಇನ್ನೂ ದೊಡ್ಡ ನಾಯಕ ಅದನ್ನ ಹೇಗೆ ನೀವು ಇದು ಹೇಗೆ ಬರುತ್ತೆ ಆ ದೃಶ್ಯ ಅಂತಹ ದೃಶ್ಯ ಒಂದು ಅದು ಅಗೇನ್ ನನಗೆ ಆ ಪಾತ್ರ ಹುಟ್ಟಿದ್ದೆ ಆ ಸೀನ್ಗ ಅಥವಾ ಆ ಪಾತ್ರ ಹುಟ್ಬಿಡ್ತು ಅದಕ್ಕೊಂದು ಸೀನ್ ಬೇಕು ಅನ್ನೋದಕ್ಕೆ ಆ ಸೀನ್ ಬರುತ್ತೆ ಪಾತ್ರ ಮುಂಚೆ ಹುಡ್ತಾ ಚೋಂಗ್ಲಾನ ಪಾತ್ರ ಅಥವಾ ಆ ದೃಶ್ಯವ ಅದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಬಂದಿದೆ ನನಗೆ ಒಬ್ಬ ಆ ಥರದ ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ಅವ್ನಿಗೆ ಆಸೆ ಇರುತ್ತೆ ಯಾಕಂದ್ರೆ ನಾನು ರಂಗಭೂಮಿ ಅವ್ನು ನಾನು ಬೇಸಿಕಲಿ ರಂಗಭೂಮಿ ಏನಾಗಿರೋದು ನನ್ನ ತಂದೆ ತಾಯಿ ಎಲ್ಲ ರಂಗಭೂಮಿ ಬಂದಿರೋದಕ್ಕೋಸ್ಕರ ನಂಗೆ ಅದ್ರ ಮೇಲೆ ಒಂದು ವಿಶೇಷವಾದ ನಂಟು ಸೊ ಪೌರಾಣಿಕನೋ ಇನ್ನೊಂದೇನೋ ಆ ಥರದ್ದು ಯಾವಾಗಲೂ ಒಂದು ಒಂದು ಚಿಕ್ಕ ಎಲಿಮೆಂಟ್ ಏನಾದರೂ ಬರ್ತಾ ಇದ್ರೆ ಅನ್ನೋದು ಒಂದು ಖುಷಿ ಒಂದು ಖುಷಿ ಇದೆ ಸರಿ ಸರಿ ಇಲ್ಲಿ ಬರೇ ಆ ಸೀನ್ ಮಾತ್ರ ಅಲ್ಲ ನನಗೆ ಹೀರೋನ ಜೈಲಿಂದ ಜೈಲಿಂದ ಕೂಡ ಒಂದು ಒಂದು ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ರೆ ಮಾತ್ರ ಅಷ್ಟು ಮಾಡುತ್ತೆ ಓಕೆ ಆ ಕ್ಯಾರೆಕ್ಟರ್ ಸ್ಯಾಕ್ರಿಫೈಸ್ ಅಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಎಂಥ ಅಂದ್ರೆ ಹೀರೋ ಮಾಡಿರಬೇಕು ಯಾರೋ ಬಂದು ಗುರು ನಾನು ಜೈಲಿಗೆ ಬರ್ತೀನಿ ನಿನ್ನ ಬದಲು ಹೋಗಪ್ಪ ಅಂತಂದ್ರೆ ಎಷ್ಟು ದೊಡ್ಡ ಫೇವರ್ ಮಾಡಿರಬೇಕು ಅವ್ನು ಎಷ್ಟು ದೊಡ್ಡ ಋಣದಲ್ಲಿ ಸೊ ಆ ಥರದ್ದು ಏನಿದೆ ಯಾವುದು ದುಡ್ಡು ಕೊಟ್ಟಿರೋದಾಗ ಇನ್ನು ದುಡ್ಡು ಕೊಡೋಷ್ಟು ಶ್ರೀಮಂತ ಇಲ್ಲ ಅಥವಾ ಏನೋ ಪ್ರಾಣ ಎಲ್ಲ ಉಳಿಸಿರ್ತಾನೆ ತುಂಬ ಕಾಮನ್ ಆಗುತ್ತೆ ಎವ್ರಿ ಟೈಮ್ ಅದೇ ಪ್ರಾಣ ಉಳಿಸೋದಕ್ಕೆ ಅಂತಲೇ ಇರುತ್ತೆ ಬಾಗಿನ್ ಅದು ನಾವು ಹೀರೋಯಿನ್ ಟ್ರ್ಯಾಕಲ್ಲಿ ಒಂದು ಉಡ್ತಾಯಿದ್ದೆ ಸೊ ಏನೋ ಯೂನಿಕ್ನೆಸ್ ತರಬೇಕಲ್ಲ ಅಂತಂದಾಗ ಇದಕ್ಕೊಂದು ಸಪ್ರೇಟ್ ಟ್ರ್ಯಾಕು ನನಗೆ ಆ ಒಬ್ಬ ಮಾತು ಬರದೇ ಇರೋನು ಒಬ್ಬ ನಾಟಕದ ಹುಚ್ಚಿರೋ ಅಂಥವನು ಹಿಂಗೆ ಬಂದರೆ ಹೇಗೆ ಅನ್ನೋದ್ರ ಮೇಲಿಂದ ಟ್ರಾವೆಲ್ ಮಾಡ್ಕೊಬೋದು ಇದೊಂದು ಸಪ್ರೇಟ್ ಟ್ರ್ಯಾಕ್ ಥರ ಮಾಡಿ ದೆನ್ ವಿ ಬ್ರಾಟ್ ಇನ್ ಇನ್ ಸೈಡ್ ದಿ ಸ್ಕ್ರಿಪ್ಟ್ ಸೊ ತುಂಬ ಜನ ನಾವು ಕತೆ ನಾನು ಜಡಸ್ಟ್ ಮಾಡ್ಬೇಕಾದ್ರೆ ಕಥೆಯಲ್ಲಿ ತುಂಬ ಎಕ್ಸೈಟಿಂಗ್ ಎಲ್ಲರಿಗೂ ಇಷ್ಟು ಇದು ಈ ಪಾತ್ರದ ಬಗ್ಗೆ ಆಗ್ಬಿಡ್ತು ಆ್ಯಂಡ್ ನನ್ನ ಫಸ್ಟಿಂದನು ಬಿರಾದರ್ ಸರ್ ಬಿರಾದರ್ ಸರ್ ಅಂತಲೇ ಹೇಳ್ಕೊಂಡೇ ಬಂದಿದ್ದು ಅದು ರೈಟಿಂಗ್ ಕೂಡ ಏನು ಕ್ಯಾರೆಕ್ಟರ್ ಹೆಸರಿಟರ್ಲಿಲ್ಲ ಬಿರಾದರ್ ತರದವರು ಅಂತಲೇ ಬಂದಿದ್ದು ಸೊ ಅದು ನನ್ನ ಪರ್ಸ್ನಲಿ ಫೇವ್ರೇಟ್ ಟ್ರ್ಯಾಕ್ ಇತ್ತು ಅದು ನಾನು ಹಾಗೆ ಇಟ್ ವಿಲ್ ಗಿವ್ ಅ ಕ್ಲೋಜರ್ ಲೈಕ್ ದಟ್ ಇಲ್ಲ ಲವ್ಲಿ ಅಂತ ತುಂಬ ಒಳ್ಳೆಯ ಒತ್ತರ ನನಗೆ ಖುಷಿ ಕೊಡ್ತು ಒಂದೇನು ಕೇಳ್ಬಿಡ್ತೀನಿ ಈಗ ಸೂಪರ್ ಆಗಿ ಹೇಳಿದ್ರಿ ಈಗ ನಾಯಕನನ್ನ ಜೈಲಿಂದ ಹೊರಗೆ ತರ ಒಂದು ಪಾತ್ರ ಬೇಕು ಸೊ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಗತ್ತಾ ಈ ಪಾತ್ರಕ್ಕೆ ಅಂದ್ರೆ ಬರೆಯುವಾಗ ಓಕೆ ಸ್ಕ್ರೀನ್ ಪ್ಲೇ ಹೋಗುತ್ತೆ ನಾಯಕ ಜೈಲ್ಗೆ ಹೋಗ್ತಾನೆ ಅಥವಾ ಅಲ್ಲಿಂದ ಹೊರಗೆ ಬರಬೇಕು ಅದಕ್ಕೊಂದು ಪಾತ್ರ ಬೇಕು ಅಂತ ಹುಟ್ಕೊಳತ್ತ ಈ ಪಾತ್ರ ಅಂದ್ರೆ ಜೊತೆಗೆ ಒಂದಷ್ಟು ಯಾವುದೋ ಒಂದು ಇದೇ ಇದೆ ಅಂತ ಅಂದಾಗ ಫಿಟ್ ಆಗತ್ತೆ ಇಲ್ಲಿ ಇದ್ ಬರ್ತಾ ಇದೆ ಅಲ್ಲಿಗೆ ಫಿಟ್ ಆಗತ್ತೆ ಅಂತ ಫಿಟ್ ಮಾಡೋದು ಒಂದು ಓಕೆ ನಿಮಗೆ ಚೊಂಗ್ಲಾ ವಿರಾದ ಸರ್ ಏನು ಮಾಡಿದ್ರು ಪುಟ್ರಾಜು ಕ್ಯಾರೆಕ್ಟರ್ ಅವರಿಬ್ಬರದ್ದು ಏನು ಸಂಬಂಧ ಅಂತ ನಿಮ್ಗೆ ಏನಾದ್ರು ಫಿಲಮ್ಗೆ ಅರ್ಥ ಆಯಿತಾ ಬೈ ಚಾನ್ಸ್ ಇಲ್ಲ ಹಾಂ ಅವರು ತಾತ ಮೊಮ್ಮಗ ಅಂತ ನಾವು ಫೀಲ್ ಮಾಡಿರೋದು ಸರಿ ಇವನು ಈ ಚಿಕ್ಕ ಹುಡುಗ ಏನು ಪುಟ್ಟರಾಜು ಇದ್ದಾನೆ ಅವರ ತಾತನೇ ಚೊಂಗ್ಲಾ ಸರಿನಾ ಅವನ ಅಪ್ಪ ಇದ್ದಾರಾ ಇಲ್ವೋ ಅಮ್ಮ ಇದ್ದಾರಾ ಇಲ್ವೋ ಅದು ಬೇರೆ ಲೆಕ್ಕಕ್ಕೆ ಬರುತ್ತೆ ವೈ ಹೀರೋ ವಿತ್ ದಿಸ್ ಟು ಅನ್ನೋದಕ್ಕೆ ಏನಾದ್ರು ನಿಮ್ಗೆ ಗೊತ್ತಾಯ್ತಾ ಅದಿದೆ ನೀವು ಇವಾಗ ರೀಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಸಾಂಗ್ ಬರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಹೀರೋಯಿನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗ್ತಾರ ಅವಳು ಅಂದ್ರೆ ಅವಳು ಸಣ್ಣ ವಯಸ್ಸಲ್ಲಿ ಏನಾಯ್ತು ಹಿಂಗಾಯ್ತು ಫ್ಲಾಶ್ ಬ್ಯಾಕ್ ಹೀರೋ ಎಂಗರ್ ವರ್ಷನ್ ಒಂದು ಫ್ಲಾಶ್ ಬ್ಯಾಕ್ ಡಿ ಯು ರಿಮೆಂಬರ್ ವಾಟ್ ಹೌ ಡು ವಿ ಇಂಟ್ರೊಡ್ಯೂಸ್ ಹಿಮ್ ದಿ ಎಂಗರ್ ವರ್ಷನ್ ಆಫ್ ಹೀರೋ ಅವರು ಆಕ್ಸಿಡೆಂಟ್ ಅವರು ಎತ್ತಿನಗಡ ಆಕ್ಸಿಡೆಂಟ್ ಆದ್ರೆ ಇವನು ಬಂದು ಸೇವ್ ಮಾಡ್ತಾನೆ ಹೌದು ಅದಕ್ಕೆ ಮುಂಚೆ ನೋಡಿದ್ರೆ ಒಂದು ಚಿಕ್ಕ ಗುಡಸಲ್ಲಿ ಅವ್ನು ಕುಲ್ಮೆ ಕೆಲಸ ಮಾಡ್ತಾ ಇರ್ತಾನೆ ಹೌದು ಹೌದು ಅವನು ಪಕ್ಕದಲ್ಲಿ ಚೊಂಗ್ಲಾ ಕೂತಿದ್ದಾನೆ ಅವನು ಅವನಿಗೆ ಹೇಳ್ಕೊಡ್ತಾ ಇದ್ದಾನೆ ಹೆಂಗ್ ಮಾಡೋ ಅಂತ ಗುರು ಇವನಿಗೆ ಅವನ ಗುರು ಓಹೋ ಇವನಿಗೆ ಕೆಲಸ ಹೇಳ್ಕೊಟ್ಟಂತ ವ್ಯಕ್ತಿ ಯಾಕೆ ಕಾಟೇನ ರೈತ ಆಗಿಲ್ಲ ಅಂತಂದ್ರೆ ಅವನು ನನ್ನ ಈಜಿ ರೈತನ ಇಟ್ಟುಬಿಡೋದು ಕರೆಕ್ಟ್ ಅವರ ಭಾವ ಎಲ್ಲರೂ ರೈತಾ ಪಿಕೇ ಫ್ರಂ ಎಲ್ಲರೂ ಅಲ್ಲಿ ಇದ್ದಾರೆ ಅಂತ ಅಂದಾಗ ಇವನಿಗೆ ಅವನು ಈ ಕೆಲಸಕ್ಕೆ ಕರ್ಕೊಂಬಂದು ಹೇಳ್ಕೊಟ್ಟಿರ್ತಾನೆ ಸೊ ಇವನಿಗೆ ಅವನು ಗುರುವಾಗಿ ನಿಂತಿದ್ದಾನೆ ಅದೇ ಗ್ರಾಟಿಟ್ಯೂಡಲ್ಲಿ ಇವತ್ತು ಅವ್ರ ಮೊಮ್ಮಗನ್ನ ಅವ್ನ ಜೊತೆಗೆ ಇಟ್ಕೊಂಡು ಸರಿ ಅವ್ನು ಮಾಡ್ತೀನಿ ಸೊ ವೈ ಇವನು ನಾನು ನಾಳೆ ಬಂದು ನಾನು ಜೈಲಿಂದ ಕಾಪಾಡ್ತಾನೆ ಅನ್ನೋದಕ್ಕೋಸ್ಕರ ಅವ್ನ ಜೊತೆಗಿಲ್ಲ ಕರೆಕ್ಟ್ ಯಾಕೆ ಅವನು ನಾಟಕ ಸೀನಲ್ಲಿ ಅಷ್ಟು ಎಫರ್ಟ್ ತೊಗೋತಾನೆ ಬರೀ ಅವ್ನು ಬೇಜಾರು ಮಾಡ್ಕೊಂಡ ಅನ್ನೋದಕ್ಕೋಸ್ಕರ ಎಫರ್ಟ್ ತೊಗೋತಾನೆ ಅಂದರೆ ಅವನಿಗೆ ಇರೋವಂಥ ಬಾಂಡಿಂಗ್ ಅವನ ನನಗೆ ಕೆಲಸ ಹೇಳ್ಕೊಟ್ಟಂಥ ಗುರು ನನಗೆ ಅವನು ಅವ್ನಿಗೆ ಏನೋ ತಿಳಿಸ್ಬೇಕಲ್ಲ ನನ್ನ ಋಣ ಅಂತ ಅನ್ನೋದಕ್ಕೋಸ್ಕರ ಆ ಡ್ರಾಮಾ ಸೀನ್ ಅಲ್ಲಿ ಅವ್ರ ಬಾವನ್ನ ಕಟ್ ಹಾಕಿಬೇಕಾರೆ ಬೇಕಾರೆ ಅವನು ಟು ಗೋಯಿಂಗ್ ಟು ದಟ್ ಎಕ್ಸ್ಟ್ರೀಮ್ ಬಾವ ಏನ್ ಮಾಡ್ತಾನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೂ ನನ್ನ ಗುರುಗೆ ನಾನು ಸಲ್ಲಿಸಬೇಕಾದಂತ ಗುರುದಕ್ಷಿಣೆ ಜೀವನದಲ್ಲಿ ಒಂದೇ ಆಸೆ ಅವನಿಗೆ ಒಂದು ಆಸೆ ಇದೆ ಅದನ್ನ ತೀರ್ಸ್ಬೇಕು ಅಂತಮ್ಮ ಸೊ ಎವ್ರಿಥಿಂಗ್ ಇಸ್ ನಿಟ್ಟೆಡ್ ಇಲ್ಲ ಚೆನ್ನಾಗಿ ಹೇಳಿದ್ರೆ ಆ ಋಣದ ಲಿಂಕ್ ಹೆಂಗ್ ಮುಂದಕ್ಕೆ ಹೋಗತ್ತೆ ಅಂದ್ರೆ ಚೊಂಗ್ಲನ ಮೊಮ್ಮಗನಾದ ಪುಟ್ರಾಜು ತನ್ನ ಜೀವವನ್ನ ಕೂಡ ರೆಡಿ ಆಗ್ತಾರೆ ಹೌದು ಸೊ ಎವ್ರಿಥಿಂಗ್ ಕಮ್ಸ್ ವಿಡ್ ಇಟ್ ಇಟ್ಸ್ ನಾಟ್ ಜಸ್ಟ್ ಒಂದೇ ಇದೊಂದು ಸೀನಿಗೋಸ್ಕರ ಇದು ಬರದೆ ಅಂತಿಲ್ಲ ಎಲ್ಲದಕ್ಕೂ ನಾವು ಲೇಯರ್ಸ್ ಮಾಡ್ಕೊಂಡು ಹೋದ್ವಿ ಎಷ್ಟು ಗೊತ್ತಾಗುತ್ತೆ ಎಷ್ಟು ಗೊತ್ತಾಗುತ್ತೆ ಸೆಕೆಂಡ್ರಿ ಫಾರ್ಮಿಂಗ್ ಬಟ್ ಇಟ್ ಈಸ್ ದ ಲೇಯರ್ಸ್ ಲವ್ಲಿ ಅನ್ನೋ ಥರ ಲವ್ಲಿ ಆ್ಯಂಡ್ ನೋಡಿ ಈ ಸಂದರ್ಶನದ ಮೂಲ ಉದ್ದೇಶವೇ ಇದು ಇದನ್ನೆಲ್ಲ ನೀವು ಹೇಳಬೇಕು ನಾವು ತಿಳ್ಕೋಬೇಕು ಇನ್ನ ಜಸ್ಟ್ ಆ್ಯಡಿಂಗ್ ಟು ದಟ್ ನನಗೆ ಎಷ್ಟೊಂದು ರಿವ್ಯೂಗಳಲ್ಲಿ ಇನ್ನೊಂದು ಬಂದಾಗ ನೋಡಿದೆ ಡೈಲಾಗ್ಸ್ ಬಗ್ಗೆ ಎಲ್ಲ ಬಂತಲ್ಲ ಅಂದರೆ ಕತೆಗೋಸ್ಕರನೇ ಡೈಲಾಗ್ಸ್ ಇದೆ ಹೊರತು ಯಾವುದು ಎಕ್ಸಾಜರೇಟೆಡ್ ಡೈಲಾಗ್ಸು ಡೈಲಾಗ್ಸ್ ಔಟ್ ಆಫ್ ದಿ ಸಿನಿಮಾ ಕಿಲೋ ಟೈಮ್ ಪಂಚ್ ಡೈಲಾಗೋಸ್ಕರ ಒಡೆಯೋದಕ್ಕೋಸ್ಕರ ಅಂತ ಇರತ್ತಲ್ಲ ಆ ಥರದ್ದು ಯಾವುದು ಇಲ್ಲದೇನೆ ಯಾರೇ ಮಾತಾಡಿದ್ರು ಕತೆ ಒಳಗಡೆ ಇರೋದಕ್ಕೆ ಮಾತಾಡ್ತಾ ಬರ್ತಿದ್ದಾರೆ ಒಂದೇ ಒಂದು ಡೈಲಾಗ್ ಮಾತ್ರ ಸಿನಿಮಾ ಇಂದ ಹೊರಗಡೆ ಬಂದಿದೆ ಅನ್ನೋದು ಒಂದಷ್ಟು ಕಡೆ ಬರ್ದಿದ್ರು ಯಾವ ಡೈಲಾಗ್ ಅಂತಂದ್ರೆ ಇದೆ ನಾಟಕ ಸೀನಲ್ಲಿ ಇದೆಲ್ಲ ಮುಗಿಸಿ ಆಚೆ ಬಂದಾಗ ಕುಮಾರ್ ಗೋವಿಂದ್ ಸರ್ ದರ್ಶನ್ ಸರ್ ಬರ್ತಾರೆ ಬಂದು ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತಂದು ತಪ್ಪಾರೆ ಸೊ ಅದೊಂದು ಮಾತ್ರನೇ ದರ್ಶನ್ ಸರ್ ಪರ್ಸ್ನಲ್ ಕನೆಕ್ಟ್ ಆಗೋದಕ್ಕೋಸ್ಕರ ಇದೆ ಅನ್ನೋದು ಬರ್ತಿದ್ರು ಬಟ್ ಇಫ್ ಯು ಆಸ್ಕ್ ಮೀ ನಾವು ಎಲ್ಲ ಕ್ಯಾರೆಕ್ಟರ್ಗು ಒಂದು ಬ್ಯಾಕ್ ಸ್ಟೋರಿ ಬರ್ತಿದ್ವಿ ಹೌದು ಇಡೀ ಸಿನಿಮಾ ಹೌದು ಎಲ್ಲ ಏನು ಇವನು ಇವನೇನು ಹಿಂದಿಂದು ಅಂತ ವೈ ಇಂಟ್ ಎನಿ ಒನ್ ಥಿಂಕ್ ದರ್ಶನ್ ಅಲ್ಲ ಸಾರಿ ಕಾಟೇರನ ಪಾತ್ರ ಏನಿದೆಯೋ ಅವ್ರ ತಂದೆ ಇಲ್ಲ ಕರೆಕ್ಟ್ ಅವನೊಬ್ಬ ಅದ್ಭುತ ನಾಟಕಗಾರ ಇರ್ಬೋದಲ್ಲ ಹ್ಞೂ ಅವನು ಸ್ಟೇಜ್ ಮೇಲೆ ಬಂದು ಅದ್ಭುತವಾದ ನಟನೆ ಮಾಡ್ತಾ ಇರ್ಬೋದಲ್ಲ ಅವ್ರ ಭಾವ ಗೊತ್ತಿರ್ಬೋದು ಅವ್ರ ನಿಜ 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 ಸೊ ಕತೆ ಒಳಗಡೆ ಕೂಡ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ನೀನು ಅಂದ್ರೆ ಅಪ್ಪ ಅದ್ಭುತವಾದ ನಾಟಕಕಾರ ಇದ್ದ ಸೊ ಅವನ ಹೆಸರು ಉಳಿಸ್ಬಿಟ್ಟೆ ನೀನು ಪಾಯಿಂಟ್ ಪಾಯಿಂಟಲ್ಲೂ ಬರುತ್ತೆ ಸೊ ಕತೆ ಬಿಟ್ಟು ನಾವು ಹೊರಗಡೆ ಎಲ್ಲೂ ಹೋಗ್ಲಿಲ್ಲ ಎವ್ರಿ ಕ್ಯಾರೆಕ್ಟರ್ ಪುಟ್ಟರಾಜು ಇಂದ ಹಿಡಿದು ಚೊಂಗ್ಲ ಇಂದ ಹಿಡಿದು ಜಗಪತಿ ಬಾಬು ಇಂದ ಹಿಡಿದು ದೇವರಾಯ ಕಾಟೇರ ಎಲ್ಲಾರ್ಗು ನಾವು ಒಂದು ರಿವರ್ಸ್ ಕತೆ ಬರ್ತಿಟ್ಟಿದಿವಿ ಇವ್ರು ಏನು ಇವನ್ ಏನು ಇಷ್ಟ ಏನು ಇಷ್ಟ ಇಲ್ಲ ಏನು ಸಂಬಂಧಿಕರು ನಾನು ತೋರಿಸ್ತೀನೋ ತೋರಿಸಲು ಸೆಕೆಂಡ್ರಿ ಇವ್ನ ಸಂಬಂಧಿಕರು ಏನು ಏನು ಅದೆಲ್ಲಾನು ನಾವು ಒಂದು ಚಾರ್ಟ್ ಮಾಡಿ ಅದರ ಮೇಲೇನೆ ಹಿಡಿಸ್ಕ್ರಿಪ್ಟ್ ಬರೆದಿದ್ದು ಇಲ್ಲ ಅದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ಯಾಕಂದ್ರೆ ನಾನು ಅವ್ರು ಬರ್ಕೊಂಡಿದ್ದೆ ಬ್ಯಾಕ್ ಸ್ಟೋರೀಸ್ ಅಂತ ಅದೊಂದು ವಿಶೇಷತೆ ಎಲ್ರಿಗೂ ಬ್ಯಾಕ್ ಸ್ಟೋರಿ ಆಲ್ಮೋಸ್ಟ್ ಎಲ್ರಿಗೂ ಬ್ಯಾಕ್ ಸ್ಟೋರಿ ನಾನು ಒಂದು ಸಿಂಪಲ್ ಹೇಳ್ತೀನಿ ಅಚ್ಚುತವರ ಪಾತ್ರಕ್ಕೆ ಅಲ್ಲಿ ಏನೋ ಪ್ರೆಗ್ನೆಂಟ್ ಹೆಣ್ತೀನೋ ಏನೋ ಇದ್ದಾರೆ ಆ ಥರ ಹೌದು ಅದೇ ಅಗೇನ್ ಎಟ್ ಡಿಫ್ರೆನ್ಶಿಯೇಟ್ಸ್ ಕಾಟೇರಾ ಫ್ರಮ್ ದಿ ರೆಸ್ಟ್ ಆಫ್ ಇಸ್ ಈ ರೀತಿಯ ಒಂದು ಎಫರ್ಟು ಯಾಕಂದ್ರೆ ಅಲ್ಲಿ ಅವ್ರಗೊಂದು ಟೆನ್ಷನ್ ಅವ್ರಿಗೆ ಒಂದು ಅವ್ರಿಗೊಂದು ಅಯ್ಯೋ ಇಲ್ಲಿ ಹಾಕಿದ್ದಾರೆ ಅನ್ನೋದೆಲ್ಲ ಎಷ್ಟು ಚೆನ್ನಾಗಿ ಡ್ರಾಮಾನ ಬಿಲ್ಡ್ ಮಾಡಿ ಬಿಕಾಸ್ ಆ ಪಾತ್ರಕ್ಕೂ ಒಂದು ಆರ್ಥ ಸಿಕ್ಬಿಡುತ್ತೆ ಅಯ್ಯೋ ಇವನ ಯಾರ ಜೊತೆನೋ ಕರ್ಕೊಂಡು ಹೋಗ್ತಾ ಇದಾರೆ ವಯಸ್ಸಾಗಿರೋನೋ ಇವನಿಗೆ ಯಾಕಷ್ಟು ಬಿಲ್ಡ್ ಅಪ್ ಅಂತ ಅವ್ರು ಅನ್ಕೊಳ್ತಿರ್ ನನಗ್ ಫ್ಯಾಮಿಲಿ ಕೆಲಸ ಇದೆ ಅಂತ ಅವ್ರು ಅನ್ಕೊಳ್ತಿರ್ಬೇಕಾದ್ರೆ ತನಿಖೆ ಕೊನೆಗೆ ಆತನಗೂ ಈತನ ಕತೆ ಗೊತ್ತಾದಾಗ ಆರ್ಕೊಂದು ಬಿಲ್ಡ್ ಕಂಪ್ಲೀಟ್ ಆಗುತ್ತೆ ಅವನು ಫಸ್ಟ್ ಹೇಳ್ತಾನೆ ಸರ್ ಇನ್ನೆರಡು ವಾರಕ್ಕೆ ನನ್ನ ಹೆಂಡತಿಗೆ ಡೆಲಿವರಿ ಡೇಟ್ ಇದೆ ಸರ್ ಅಂತ ಅವನು ಕೇಳ್ತಾನೆ ಅಂದರೆ ಇನ್ನು ಎರಡು ವಾರಕ್ಕೆ ನನಗೆ ನನ್ನ ಹೆಂಡತಿ ಡೆಲಿವರಿ ಡೇಟ್ ಇದೆ ಅಂತ ಅವ್ನು ಕೇಳ್ತಾನೆ ಅಂತಂದರೆ ಅವನ ಫೋರ್ಟೀನ್ ಫಿಫ್ಟೀನ್ ಡೇಸಿಗೆ ಟೈಮ್ ಹಾಕಿರಾ ರೀ ನೀವು ಹತ್ತು ದಿವಸ ಕಳಿಸ್ತಾ ಇದ್ದೀರಾ ಅವನು ನೆಕ್ಟು ನೆಕ್ ಕಲಿತಾನೆ ಅಂದರೆ ಇವರ್ ಯುವರ್ ಫಿಕ್ಸಿಂಗ್ ಅ ಟೈಮ್ ಟು ಎವ್ರಿ ಒನ್ ಅಂತಾರೆ ದೆನ್ ಓನ್ಲಿ ಯು ಬಿಲ್ಡ್ ದಟ್ ಪ್ರೆಷರ್ ಸರ್ ಆಯಿತು ಸೊ ಅವ್ನು ನನ್ನ ಪ್ರಜೆ ಸ್ಥಿತಿನ ವಾಪಸ್ ಹೋಗೋಣ ಬಾನ್ಗೆ ಯಾಕೆ ನನ್ನ ಕೊಡ್ತಾ ಕೊಡ್ತೀವಿ ಫಸ್ಟ್ ಕ್ಯಾಶುವಲ್ ಆಗಿ ಶುರು ಮಾಡಿದ ಜರ್ನಿ ಅವನು

ಇನ್ನೊಂದು ವಿಶೇಷ ಎಲಿಮೆಂಟ್ ನಾನು ಫಿಲಂ ನೋಡ್ಬೇಕಾದ್ರೆ ಎಂಜಾಯ್ ಮಾಡ್ಬಿಟ್ಟೆ ಏನು ಅಂದ್ರೆ ಈತ ಮಚ್ಚುಗಳನ್ನ ತಯಾರಿಸೋ ವ್ಯಕ್ತಿ ಆದ್ರೆ ಕಥೆಯಲ್ಲಿ ಎರಡು ಸಲ ತಾನು ತಯಾರಿಸಿರೋ ಮಚ್ಚುಗಳೇನೆ ತನಗೆ ಆಪತ್ತನ್ನ ತಂದು ಒಂದು ಹೊಲೆಮಾರಿಯನ್ನ ಬೇರೆ ಪಕ್ಕದ ಊರಿಂದ ತಗೊಂಡ್ಬರ್ಬೇಕಾದ್ರೆ ಇನ್ನೊಂದು ಬ್ಯೂಟಿಫುಲ್ ಇನ್ನು ಹೆಂಡತಿ ಆಗಿಲ್ಲ ಆಗಿಲ್ಲ ಒಬ್ಬ ಹ ಸೊ ಅದನ್ನೆಲ್ಲ ಹೆಂಗೆ ಯೋಚನೆ ಮಾಡಬಾರದ್ರಿ ಅಂತ ತಾನು ಮಾಡಿದ ಮಚ್ಚೆ ತಾನು ಮಾಡಿದ ಕತ್ತಿನೇ ತನಗೆ ತರುತ್ತೆ ತರತ್ತೆ ಅದೇ ನಮ್ಗೆ ಅದು ರೈಟಿಂಗ್ ಅದು ಹೊಸದು ಅಂತ ಅನಿಸ್ತಾ ಬಂತು ಅವ್ನ ಅವ್ನ ಪ್ರೊಫೆಷನ್ ಯಾವಾಗ ನಮಗೆ ಇದು ಕುಲುಮೆದು ಅವನು ಮಾಡ್ತಾನೆ ಸಿಕ್ತು ನಾಳೆ ಬೆಳಗ್ಗೆ ವೆಪನ್ಸ್ ಅಂತಂದ್ರೆ ಅವನೇ ಮಾಡ್ಬೇಕಲ್ಲ ಸರಿನಾ ಎಷ್ಟು ಜನ ಅದಿರುತ್ತೆ ಗುರು ನೀನ್ ನೀನ್ ಮಾಡಿರೋದ್ರ ಮೇಲೆ ನಿನ್ನ ಹೆಸರು ಬರ್ದಿದೆ ಅನ್ನೋ ಅನ್ನೋದನ್ನೇ ನಮ್ಗೆ ಹೈ ಕೊಡ್ತು ನನಗೆ ನಾನು ಗಣೇಶ್ ಮಾತಾಡ್ಬೇಕು ಬಂದು ಅದೇ ಒಂದು ಹೈ ಇದೆ ಅಂತ ಅನಿಸ್ತು ನಮಗೆ ಅಂಡ್ ಅದಕ್ಕೆ ಅಂತಲೇ ಆ ಸೀನ್ ಬಂದಿದೆ ಅಂದರೆ ಅವ್ನಿಗೆ ಆರ್ಡ್ರ್ ಅವನೇ ಕೊಡ್ಬೇಕು ಅದು ಅವನೊಂದು ಪ್ರೊಫೆಷನ್ ಚೆನ್ನಾಗಿ ಮಾಡ್ತಾನೆ ಅಂದರೆ ಸುತ್ತಮುತ್ತ ಹತ್ತಳ್ಳಿಗೆ ಅವನೇ ಇರ್ತಾನೆ ಎಲ್ಲದಕ್ಕೂ ಆ್ಯಂಡ್ ಎವ್ರಿ ಟೈಮ್ ಜಾತ್ರೆಗೆ ರೆಗ್ಯುಲರಾಗಿ ಅವ್ನು ಕೊಟ್ಟು ಕೊಟ್ಟು ಅಭ್ಯಾಸ ಇರೋದ್ರಿಂದ ಅವನೇ ಇರ್ತಾನೆ ಅವನು ಜಾತ್ರೆ ಓಡೇ ಬರೋದು ಹೊಸದು ಫಸ್ಟ್ ಟೈಮ್ ಆಗ್ತಾ ಇರೋದು ಇದು ಚೇಂಜ್ ಇಲ್ಲ ದಿಸ್ ಇಸ್ ಇಸ್ ರುಟೀನ್ ಸಡನ್ಲಿ ದಟ್ ಈಸ್ ಬ್ರಿಂಗಿಂಗ್ ಹಿಮ್ ಲೈಕ್ ದಿಸ್ ಅಲ್ವಾ ಸೊ ನಾನು ಹೇಳ್ದೆ ನಿಮಗೆ ಒಬ್ಬ ನಾರ್ಮಲ್ ವ್ಯಕ್ತಿ ರೆಬಲ್ ಆಗ್ತಿದಂಗೆನೆ ಎರಡು ಡಿಫ್ರೆನ್ಶಿಯೇಷನ್ ಕಾಣಿಸ್ತಾ ಹೋಯ್ತು ಅದೇ ವಿನೋದಾಳ್ ಜಮೀನ್ ಕರೆದು ಕೊಟ್ಟು ಚೆನ್ನಾಗಿ ಮಾಡ್ಕೊಂಬಾರ ಅಂತ ಹೇಳಿ ವೆರಿ ಕಳಿಸ್ತನು ಇಡ್ ಇಸ್ ಸಿನಾರಿಯೋ ಚೇಂಜ್ ಸಿನಾರಿಯಸ್ಟ್ ದಟ್ ಇಸ್ ಹೈ ಇದೆಲ್ಲ ರೈಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ ಇದು ಒಂದು ಹೊಸದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಹೋಗ್ತಿವಿ ಒಂದೇ ಸೀನ್ ಒಂದೇ ವ್ಯಕ್ತಿದು ಬಿಫೋರ್ ಅಂಡ್ ಆಫ್ಟರ್ ತರ ಸೀನ್ಸ್ ಹೇಳ್ತಾ ಹೋಗ್ಬೋದು ನಾವು ಅನ್ನೋದು ಬಂದಿದ್ದ ಐಡಿಯಾ ಸರ್ ಸರಿ ಸರಿ ಈಗ ಈ ವಿಶೇಷ ಎಲಿಮೆಂಟ್ಸ್ ಕಾಟೇರ ವಿಶೇಷ ಎಲಿಮೆಂಟ್ಸ್ ಇಂದ ಸ್ವಲ್ಪ ಮುಂದಕ್ಕೆ ಹೋಗೋಣ ಏನು ಅಂದ್ರೆ ನೀವು ಇನ್ನೊಂದು ಏನು ಪ್ರಾಮಿಸ್ ಮಾಡಿದ್ರಿ ಇದು ದರ್ಶನ್ ಅವರ ಚಿತ್ರನೇ ಆದರೆ ಎಕ್ಸ್ಪೆರಿಮೆಂಟಲ್ ಇರತ್ತೆ ಅನ್ನೋದು ಆ್ಯಂಡ್ ನಿಜವಾಗ್ಲೂ ಅದನ್ನ ನೀವು ಆ ಮಾತಿನ ಮೇಲೆ ನಿಂತಿದ್ರಿ ಕೂಡ ಯಾಕೆ ಅನ್ಸಿದ್ದು ನನಗನ್ಸಿದ್ದು ನೀವಾಗಲೇ ಹೇಳಿದ ಹಾಗೆ ಕಾನ್ಫ್ಲಿಕ್ಟ್ ಬೇಡ ಅಂತಾನೆ ದರ್ಶನ್ ಅವರ ಪಾತ್ರ ಇರುತ್ತೆ ತಗ್ಗಿ ಬಗ್ಗಿನೇ ನಡ್ಕೊಂಡು ಹೋಗ್ತಿರ್ತಾನೆ ಇನ್ಫ್ಯಾಕ್ಟ್ ನನಗೆ ಇನ್ನೊಂದು ಇಷ್ಟ ಆಗಿತ್ತು ಅಂದರೆ ಒಂದು ದೊಡ್ಡ ಫೈಟು ಗೀಟು ಎಲ್ಲ ಮುಗಿದು ಹೋಗಿ ಮದುವೆಗೆ ಮತ್ತೆ ಕರೆಯಕ್ಕೂ ಹೋಗ್ತಾರೆ ಹೌದು ಹೌದು ಆ ಡಿಸಿಷನ್ನ ಹೇಗೆ ಮಾಡಿದ್ರೆ ಅಂದ್ರೆ ಇದು ಅಗೇನ್ ಇಡೀ ಸಿನಿಮಾದಲ್ಲಿ ಸಿಚುವೇಶನ್ಸ್ ವಿಲನ್ ಆಗ್ತಾ ಹೋಗ್ಬೇಕು ಇಲ್ಲಿ ಯಾರಿಗಾರ್ಗೂ ಪರ್ಸ್ನಲ್ ಅಲ್ಲ ಸಿಚುವೇಶನ್ಸ್ ವಿಲನ್ ಆಗ್ತಾ ಹೋಗ್ಬೇಕು ಸೊ ಒಲೆಮಾರಿ ತಂದಿದ್ದಾಗೋಯ್ತು ಅಲ್ಲಿಂದ ಇನ್ನೊಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ ರೈತರದ್ದು ಜಮೀನ್ದಾರದು ಇಶ್ಯೂ ಆಗಿ ಕರೆಕ್ಟ್ ಸೊ ನಮಗೇನು ಕನೆಕ್ಷನ್ ಅಂದರೆ ಒಲೆ ಮಾರಿ ತಂದ್ರೆ ಊರು ಒಳ್ಳೇದಾಗತ್ತೆ ಅನ್ನೋದಕ್ಕೂ ಸಿಂಬಾಲಿಕಲಿ ಅವಾಗ ಆ ಕಾಯ್ದೆ ಬರೋದಕ್ಕೂ ಬ್ಲೆಂಡ್ ಆಗುತ್ತೆ ಸೊ ಅಲ್ಲಿಂದ ಜಮೀನ್ದಾರರ ಜೊತೆ ಇವನು ಅಗೇನ್ಸ್ಟ್ ಆಗ್ತಾನೆ ಜಮೀನ್ದಾರರು ಇವನ್ಗೇನು ಪರ್ಸ್ನಲ್ ಇಲ್ಲ ಬಟ್ ಐಗೇನ್ ಇಟ್ ಇಸ್ ಫಾರ್ ದಿ ಪೀಪಲ್ ಆಯಿತು ಅದು ಎಲ್ಲ ಸಾಲ್ವ್ ಆಗುತ್ತೆ ನಾನು ಡಿ ಸಿ ಹತ್ತಿರ ಹೋಗ್ತೀವಿ ಎವ್ರಿಥಿಂಗ್ ಇಸ್ ಕಮಿಂಗ್ ಟು ಹ್ಯಾಪಿ ಎಂಡಿಂಗ್ ಏನಕ್ಕೆ ಏನಕ್ಕಿಂತ ದ್ವೇಷಗಳು ಏನೇ ಆದರೂ ಇನ್ನು ದೊಡ್ಡ ಅವ್ನು ಬಂದಾಗಲೂ ಅದೇ ಹೇಳ್ತಾನೆ ಸರ್ ಇವತ್ತು ನೀವು ಏನೇ ಆಗಿದ್ರು ಕೂಡ ಊರಿಗೆ ದೊಡ್ಡವರು ಕರೆಕ್ಟ್ ಅದು ಆಗಿದೆಯೋ ನಮಗೂ ನಿಮಗೂ ಇನ್ನೊಂದು ಏನೋ ಬಿಟ್ಬಿಡೋಣ ನೀವು ಬಂದು ನಮಗೆ ಮದುವೆ ಎಲ್ಲ ಕೆಲಸಗಳಿಗೂ ಇವತ್ತಿನವರೆಗೂ ನೀವು ಬಂದಿನೇ ನಿಮ್ಮ ನಿಮ್ಮ ಉಪಸ್ಥಿತಿನಲ್ಲೇ ಆಗಿದೆ ನಿಮ್ಮ ಉಪಸ್ಥಿತಿನಲ್ಲೇ ಆಗಿದೆ ಇದು ಹಾಗೆ ಆಗಬೇಕು ಸರಿ ವಿ ಆರ್ ಆಲ್ ಸ್ಟಿಲ್ ದ ಸೇಮ್ ಕರೆಕ್ಟ್ ಎಲ್ಲರಿಗೂ ಅವರು ಈಗ ನಿಮ್ಮ ಹತ್ರ ಒಂದು ಸಾವಿರ ಎಕರೆ ಜಮೀನಿತ್ತು ಅದರಲ್ಲಿ ಎಂಟುನೂರು ಎಕರೆ ಹೋಗಿದೆ ಎಷ್ಟು ಜನಕ್ಕೆ ಒಂದು ಎಂಟುನೂರು ಜನಕ್ಕೆ ಹೋಗಿದೆ ಅಂತ ಅಂದ್ಕೊಡಿ ಎಲ್ಲರಿಗೂ ಒಂದು ಎಕರೆ ಎರಡೆರಡು ಎಕರೆ ಮೂರು ಮೂರು ಎಕರೆ ಸಿಕ್ಕಿದೆ ನಿಮ್ಮ ಹತ್ರ ಇನ್ನೂ ಇನ್ನೂರು ಎಕರೆ ಇದೆ ಯು ಆರ್ ದಿ ಲ್ಯಾಂಡ್ ಲಾಡ್ ಫಾರ್ ಟೂ ಹಂಡ್ರೆಡ್ ಏಕರ್ಸ್ ದೇ ಆರ್ ಆರ್ ಲ್ಯಾಂಡ್ ಲಾಡ್ ಫಾರ್ ಓನ್ಲಿ ಟೂ ಏಕರ್ಸ್ ಕರೆಕ್ಟ್ ಸ್ಟಿಲ್ ಯು ಆರ್ ಮೇಲೆ ಇದ್ದೀರಾ ನೀವು ಅಲ್ಲೇ ಇರ್ತೀರಾ ಏನು ಗೌರವ ಕೊಡಬೇಕು ಅದನ್ನ ಕೊಟ್ಟೆ ಕೊಡ್ತೀನಿ ನೀವು ನಮ್ಮಷ್ಟು ಪ್ರೀತಿಯಿಂದ ನೋಡಿ ನಮಗೊಂದು ಆಶೀರ್ವಾದ ಮಾಡಿ ಅವತ್ತಿನ ದಿವಸನೇ ಪತ್ರಗಳೆಲ್ಲ ಕೊಡ್ತಿದ್ದಾರೆ ಡಿ ಸಿ ಆಫೀಸಿಂದ ಬರ್ತಾ ಇದ್ದೆ ಅದು ನಿಮ್ಗೆ ಹಳ್ಳಿ ಚೆನ್ನಾಗಿರಲಿ ಎಲ್ಲರೂ ಒಳ್ಳೆಯದು ದಟ್ ವಾಸ್ ದಿ ಮೈಂಡ್ ಸೆಟ್ ಆಫ್ ಎವ್ರಿ ವಿಲೇಜರ್ಸ್ ದಟ್ ಟೈಮ್ ಅಂತ ಎಲ್ಲ ಚೆನ್ನಾಗಿರೋಣ ಇನ್ನೊಂದು ಸಿ ಸಿ ಈ ಸೀನಲ್ಲಿ ಅವನ ಕ್ವಾಲಿಟಿ ನೋಡ್ತಾ ಇದ್ರೆ ಹೀರೋದು ಇದಕ್ಕೆ ಆಲ್ರೆಡಿ ನಾನು ಸೀಡ್ ಹಾಕಿದ್ದೆ ಇಫ್ ಯು ಕ್ಯಾನ್ ರೀಕನೆಕ್ಟೆಡ್ ವಾಟ್ ವಾಸ್ ದ ಸೀಡ್ ಅಂತಂದ್ರೆ ಒಂದು ಹೋಟೆಲ್ನಲ್ಲಿ ನಲ್ಲಿ ಟೀ ಕುಡಿತಾ ಇವನು ಪ್ರಬನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಎದುರುಗಡೆ ಒಬ್ಬ ತುಂಬಾ ಚೀಪ್ ಕಮೆಂಟ್ ಮಾಡ್ತಾನೆ ಇವನು ಮನ್ಸು ಮಾಡಿದ್ರೆ ಕೈಯಲ್ಲಿ ಬಾಟ್ಲ ತಲೆ ನೋಡಿಬೋದಾಗಿ ಅಲ್ಲೊಂದು ಮಾತು ಹೇಳ್ತಾನೆ ಒಂದೇ ಊರು ಕೇರಿ ಒತ್ತಾರೆ ಇದ್ರೆ ಮಕ ನೋಡಬೇಕಾಗುತ್ತೆ ಅದಕ್ಕೆ ಬಿಡ್ತಾ ಇದ್ದೀನಿ ಗಂಡಸಾದವನು ಬೇವ್ರು ಸುರಿಸ್ಬೇಕು ಜೋಲು ಸುರಿಸ್ಬೋದು ಅಂದ್ರೆ ಅವ್ನು ಅವ್ನ ಊರವರು ಇದು ಅಂದಾಗ ಅವನಿಗೆ ಒಂದು ಒಂದು ಎಮೋಷನ್ ಇದೆ ಸರಿ ಎಲ್ಲದಕ್ಕೂ ಹೊಡೆಯೋದು ಎಲ್ಲದಕ್ಕೂ ಅದೇ ರಿಸಲ್ಟ್ ಅಲ್ಲ ಎಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತಲೇ ಇರುವಂಥ ವ್ಯಕ್ತಿ ಅವ್ನು ಗಾಡೆ ಸೊ ಹಿ ರೆಸ್ಪೆಕ್ಟ್ಸ್ ಎವ್ರಿ ಒನ್ ದೇರ್ ಇವನ್ ಅವನಷ್ಟು ಚೀಪಾಗಿ ಮಾತಾಡಿದ್ರು ಮಾತಾಡೋದ್ರು ಒಂದು ವಾರ್ನಿಂಗ್ ಕೊಟ್ಬಿಟ್ಟೇನೆ ಫೈಟೇ ಮಾಡ್ಬೋದಾಗಿತ್ತೆ ಸೇಮ್ ಅಗೇನ್ ಹೀರ್ ಆಲ್ಸೋ ಸೊ ಎಲ್ಲ ಚೆನ್ನಾಗಿರೋಣ ಹಳ್ಳಿ ಚೆನ್ನಾಗಿರಲಿ ಊರು ಚೆನ್ನಾಗಿರಲಿ ಖುಷಿ ಖುಷಿಯಾಗಿರೋಣ ಅನ್ನೋದೇ ಆ ಆ ಕ್ವಾಲಿಟಿ ಅನ್ನೋದು ಪರ್ಸ್ಪೆಕ್ಟಿವ್ ಪಾಯಿಂಟ್ ಸ್ವಲ್ಪ ಇದು ನಿಮ್ಮ ಪ್ರಕಾರ ಓವರ್ ಅನಾಲಿಸ ಅಥವಾ ನಿಮ್ಮ ತಲೆಯಲ್ಲೂ ಅದಿತ್ತ ಅಂತ ಹೇಳಿ ಅಷ್ಟೆಲ್ಲ ಆದ್ಮೇಲೂ ಕೂಡ ಕಾಟೇರ ಹೋಗಿ ತನ್ನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಡೋದು ಅಂಡ್ ನೀವ್ ನೀವು ಇನ್ನೊಂದು ದೊಡ್ಡವರೇ ಅನ್ನೋ ಥರ ಎಫೆಕ್ಟ್ ಬರೋದು ಅಲ್ಲಿ ನಾವೇನು ಹೇಳೋಕೆ ಹೊರಟಿದ್ದೀವಿ ಫಾರ್ ದಿ ಸೇಕ್ ಆಫ್ ದಿ ಊರಿನ ಒಳಿತಿಗಾಗಿ ಅಥವಾ ಊರಿನ ನೆಮ್ಮದಿಗಾಗಿ ಈತ ಆ ಕ್ಯಾಸ್ಟ್ ಸಿಸ್ಟಮ್ನ ಅದರ ಒಳಗೆ ಬದುಕೋಕು ಓಕೆ ಅಂತ ಒಬ್ಬ ವ್ಯಕ್ತಿ ಅಂತಾನೆ ನೋಡ್ಬೋ ನೋಡ್ಬೇಕಾ ಅಥವಾ ನಿನ್ನ ಸಾವಿರ ಇತ್ತು ಎಂಟುನೂರು ಹೋಯ್ತು ಅದಕ್ಕೆ ನಂದೂ ಅನುಕಂಪ ಇದೆ ನಿನ್ನ ಮೇಲೆ ಹಾಗಾಗಿ ಆ ಸೊ ಕಾಟನ ಮೈಂಡ್ಸೆಟ್ ಏನಾಗಿರಬಹುದು ಆ ದೃಶ್ಯದಲ್ಲಿ ಅನುಕಂಪ ಅಥವಾ ಇದ್ರ ಅಲ್ಲ ಯಾರ್ಯಾರಿಗೆ ಏನೇನು ರೆಸ್ಪೆಕ್ಟ್ ಕೊಡಬೇಕು ಅದು ಕೊಡಬೇಕು ಅನ್ನೋ ಮೈಂಡ್ಸೆಟ್ಟುನು ಸರಿ ನಿನ್ನ ನಾನು ಬರೀ ಒಂದು ಇನ್ಸಿಡೆಂಟ್ ಇಂದ ನಾನು ಎಂಗೇಜ್ ಮಾಡಲ್ಲ ನೀನು ಊರಿಗೆ ದುಡ್ಡು ನೀನು ಎಷ್ಟೋ ಒಳ್ಳೆ ಕೆಲಸನೂ ಮಾಡಿರ್ಬೋದು ಇದು ಮುಂಚೆ ನಾವೆಲ್ಲ ಅರ್ಥ ಅರ್ಥ ಮಾಡ್ಕೊಂಡೇ ಹೋಗಿದ್ದೀನಿ ಸೊ ನೀನು ಎಷ್ಟೋ ಒಳ್ಳೇದು ಮಾಡಿರ್ಬೋದು ನಿನಗೊಂದು ಸ್ಥಾನ ಇದೆ ನೀನು ಚೀಫ್ ಮಿನಿಸ್ಟರ್ ಆಗಿದೆಯಾ ಅಂತಂದರೆ ನೀನು ಕೆಲವೊಂದು ಸ್ಕ್ಯಾಂಡಲ್ಸ್ ಏನೋ ಮಾಡಿದ್ರೆ ಪೊಸಿಷನ್ ಇದೆಯಾ ಅಂದರೆ ನಿನ್ನ ಪೊಸಿಷನ್ ರೆಸ್ಪೆಕ್ಟ್ ಕೊಡಲೇಬೇಕು ನಾನು ದಟ್ ಈಸ್ ಇಸ್ ಹಿಸ್ ಥಾಟ್ ಸಾರಿ ಆಗಿ ಏನಿಲ್ವಲ್ಲ ಸಾರಿ ನನಗೂ ನಿನಗೂ ಪರ್ಸ್ನಲ್ ಅಲ್ಲಿಂದ ಮುಂದಕ್ಕೆ ಪರ್ಸ್ನಲ್ ಆಗ್ಬೋದು ಅಲ್ಲಿವರೆಗೂ ಪರ್ಸ್ನಲ್ ಇಲ್ಲ ನೀನು ಯಾವಾಗ ನಾನು ಊರು ಜನನ್ನೇ ಸಾಯಿಸ್ಬೇಕು ಅಂತ ಡಿಶನ್ ತೊಗೊಂಕೆ ಅಲ್ಲಿಗೆ ಪರ್ಸ್ನಲ್ ಆಗುತ್ತೆ ಅಲ್ಲಿ ತನಕ ಪರ್ಸ್ನಲ್ ಇಲ್ಲ ರಿಫ್ಟ್ ನಡೀತಾ ಇದೆ ನೀವು ಕೊಡಲ್ಲ ಅಂತಿದ್ರೆ ನಾವು ಕೊಡ ನಾವು ಬೇಕು ಅಂತ ಕೂತಿದ್ದೀವಿ ಸೊ ಇದು ಹೋರಾಟ ನೀನು ಪರ್ಸ್ನಲ್ ಮಾಡಿದ ತಕ್ಷಣ ಅವನು ಥಿಂಕಿಂಗ್ ಚೇಂಜ್ ಆಗುತ್ತೆ ಒನ್ ಸೆಕೆಂಡ್ ಇವನ್ ಇನ್ ದ ಕ್ಲೈಮ್ಯಾಕ್ಸ್

ಬಟ್ ಆ ನೋಟದಲ್ಲಿ ಅದೇನು ಗೇಜ್ ಅಂತ ಏನು ಹೇಳ್ತೀವಿ ಬ್ಯಾಲೆನ್ಸ್ಡ್ ವ್ಯೂ ಇತ್ತ ಅಥವಾ ಒಬ್ಬರನ್ನ ಹೀರೋ ಮಾಡೋಕ್ಕೆ ಇನ್ನೊಂದು ವರ್ಗವನ್ನ ವಿಲ್ಲನ್ ಮಾಡಲೇಬೇಕಾದ ಒಂದು ಪ್ರಸಂಗ ಉಂಟಾಯ್ತಾ ಇಲ್ಲ ತುಂಬಾ ಹಾನೆಸ್ಟಿ ಬರ್ದಂತಿದ್ದು ಸರಿ ಯಾರಿಗು ಒಂದ್ ಸೈಡೆಡ್ ಆಗ್ಬಾರ್ದು ಅಂತಲೇ ನಮ್ಮ ಥಾಟ್ ಇತ್ತು ಸರಿ ನಾವು ಒಂದಷ್ಟು ಬುಕ್ಗಳು ರಿಸರ್ಚ್ ಮಾಡಿದಾಗ ನಾವು ಒಂದಷ್ಟು ಅವತ್ತಿಂದಲ್ಲ ತಿಳ್ಕೊಂಡಾಗ ಏನಿತ್ತು ವಾಸ್ತವಾಂಶ ಅಷ್ಟನ್ನು ಮಾತ್ರ ಹೇಳಬೇಕು ಸರಿ ಅದರಲ್ಲಿ ಯಾರ್ದು ಸರಿ ತಪ್ಪು ಇನ್ನೊಂದು ಮತ್ತೊಂದು ಮಾರ್ಟಮ್ ಅಲ್ಲ ನನಗೆ ನನ್ನ ಕಾಟೇರನ ಜೀವನದಲ್ಲಿ ಅವನ ಪ್ರಪಂಚದಲ್ಲಿ ಅವನ ಹಳ್ಳಿಯಲ್ಲಿ ಏನೇನು ಆ ಟೈಮಲ್ಲಿ ಸಮಸ್ಯೆಗಳಾಯಿತು ಅದನ್ನು ಹೆಂಗೆ ಎದುರಿಸ್ತು ಅದನ್ನೇ ಹೇಳಬೇಕು ಸರಿ ಯಾವುದು ಆಗಿರಬಾರ್ದು ನಾನು ಅನ್ನೋದು ಮಾತ್ರನೇ ನನ್ನ ಉದ್ದೇಶ ಆಗಿತ್ತು ಆ್ಯಂಡ್ ಅದೇ ನಿಟ್ಟಿನಲ್ಲೇ ತೊಗೊಂಡಿದ್ದೀನಿ ನೀವು ಯಾವುದೋ ಒಂದು ಒಂದು ಕಡೆ ಒಬ್ರು ಕೆಟ್ಟವ್ರೆ ಅಲ್ಲೇ ಕೂಡ ತೋರಿಸ್ತೀನಿ ನಾನು ಪ್ರಭುನ್ ತಮ್ಮ ಥಾಟ್ ಪ್ರೊಸೆಸ್ ಹಂಗಿದೆ ಅಂತಂದ್ರೆ ಪ್ರಬುನ್ ಥಾಟ್ ಪ್ರೊಸೆಸ್ ಬೇರೆ ಇದೆ ಒಂದೇ ಮನೆಯೂ ಸರ್ ವ್ಯಕ್ತಿ ಟು ವ್ಯಕ್ತಿ ಡಿಫರ್ ಆಗುತ್ತೆ ವ್ಯಕ್ತಿ ಟು ವ್ಯಕ್ತಿ ಡಿಫರ್ ಆಗುತ್ತೆ ಎಲ್ಲಾದರೂ ಒಳ್ಳೆಯವ್ರು ಇದ್ದಾರೆ ಎಲ್ಲಾದರೂ ಕೆಟ್ಟವ್ರು ಇದ್ದಾರೆ ಎಲ್ಲ ಥಿಂಕಿಂಗ್ ಹಿಂಗಾಗಬೇಕು ಅನ್ನೋದನ್ನ ಮಾತ್ರ ಹೇಳಕ್ಕೆ ಹೋಗಿದ್ದೀವಿ ಹೊರತು ಬೈ ಅಷ್ಟು ತಾಟೇ ಬರಲಿಲ್ಲ ನನಗೆ ಯಾವತ್ತು ಗಾಡ್ ಈಗ ಎಕ್ಸ್ಪೆರಿಮೆಂಟಲ್ ವಿಚಾರಗಳಿಗೆ ಮತ್ತೆ ವಾಪಸ್ ಹೋಗೋಣ ಹೀರೋಗೆ ಇಂಟ್ರೋ ಸಾಂಗ್ ಇಲ್ಲ ಬಿಡಿ ಒಂದು ಸೆಲೆಬ್ರಿಟಿ ಸಾಂಗು ಇಲ್ಲ ಅಂದರೆ ಸ್ಟಾರ್ಟಿಂಗ್ ಇದ್ರು ಮುಂದಕ್ಕೂ ಸೆಲೆಬ್ರಿಟಿ ಸಾಂಗ್ ಅನ್ನೋದಿಲ್ಲ ಬಟ್ ಬೈದುವೆ ನನಗೆ ರೈತರ ಬಗ್ಗೆ ಇರೋ ಹಾಡು ಕಟೆರ ಥೀಮ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್ ನಾನು ಪ್ರೇಕ್ಷಕರಲ್ಲಿ ಹಿಂದೆ ವಿನಂತಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಆ ಹಾಡನ್ನು ಹೋಗಿ ಕೇಳಿ ಲಿರಿಕ್ಸ್ ಆರ್ ಆರ್ಟಾಸ್ಟಿಕ್ನಿ ತಾರಿಯ ಅಂತ ಅಂದ್ಬಿಟ್ಟು ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಿದ್ದು ಟು ಲುಕ್ ಇನ್ ಟು ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅವನು ಮುಂಚೆ ಚಿಕ್ಕ ಚಿಕ್ಕ ರಿಕ್ಸ್ ಬರ್ತಿದ್ರು ನಾವು ಗುರುಶಿಷ್ಯರಲ್ಲಿ ಆಣೆ ಮಾಡಿ ಹೇಳುತ್ತೀನಿ ಅಂತಲೂ ಅವು ಅವ್ಡು ಅವ್ರ ಹತ್ರ ಬರೆದಿದ್ದು ಸೊ ನಾನು ಈ ಸಾಂಗು ನೀನು ಬರೀ ನೀನು ಟ್ರೈ ಮಾಡಿ ಯಾಕಂದ್ರೆ ಅವ್ನು ಮಂಡ್ಯದ ಹುಡುಗ ಆ್ಯಂಡ್ ಅವನು ರೈತಾಪಿ ಕುಟುಂಬದಿಂದ ಬಂದಂಥವನು ಸೊ ನಮಗೊಂದು ಚಿಕ್ಕ ಚಾಲೆಂಜಿಂಗ್ ಇತ್ತು ಇದು ಸಾಂಗು ಹೀರೋ ಪರ್ಸ್ಪೆಕ್ಟಿವ್ನಲ್ಲಿ ಕೇಳಿದ್ರೆ ಅನಿಸ್ಬೇಕು ರೈತರ ಪರ್ಸ್ಪೆಕ್ಟಿವ್ನಲ್ಲಿ ಕೇಳಿದರೆ ರೈತರ ಸಾಂಗ್ ಅಂತ ಅನಿಸ್ಬೇಕು ಸೊ ಹಂಗೆ ಅಂತಂದಾಗ ಅವ್ನು ಇನ್ನೋಸೆ ಇದ್ನಲ್ಲ ಸೊ ಒಂದಷ್ಟು ವರ್ಷನ್ಸ್ ಬರ್ದು 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 ಲೈನ್ಸ್ ಪಿಕ್ ಮಾಡಿ ಬರ್ದ ಅವನು ಪುನೀತ್ ಅದಕ್ಕೆ ಟ್ಯೂನ್ ಆಗಲಿ ಆ ಟ್ಯೂನಿಗೆ ಆ ಪದಗಳು ಕೂರೋದಾಗ್ಲಿ ಎಸ್ಪೆಷಲಿ ನಾವು ದಂಗೆ ಎದ್ದ ಮಕ್ಕಳು ಅಂತ ತುಂಬ ಸೆಂಡಿಂಗ್ ಡೌನ್ ಕರೆಂಟ್ಸ್ ಮೈ ಬಾಡಿ ತುಂಬಾ ಖುಷಿಯಾದ ಲೈನ್ ಎನಿವೆ ಸೊ ಹಾಡುಗಳ ವಿಚಾರದಲ್ಲಿ ನಾನು ಇದನ್ನು ರಿವ್ಯೂನಲ್ಲೂ ಹೇಳಿದ್ದೆ ನಿಮಗೆ ತದನಂತರ ಫೋನ್ ಅಲ್ಲೂ ಹೇಳಿದ್ದೆ ಪಸಂದಾಗ ಅವನೇ ಹಾಡು ಅನ್ಸುತ್ತೆ ಅದರಲ್ಲಿ ಹೀರೋಯಿನ್ಗೆ ಕೊಟ್ಟ ವಸ್ತ್ರವನ್ನೇ ಬಡ್ಡೆಯನ್ನೇ ರಾಧರ್ ಈ ಎಕ್ಸ್ಟ್ರಾ ಡಾನ್ಸರ್ಸ್ ಅಂತ ಏನಿರ್ತೀವಿ ಪ್ರಾಯಶಃ ಅವ್ರ ಬಟ್ಟೆಯನ್ನೇ ಹೀರೋಯಿನ್ ಕೊಟ್ಟರೆ ತುಂಬಾ ಹತ್ತಿರದಲ್ಲೇ ಇರೋ ಈ ಚಾಯ್ಸ್ ಚಾಯ್ಸ್ ಐ ಕಂಪ್ಲೀಟ್ಲಿ ವೆಲ್ಕಮ್ ಮಾಡಿದ್ರಿ ಇದು ಅಗೇನ್ ಸುಧಾಕರ್ ಭೂಷಣ್ ನಾನು ಮೂರು ದಿನ ತಗೊಂಡಂತ ಡಿಸಿಷನ್ ಒಂದು ಬಿಕಾಸ್ ಅದು ಏಸ್ಥೆಟಿಕ್ ಚಾಯ್ಸ್ ಅಲ್ಲಿ ಟಿಪಿಕಲ್ ಆಗೇನೋ ಏನೋ ಹೀರೋಯಿನ್ ಹೈಲೈಟ್ ಮಾಡಿ ತೋರಿಸಬೇಕು ಬಟ್ ಅದನ್ನ ಇಲ್ಲಿ ಮಾಡದಿರೋದು ಇಟ್ಸ್ ಇಟ್ಸ್ ಒಂದು ರೀತಿಯಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಮಾರ್ಕ್ ಚಾಯ್ಸ್ ಅದು ಅಂದ್ರೆ ನೀವು ಅದು ಅದು ಒಂದು ಒಂದು ಹೇಳ್ತಿದ್ದೀರಾ ಹೀರೋಯಿನ್ ಏನ್ ಡ್ರೆಸ್ ಹಾಕಿದ್ದಾರೆ ಅದನ್ನೇ ಅವರೆಲ್ಲ ಹಾಕಿದ್ದಾರೆ ಅಂತ ಇಫ್ ಯು ಸೀನ್ ಅನದರ್ ಸೀಕ್ವೆನ್ಸ್ ಆಫ್ ದ ಸೇಮ್ ಸಾಂಗ್ ಹೌದು ಹೀರೋ ಏನ್ ಡ್ರೆಸ್ ಹಾಕಿದ್ದಾನೆ ಅದೇ ಡ್ರೆಸ್ ನ ಡ್ಯಾನ್ಸರ್ಸ್ ಹಾಕಿದ್ದಾರೆ ಎಲ್ಲ ವೆರಿ ನೆಕ್ಸ್ಟ್ ಪಂಚೆ ಶರ್ಟ್ ಹಾಕೊಂಡು ಎಲ್ಲರೂ ಮಿಕ್ಕಿದ ಎಲ್ಲ ಡ್ಯಾನ್ಸರ್ಸ್ ಅಲ್ಲಿ ಬರ್ತಾರೆ ಅಂದ್ರೆ ಐ ಐ ಡೋಂಟ್ ವಾಂಟೆಡ್ ದೆಮ್ ಟು ಬಿ ಸಪರೇಟ್ ಫ್ರಮ್ ಎವ್ರಿಥಿಂಗ್ ಇದು ಸಪರೇಟ್ ಅಲ್ಲ ಟೋಟಲ್ ಅಲ್ಲಿ ಅಲ್ಲೇ ಅದು ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ಸೈಡ್ ದಟ್ ಇಲ್ಲ ಅಂತಂದರೆ ಅದು ಸಡನ್ ಒಂದು ಸಾಂಗ್ ಫಾರಿಂಗ್ ಹೋಗೋದು ಹಂಗ್ ಹಂಗ್ ಫೀಲಿಂಗ್ ಆಗ್ಬಿಡಬಾರ್ದು ಎವ್ರಿಥಿಂಗ್ ನೋಡ್ತಾ ಇದ್ರೆ ಇದೆಲ್ಲ ಒಟ್ಟಿಗಿದ್ದಾರೆ ಆ ಫೀಲಿಂಗ್ ಬರಬೇಕು ಅನ್ನೋದೇ ನಮ್ಮ ನಮ್ಮ ಥಾಟ್ ಅಷ್ಟೇ ಶೋರ್ ಅದು ಕನ್ವೇನೂ ಆಯಿತು ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಈ ಸಂದರ್ಶನದಲ್ಲಿ ಅದನ್ನ ಯಾಕೆ ತರಬೇಕು ಅಂದರೆ ವಿಶೇಷ ಅಭಿನಂದನೆಗಳು ನಿಮಗೆ ಆ ರೀತಿಯ ಒಂದು ಚೇಂಜನ್ನ ಯಾರೋ ಒಬ್ರು ಶುರು ಮಾಡ್ಬೇಕಲ್ಲ ಅಂದ್ರೆ ಎಲ್ರು ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆಯಾ ಚಿತ್ರಗಳಿಗೆ ಆಯಾ ಈಗ ಬೇಬಿ ಡ್ಯಾನ್ಸ್ ಇಲ್ಲಿ ಬೇರೆ ಫ್ಯಾಂಟಾಸ್ಟಿಕ್ ಅಂಡ್ ಇನ್ನೊಂದು ಕೂಡ ಇದಕ್ಕೂ ನೀವು ಉತ್ತರ ಮುಂಚೆನೆ ಕೊಟ್ಟಿದ್ದೀರಿ ಬಟ್ ಅಭಿನಂದಿಸೋಕಾಗಿ ಹೇಳ್ತಾ ಇದ್ದೀನಿ ಪಸಂದಗವನೇ ಆಗ್ಲಿ ಯಾವ ಜನ್ಮದ ಗೆಳತಿ ಆಗ್ಲಿ ಕೆಲವರು ಇದಕ್ಕೆ ಕ್ರಿಟಿಸಮ್ ಕೂಡ ಹೇಳಿದ್ರು ಓನು ಪೆಪ್ಪಿ ಆಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ನೀವ್ ಹೇಳಿದ್ರಿ ಕಾಲದ ಹಾಡು ಅದ್ ಹಾಗೆ ಇರಬೇಕು ಅಂತ ಸೊ ಅದು ಅಭಿನಂದನೆಗಳು ಇನ್ನೊಂದು ಏನು ಅಂದ್ರೆ ಕಾಮಿಡಿ ಟ್ರ್ಯಾಕ್ ಇಲ್ಲ ರಾಬರ್ಟ್ ಅಲ್ಲಾದ್ರೂ ಚಿಕ್ಕಣ್ಣ ಅವರಿದ್ದಾರೆ ಸಲೀಸಾಗೆ ಬರುವಂತ ನಿಮ್ಗೆ ಇಷ್ಟವಾಗುವ ಒಂದು ಸ್ಪೇಸ್ ಕೂಡ ಅಂತ ಅನ್ಸುತ್ತೆ ಆ ನಿರ್ಧಾರವನ್ನ ಹೇಗೆ ಬೋಲ್ಡ್ ಆಗಿ ತಗೊಂಡ್ರಿ ಡೌಟ್ಸ್ ಏನಾದ್ರೂ ಇಲ್ಲ ಹ್ಯೂಮರ್ ಸಿನಿಮಾದಲ್ಲಿ ಇರಬೇಕು ಅಂತ ಅನ್ಕೊಳ್ಳೋದು ನನಗಿದೆ ಅದನ್ನು ಕಾಮಿಡಿ ಟ್ರ್ಯಾಕಲ್ಲೇ ಹೇಳಬೇಕು ಅನ್ನೋದ್ರ ಬಗ್ಗೆ ನನಗೇನು ವಾಲ್ವ್ ನೀವು ಇದ್ರಲ್ಲೂ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಅಚ್ಚುತವರ್ ಕ್ಯಾರೆಕ್ಟರ್ ಒಂದು ಒಂದು ಲೈಟರ್ ಕಾಮಿಡಿನಲ್ಲೇ ಕರೆಕ್ಟ್ ಅವ್ರು ಹೇಳ್ತಿರ್ತಾರೆ ಹೀರೋ ಡ್ರಾಮಾಸ್ ಇದಕ್ಕೆ ಬಂದಾಗ ಬಾವೊಂದು ಅದೆಲ್ಲ ಬಂದಾಗ ಅಲ್ಲೂ ಒಂದು ಹ್ಯೂಮರ್ ಇರುತ್ತೆ ಶ್ರುತಿ ಮೇಡಮ್ದು ಒಂದು ಹ್ಯೂಮರ್ನಲ್ಲಿ ಸೊ ಎಲ್ಲೆಲ್ಲಿ ಹ್ಯೂಮರ್ ನನಗೆ ತರಕ್ಕೆ ಜಾಗ ಇರುತ್ತೋ ಅಲ್ಲೆಲ್ಲ ನಾನು ಅಂಡರ್ ಕಂಟ್ ಹ್ಯೂಮರ್ ಇಟ್ಕೊಂಡಿದ್ದೀನಿ ಸಡನ್ ಸಡನ್ನಾಗಿ ಏನು ಸಪ್ರೇಟ್ ಟ್ರ್ಯಾಕ್ ಅಂತ ಬರೋಲ್ಲ ಕರೆಕ್ಟರ್ ಬಟ್ ಹ್ಯೂಮರ್ ಇಸ್ ದೇರ್ ಅಗೇನ್ ಹೌ ಮಚ್ ಇಟ್ ಈಸ್ ಡಿಮ್ಯಾಂಡಿಂಗ್ ಅನ್ನೋ ಪ್ರಶ್ನೆ ಬಂದಾಗ ನಿಮ್ಗೆ ಅಲ್ತರ್ತೀನಿ ಯಾಕಂದ್ರೆ ಯಾಕಂದರೆ ನೀವು ಅಚು ತೋರು ಬೋಟರ್ ಕೂತ್ಕೊಂಡಿದ್ದಾಲೂ ತೂತ್ ತಾನೆ ಅಂತಾನೆ ತೂತಿದ್ರೆ ಈ ದಡಕ್ಕೆ ಹೋಗಲ್ಲ ಆ ದಡಕ್ಕೆ ಹೋಗ್ತಿ ಅದೆಲ್ಲ ಅಂಡರ್ ಕರೆಂಟ್ ಹ್ಯೂಮರೇ ಸರಿ ಸರಿನಾ ಬಟ್ ಆ ಪಾತ್ರಗಳು ಎಷ್ಟು ಲಿಮಿಟೇಷನ್ ಅಲ್ಲಿ ಮಾತಾಡಬಹುದು ಸ್ಟಿಕ್ ಕಾಮಿಡಿ ಬೇಡ ಅಷ್ಟೇ ಕಥೆ ಒಳಗಡೆ ಬೇಕಾದ್ರೆ ಹ್ಯೂಮರ್ ಟ್ರ್ಯಾಕ್ ಬರಲಿ ಸ್ಟಿಕ್ ಕಾಮಿಡಿ ಬೇಡ ಅನ್ನೋದನ್ನು ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಬರ್ಕೊಂಡು ಹೋಗಿ ಶ್ಯೂರ್ ಅಂದ್ರೆ ಈ ಸಂದರ್ಶನ ಅರ್ಥ ಆಗ್ತಾ ಇದೆ ಅಂದ್ರೆ ನಾನೇ ನೋಡಿದಾಗ ನಿಮ್ಮನ್ನ ಪ್ರಶ್ನೆಗಳ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಅಭಿನಂದಿಸ್ತಾ ಇದ್ದೀನಿ ಯಾವ ಪಾಯಿಂಟ್ ಚೆನ್ನಾಗಿದೆ ಈ ಪಾಯಿಂಟ್ ಚೆನ್ನಾಗಿತ್ತು ಅಂತ ಆ ರೀತಿ ಏನಂದ್ರೆ ಅದೇ ಅದು ಈ ಕಳೆದ ಪ್ರಶ್ನೆನೇ ಪ್ರಶ್ನೆ ಅನ್ನೋದಕ್ಕಿಂತ ಅಷ್ಟು ಧೈರ್ಯವನ್ನು ತೋರಿಸಿದ್ರಲ್ಲ ನೀವು ಅಂತ ಏ ಇಲ್ಲ ನಾನು ಸಪ್ರೇಟ್ ಆಗಿ ಇಡಬೇಕಾಗಿಲ್ಲ ಬಿಕಾಸ್ ತುಂಬಾ ಇಂಟೆನ್ಸ್ ಆದ ಕಥೆ ಇದು ಅಂದ್ರೆ ಸಿ ಕಾಮಿಡಿ ನಾವು ಸಿನಿಮಾದಲ್ಲಿ ಇಡೋದು ಅಥವಾ ಹ್ಯೂಮರ್ ನಮ್ ಸಿನಿಮಾದಲ್ಲಿ ಇಡೋದು ಏನು ಅಂದ್ರೆ ಇಟ್ ಇಸ್ ಎಂಟರ್ಟೈನ್ಮೆಂಟ್ ಅಂತ ಇಫ್ ಯು ಯರ್ ಎಂಟರ್ಟೈನಿಂಗ್ ದಾರಿ ಆಡಿಯನ್ಸ್ ಈವನ್ ವಿತೌಟ್ ದಟ್ ಇಟ್ ಇಸ್ ಓಕೆ ಫಾರ್ ಮಿ ಅಂತ ಅದಕ್ಕೊಂದು ಏನು ಫಿಕ್ಸ್ಡ್ ಫಾರ್ಮುಲಾ ಅಂತಿಲ್ಲ ವಿ ಹ್ಯಾ ಟು ಎಂಟರ್ಟೈನ್ ದಿ ಆಡಿಯನ್ಸ್ ಆ್ಯಂಡ್ ಐ ಆಮ್ ಡೂವಿಂಗ್ ದಟ್ ಫಾರ್ ತ್ರೀ ಅವರ್ಸ್ ಇಟ್ ಇಸ್ ವಾಟ್ ಮೈ ಫೀಲಿಂಗ್ ಈವನ್ ಇಫ್ ಇಸ್ ಎನ್ ಎಮೋಷನಲ್ ಸಾಂಗ್ ಆ್ಯಂಡ್ ಇಫ್ ಯುರ್ ಆಡಿಯನ್ಸ್ ಗೆಟಿಂಗ್ ಎಂಗೇಜ್ ಟು ಇಟ್ ದೆನ್ ಇಟ್ಸ್ ಓಕೆ ಫಾರ್ ಮಿ ಅವನು ಬೋರ್ ಆಗ್ತಾ ಇದ್ದಾನೆ ಅಂತಂತ ನೀವು ನಾಲ್ಕು ಕಾಮಿಡಿ ಸೀನ್ ಇಟ್ಟು ಅದು ವರ್ಕ್ ಆಗಿಲ್ಲ ಅಂತಂದ್ರು ಇಟ್ಸ್ ಅ ಬೋರ್ ಇನ್ನೂ ಜಾಸ್ತಿ ಊರ್ಕೊಳ್ತಾನೆ ಊರ್ಕೊಳ್ತಾನೆ ಸೊ ಹಾಗಾಗಿ ನಮಗೆಷ್ಟು ಅದನ್ನು ಎಂಟರ್ಟೈನಿಂಗ್ ಆಗಿಡಬೇಕು ಸೀನ್ಸು ಅಷ್ಟಕ್ಕೆ ಏನು ಮಾಡಬೇಕು ಮಾಡಿದೆ ನಾವು ಶ್ಯೋರ್ ಇನ್ನೊಂದು ಪಾಯಿಂಟ್ ನನಗೆ ಇಷ್ಟ ಆಗಿದ್ದು ನಾನು ಸರಿಯಾಗಿ ಕೇಳಿಸ್ಕೊಂಡು ಅಥವಾ ಇದು ನಾನು ಅರ್ಥ ಮಾಡ್ಕೊಂಡಿದ್ದ ಗೊತ್ತಿಲ್ಲ ಬಟ್ ಎರಡು ರೀತಿಯಲ್ಲಿ ನನಗಂತೂ ವರ್ಕ್ ಆಯಿತು ಜಗಪತಿ ಬಾಬು ಹಾಗೂ ಜಗಪತಿ ಬಾಬು ಅವರು ಇಲ್ಲವೂ ಇಲ್ಲ ವಿನೋದಾಳ್ವ ಅವರು ಆ ಹದಿನೈದು ವರ್ಷದಲ್ಲಿ ಅಂದರೆ ಕಾಟೇರಾ ಜೈಲಲ್ಲಿ ಇದ್ದ ವರ್ಷದಲ್ಲಿ ಎಷ್ಟು ಏಜ್ ಆಗಿರ್ತಾರೋ ಅದಕ್ಕಿಂತ ಮೇಕಪ್ನಲ್ಲಿ ನನಗನ್ಸಿದ್ದು ಹೆಚ್ಚು ಏಜು ಕಾಟೇರಾನೇ ಆಗಿದ್ದಾನೆ ಅಂತ ಹ್ಞೂ ಏನಾದ್ರೂ ಮಾತು ಬಂತ ಅಂತ ಅಥವಾ ಮುಂಚೆ ಎಲ್ಲೋ ಮಾತು ಬಂತೀರ ನಾನು ಅದನ್ನ ಹೆಂಗ್ ನೋಡಿದೆ ಅಂದ್ರೆ ಪ್ರೀಕ್ಷಿತ ಹುಡುಗಿಯನ್ನ ಕಳ್ಕೊಂಡ ಆ ನಲ್ಲಿ ಸ್ಟ್ರೆಸ್ ಅಲ್ಲಿ ಬದುಕಿದ್ದಾನೆ ಅಂಡ್ ಜೈಲ್ನಲ್ಲಿ ನೀವು ವಿನೋದಾಳ್ವಾ ಅವರು ಮನೇಲಿದ್ದಷ್ಟು ಇದ್ದಷ್ಟು ಆಬ್ವಿಯಸ್ಲಿ ಐಷಾರಾಮಿ ಆಗಲಿ ಆರಾಮಾಗಿ ಇರ್ಲಿಕ್ಕೆ ಆಗೋದಿಲ್ಲ ಸೊ ವಾಸ್ ದಟ್ ಫಸ್ಟ್ ಆಫ್ ಆಲ್ ನೀವ್ ಅದನ್ನ ಅಗ್ರಿ ಮಾಡ್ತೀರಾ ಅಥವಾ ಇದು ಬರೀ ನನ್ನ ನೋಟನ ದಟ್ ಆ ಹದಿನೈದು ವರ್ಷದಲ್ಲಿ ಕಾಟೇರ ಏಜ್ ಜಾಸ್ತಿ ಆಗಿದ್ದ ಲುಕ್ಸ್ ನಲ್ಲಿ ಅಥವಾ ಫಿಸಿಕಲಿ ಡ್ಯಾನ್ ಇದು ಅಂತ ಅದಕ್ಕೆ ಅವನ ದುಃಖ ಮತ್ತೆ ಆ ಜೈಲ್ವಾಸ ಕಾರಣ ಅಂತ ನಾನು ಅನ್ಕೊಂಡಿದ್ದು ಅದು ಅದು ಸರಿಯಾಗಿ ನೋಡ್ತಾ ಇದೀನ ಕರೆಕ್ಟ್ ಆಗಿ ಸಿ ನಾನೆಲ್ಲೂ ಎಕ್ಸಾಕ್ಟ್ ಏಜ್ ತುಂಬಾ ವಯಸ್ಸಾಗಿರೋನು ಅಲ್ಲ ಅಂತಂದ್ರು ಕೂಡ ಅವನು ಇದ್ದಂತ ವಾತಾವರಣ ಇನ್ನೊಂದು ಎಲ್ಲಾನು ಕುಗ್ಗುಸಿರಬಹುದು ಇವತ್ತು ಸಿಕ್ಸ್ಟಿ ಪ್ಲಸ್ ಆಗಿದ್ರು ಕೂಡ ಇವತ್ತು ಅನಂತ್ನಾಗ್ ಸರ್ ಹೆಂಗಿದ್ದಾರೆ ಅವ್ರಿಗಿಂತ ಯಂಗರ್ ಏಜಲ್ಲಿರೋರು ಕೂಡ ತುಂಬ ಏಜಾಗಿ ಕಾಣಿಸೋರು ಕೂಡ ತುಂಬ ಜನ ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ಪರ್ಸನ್ ಟು ಪರ್ಸನ್ ಇಲ್ಲಿ ಹೀರೋಗೆ ಅಲ್ಲಿ ಏನು ಬೇಕಾದ್ರೂ ಆಗಿರ್ಬೋದು ಜೈಲಲ್ಲಿ ಅದರದ್ದು ಒಂದು ಹದಿನೈದು ಒಂದು ಹಿಸ್ಟ್ರಿ ಇದೆ ಅಲ್ಲಿ ಯು ನೆವರ್ ನೋ ದಟ್ ಅವ್ರು ಯಾವ್ದೇ ಗುಲ್ಬರ್ಗ ಜೈಲಿನ ಆಚೆ ಬರ್ತೀರಾ ಅಲ್ಲಿ ಕ್ಲೈಮೇಟ್ ಏನು ಆ ಊರು ಹೆಂಗೆ ಎಲ್ಲಾನು ಬರುತ್ತೆ ಮೂವತ್ತನೇ ವಯಸ್ಸಿಗೆ ಬಿಳಿ ಕೂದಲು ಬರೋದು ನೋಡಿದೀವಿ ನಲವತ್ತೈದು ಐವತ್ತಾದ್ರೂ ಬರ್ದಿರೋದು ನೋಡಿದೀವಿ ಕರೆಕ್ಟ್ ಚಿಂತೆ ಮಾಡೋಕ್ಕೆ ಶುರು ಮಾಡಿದ್ರೆ ಬಂದುಬಿಟ್ಟಿರ್ತದ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಹೀರೋ ಸಣ್ಣ ಆಗಿ ಹಿಂಗೆ ಹಂಗಿಲ್ವಲ್ಲ ಸ್ಟಿಲ್ ಅವ್ನು ಅವ್ನು ಬಂದರೆ ಇವ್ ಹೆದರ್ತಿಯಾರೆ ಅವ್ನು ಈಗಲೂ ಫೈಟ್ ಮಾಡ್ತಾನೆ ಕೈ ಕಟ್ಟಿದ್ರು ಫೈಟ್ ಮಾಡ್ತಾನೆ ಅಂದರೆ ಫಿಸಿಕಲಿ ಹೀಸ್ ಸ್ಟ್ರಾಂಗ್ ಹೀ ಇಸ್ ಸೋಬರ್ ಡೌನ್ ಮಾತು ಕಡಿಮೆ ಬಾಡಿ ಲ್ಯಾಂಗ್ವೇಜಲ್ಲಿ ಸೋಬರ್ ಡೌನ್ ಆಗಿದ್ದಾನೆ ಅವ್ನು ಅವ್ನ ನಡಿಬೇಕಾದ್ರೆ ಹಿಂಗೆ ನಡೀತಾ ಇದೆ ಕಾಟಾರ ಈಗ ಹಿಂಗಾಗಿದೆ ಅಂದರೆ ಅವನ್ನ ಮೈಂಡ್ಸೆಟ್ ಬೇರೆ ಆಗಿದೆ ಅವ್ನು ಸೋಬೋಡೋನ ಅವ್ನಿಗೆ ಇವಾಗ ಒಂದೇ ಗೋಲ್ ಇರೋದು ನಾನು ಹೋಗಬೇಕು ನಾನು ಯಾರಿಗೋ ಒಬ್ಬರು ಕೆಲವು ಪ್ರಶ್ನೆ ಕೇಳಬೇಕು ಅದಕ್ಕೊಂದು ಫಿನಿಶಿಂಗ್ ಕೊಡಬೇಕು ಅದೊಂದೇ ಅವ್ನು ತಲೆಲಲ್ಲಿ ಓಡ್ತಾ ಇರುತ್ತೆ ಇವರೆಲ್ಲ ಬೇರೆ ಇದ್ದಿದ್ದಕ್ಕೋಸ್ಕರ ಸರ್ ಅಂತ ಸರಿ 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 ಗೋಯಿಂಗ್ ಬ್ಯಾಕ್ ಟು ಬೋಲ್ಡ್ ಆಗಿ ತೊಗೊಂಡ ನಿರ್ಧಾರಗಳಲ್ಲಿ ಕ್ಲೋಸ್ ಟು ತ್ರೀ ಅವರ್ಸ್ ರನ್ ಟೈಮ್ ಟೂ ಅವರ್ಸ್ ಫಿಫ್ಟಿ ಆಟ್ಸ್ ಫಿಫ್ಟಿ ಸೆವೆನ್ ಮಿನಿಟ್ಸ್ ಅದು ಕೂಡ ಒಂದು ತುಂಬ ಬೋರ್ಡ್ ಆದಸಿಷನ್ ಈ ಈಗಿನ ಒಂದು ಕಾಲಘಟ್ಟದಲ್ಲಿ ಅನ್ನಿಸ್ತು ನಿಮಗೆ ಇಲ್ಲ ಎಂಗೇಜಿಂಗ್ ಆಗಿದೆ ಕಾಂಟೆಂಟು ಹೋಗೋಣ ಅಂತಾನೆ ನಿರ್ಧಾರ ತಗೊಂಡಿದ್ದ ಇದು ಸಿ ನಮಗೆ ಏನು ಅಂತಂದ್ರೆ ಫಸ್ಟಿಂದನೂ ಇದು ತುಂಬಾ ದೊಡ್ಡ ಕತೆ ಹೇಳ್ತಾ ಇದೀವಿ ಏನೋ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದು ನಾನು ಜಡೇಶು ತುಂಬ ಒಬ್ಬ ಸರಿ ಮಾತಾಡಿದ್ವಿ ನನಗಿಂತ ಜಾಸ್ತಿ ಜಡೇಶು ಸರ್ ನೀವು ಧೈರ್ಯವಾಗಿರಿ ಸರ್ ದೊಡ್ಡ ಕತೆ ಹೇಳ್ತಾ ಇದೀವಿ ಸರ್ ಆಡಿಯನ್ಸ್ ಮೈಂಡ್ಸೆಟ್ಟು ಇವತ್ತು ಚೆನ್ನಾಗಿದೆ ಸರ್ ಒಂದು ಒಂದು ಪ್ರಾಪರ್ ಒಂದು ದೊಡ್ಡ ಕತೆ ಮೈಂಡ್ಸೆಟ್ ಹಾಕೊಂಡು ಬರ್ತಾರೆ ನಾವು ಧೈರ್ಯವಾಗಿರೋಣ ಸರ್ ನಾನು ಅಂದ್ರೂ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಏನೋ ಟ್ರಿಮ್ ಮಾಡೋಕ್ಕಾಗುತ್ತಾ ನಾವು ನೋಡೋಣ ಡಶ್ ಅಂತಲೇ ನಾನು ಟ್ರೈ ಮಾಡ್ತಾನಿದ್ವಿ ಬಟ್ ವೆನ್ ವಿ ಸ್ಟಾರ್ಟ್ ಎಡ್ ಶೋ ಇನ್ ದ ಮೂವಿ ಟು ಎವ್ರಿ ಒನ್ ಫಸ್ಟ್ ಟೆಕ್ನಿಷಿಯನ್ಸ್ ಹರಿ ಸರ್ ಆಗಿರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಆಗಿರ್ಬೋದು ಸುಧಾಕರ್ ಆಗಿರ್ಬೋದು ಎವ್ರಿ ಒನ್ ಫೆಲ್ಟ್ ನೋ ದಿಸ್ ಇಸ್ ರೈಟ್ ಏನು ಟೆಸ್ಟ್ ಮಾಡಬೇಡ ನಮಗೆ ಬೋರ್ ಆಗ್ತಾ ಇಲ್ಲ ಇಲ್ಲೂ ಅಲ್ಲಿ ನಾವು ಇನ್ನೂ ರೀ ರೆಕಾರ್ಡಿಂಗ್ ನೋಡಿಲ್ಲ ಇನ್ನು ಫೈನಲ್ ಡಬ್ಬಿಂಗ್ ನೋಡಿಲ್ಲ ಏನೂ ನೋಡಿಲ್ಲ ಈ ವರ್ಷವೇ ಇನ್ ಇಷ್ಟ ಆಗ್ತಾ ಇದೆ ಇದೆಲ್ಲ ಆಗ್ಬಿಟ್ರೆ ಇನ್ನೂ ಬೇರೆ ಲೆವೆಲ್ ಕಲರ್ಸ್ ಇರುತ್ತದು ಬಟ್ ನೀ ಹರಿ ಸರ್ ನನಗೆ ಅದೇ ಹೇಳ್ದು ನೀನು ಇಡೀ ಸಿನಿಮಾ ಎಮೋಷ್ನಲಿ ಕನೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ತರುಣ್ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಇಲ್ಲ ಅಂದರೆ ನಾನೇ ಹೇಳ್ಬಿಟ್ಟು ಹರಿ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ಅವರು ಅವ್ರು ಇಮಿಡಿಯೇಟೇ ಬಿಡ್ತಾರೆ ಸರ್ ಇದೊಂಚೂರು ಇಲ್ಲಿ ವರ್ಕ್ ಆಗ್ತಿಲ್ಲ ಇಲ್ಲೊಂದು ವರ್ಕ್ ಅಂತ ತುಂಬ ಈಸಿಯಾಗಿ ಹೇಳ್ತಾರೆ ಅಂಥದ್ದವರು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿನಗೆ ಧೈರ್ಯವಾಗಿರು ಅಂತಲೇ ಅವ್ರು ಹೇಳೋದು ದೆನ್ ಅಗೇನ್ ದಟ್ ಬರ್ಷನ್ ದರ್ಶನ್ ಸರ್ ಆ್ಯಂಡ್ ರಾಕ್ಲೈನ್ ಸರ್ ಕೂಡ ನೋಡಿದ್ರು ಅವರು ಅದೇ ಫೀಲ್ ಮಾಡಿದ್ರು ಇಲ್ಲ ನಮಗದು ತ್ರೀ ಅವರ್ಸ್ ನೀನು ಹೇಳ್ತಾ ಇದೆಯಾ ಅಂತ ನಮ್ಗೆ ಅನಿಸ್ತಾ ಇದೆ ಅದು ಅದರ್ವೈಸ್ ನಮಗೆ ತ್ರೀ ಅವರ್ಸ್ ಅಂತ ಗೊತ್ತಾಗ್ತಾ ನಾನು ಅನ್ನೋದು ಅವರು ಹೇಳಿದ್ದು ಮೇಜರ್ ದೆನ್ ಐ ಕಾಟ್ ಇನ್ ಮೈ ಫ್ರೆಂಡ್ಸ್ ನಾನು ಯಾವ್ದು ಒಂದು ಸಿನಿಮಾ ನಾನು ನನ್ನ ಸರ್ಕಲ್ ಒಂದು ವರ್ಷ ತೋರಿಸ್ತೀನಿ ಇವರು 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 ಅಂದ್ರೆ ಒಂದು ಅಷ್ಟೇ ತೋರಿಸ್ತೀನಿ ಅವರುಗಳು ನೋಡಿದಾಗಲೂ ಕೂಡ ದೇ ಆಲ್ಸೋ ಸೆಟ್ ಎಲ್ಲ ಹೌದಾ ಇಷ್ಟು ಲೆಂತ್ ಇದೆಯಾ ನಮ್ಗೆ ಗೊತ್ತಾಗಿಲ್ವಲ್ಲ ಆ್ಯಕ್ಚುಲಿ ಫಸ್ಟ್ ಆಫ್ ಇಸ್ ಮೋರ್ ಕಂಪೇರ್ಡ್ ಟು ಸೆಕೆಂಡ್ ಹಾಫ್ ಲೆಂತ್ ವೈಸಲ್ಲಿ ಒನ್ ತರ್ಟಿ ಸೆವೆನ್ನು ಒನ್ ಟ್ವೆಂಟಿ ಇರೋದು ಹೌದಾ ನಮಗೆ ಅನಿಸ್ಲೇ ಇಲ್ಲ ಫಸ್ಟ್ ಆಫ್ ಸಖತ್ ಹಿಂಗೆ ಹೋಗ್ಬಿಡ್ತು ನಮಗೆ ಅಂತಂದರು ಅವಾಗ ನನ್ನ ಶಕ್ ತೊಗೊಂಡು ಎಲ್ಲರೂ ಓಕೆ ದೆನ್ ವಿಲ್ ಗೋ ವಿತ್ ದಿಸ್ ಆ್ಯಂಡ್ ರೀಸೆಂಟ್ಲಿ ಒಂದಷ್ಟು ಫಿಲಮ್ಗಳು ತ್ರೀ ಅವರ್ಸ್ ಪ್ಲಸ್ ಬಂದಿದ್ದ ಫಿಲಮ್ಗಳೆಲ್ಲ ವರ್ಕ್ ಆಗಿದೆ ಅಂತ ನಾವು ನೋಡಿದ್ವಿ ಸೊ ದೊಡ್ಡ ದೊಡ್ಡ ಫಿಲಮ್ಸ್ ಎಲ್ಲನೂ ನೀವು ಯಾವುದೇ ತೊಗೊಂಡ್ರು ದೊಡ್ಡ ಫಿಲಮ್ಸ್ ಇವತ್ತು ಸ್ಟಾರ್ ಫಿಲಮ್ಸ್ಗಳು ತೊಗೊಂಡ್ರೆ ಟೂ ಫಾರ್ಟಿ ಫೈವ್ ಮೇಲೇನೇ ಇದೆ ಹಂಗೇನೇ ಇದೆ ಸೊ ಆಡಿಯನ್ಸ್ ಆ ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅಂತ ಇತ್ತು ನಮಗೆ ಆ್ಯಂಡ್ ಒಳ್ಳೆಯ ಕಥೆ ಹೇಳ್ತಾ ಇದ್ದೀನಿ ನಾನು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅರ್ಧ ಗಂಟೆ ನಾನು ಬರೀ ಕ್ಯಾರೆಕ್ಟರ್ಗಳು ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೆ ತಗೊಂಡಿದ್ದೀನಿ ಯಾಕೆ ಅಂತಂದರೆ ಇಡೀ ಸಿನಿಮಾ ಆ ರಿಲೇಷನ್ಶಿಪ್ಸ್ ಮೇಲೇ ನಿಂತಿದೆ ಸೊ ನಾನು ಇವ್ರನ್ನ ಅಷ್ಟು ಸ್ಟ್ರಾಂಗಾಗಿ ತೋರಿಸಿಲ್ಲ ಇವರೆಲ್ಲ ಅಂತಂದರೆ ಮುಂದೆ ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು ಸೊ ಹಾಗಾಗಿ ನಮಗೆ ಅದು ಕಟ್ಕೊಡೋದಕ್ಕೆ ಆಲ್ಮೋಸ್ಟ್ ಕ್ಲೋಸ್ ಟು ತ್ರೀ ಅವರ್ಸು ಕಂಟೆಂಟ್ ಹೇಳಲೇಬೇಕಾಗಿತ್ತು ಪರಿಸ್ಥಿತಿ ಆ್ಯಂಡ್ ನನಗೂ ಅದೇ ಖುಷಿ ಕೊಟ್ಟಿದ್ದು ಆ ಸಮಯ ತೊಗೊಂಡು ಸಂಬಂಧಗಳನ್ನು ನೀವು ಎಸ್ಟಾಬ್ಲಿಷ್ ಮಾಡಿದ್ದೆ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅದೇ ಕೊನೆಯಲ್ಲಿ ವರ್ಕ್ ಆಗಿದ್ದು ಕೂಡ ಬಿಕಾಸ್ ನಾನು ಆಗಲೇ ಹೇಳಿದಾಗ ಕೊನೆಯಲ್ಲಿ ಅಕ್ಕನ ಮಗಳನ್ನು ನೀವು ತೋರಿಸಿದಾಗ ನನಗೆ ಎಷ್ಟು ಆನಂದ ಆಗೋಯಿತು ಅಂದರೆ ಅಲ್ಲಿ ಹಾಂ ಏ ಸೊ ಇನ್ನೇನು ಮುಗಿಸೋಣ ನನಗೆ ಹರಿಕೃಷ್ಣ ಅವರ ಬ್ಯಾಗ್ರೌಂಡ್ ಸರ್ ಸಾರಿ ಟು ಕಟ್ಟಿವ ಸುಮ್ಮನೆ ಆ ಸೀನ್ ಹೇಳಿದ್ ಹೇಳ್ತಾ ಇದ್ದೀನಿ ಸಿ ನಾನು ಟ್ರಿಮ್ ಮಾಡಲೇಬೇಕು ಅಂತ ನಿಂತ್ಕೊಂಡಿದ್ದೆ ಅಂತಂದರೆ ಈಗ ಕ್ಲೈಮ್ಯಾಕ್ಸಲ್ಲಿ ದರ್ಶನ್ ಸರ್ ಆ ವಿಲೇಜಿಗೆ ಬರ್ತಾರೆ ಕುಮಾರ್ ಗೋವಿಂದ್ ಸರ್ ಫಸ್ಟ್ ನೋಡ್ತಿದ್ದ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಅವ್ರದ್ದೊಂದು ಎಮೋಷನ್ ಒಂ ಪುಟ್ಟರಾಜು ಇದ್ದಾನೆ ಬಿರಾದರ್ ಸರ್ ಇದ್ದಾರೆ ಅಕ್ಕ ಆರ್ತಿ ಮಾಡಿ ಕರ್ಕೋತಾಳೆ ಮಗಳು ಅಲ್ಲಿ ಹೋಗ್ತಾರೆ ಊರು ಜನ ಎಲ್ಲ ಇರ್ತಾರೆ ನೀವೇ ತರಬೇಕು ಅಂತಂದರೆ ಅದೊಂದು ನಾಲ್ಕು ನಾಲ್ಕೂವರೆ ನಿಮಿಷದೊಂದು ಎಪಿಸೋಡ್ ಅದು ನಾನು ಅದನ್ನು ಕಟ್ ಮಾಡಿ ಡೈರೆಕ್ಟ್ ಕ್ಲೈಮ್ಯಾಕ್ಸಲ್ಲಿ ಕೋಣ ಓಡಕ್ತಾ ಇರುತ್ತೆ ಅವಾಗ ಒಂದು ಕ್ಯಾರೆಕ್ಟರ್ ಬಂದು ನಿಲ್ಲಿಸುತ್ತೆ ಅದನ್ನ ಹಿಡ್ಕೊಂಡ್ ಬರ್ತಾ ಇದೆ ಅಂತ ಕೂಡ ಓಪನ್ ಮಾಡೋದು ಕಮರ್ಷಿಯಲ್ ಆಗಿ ಅಲ್ಲೂ ಕೂಡ ತರ್ಬೋದು ನಾನು ಬಟ್ ಅಗೇನ್ ದೀಸ್ ಆರ್ ದ ಸೀನ್ಸ್ ದಟ್ ವಿಲ್ ಮೇಕ್ ದಿಸ್ ಫಿಲಮ್ ಡಿಫ್ರೆಂಟ್ ಹಾಗಾಗಿ ನಮಗೆ ತ್ರೀ ಅವರ್ಸ್ ಬರುತ್ತೆ ನೀವು ಆ ಸೀನ್ ಬಗ್ಗೆ ಮಾತಾಡ್ತೀರಾ ಅಂದರೆ ಅದನ್ನು ತೆಗೆದು ಕೂಡ ನಾನು ಸಿನಿಮಾ ಹೌದು ನಿಲ್ಸ್ಕೊತೀನಿ ಹೌದು ಬಟ್ ಅಗೇನ್ ಇಟ್ ಈಸ್ ಆಲ್ ದೀಸ್ ಥಿಂಗ್ಸ್ ದಟ್ ವಿಲ್ ಮೇಕ್ ಪೀಪಲ್ ಇದು ನನ್ನ ಸಿನಿಮಾ ಸಂಬಂಧಗಳು ಎಮೋಷನ್ಸ್ ಇದೆಲ್ಲನೂ ಆಗಬೇಕು ಅಂತಂದರೆ ಅಂಡರ್ ಅದು ಒಂದು ನಾನು ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಈಗ ಈಗ ಒಂದು ಎಮೋಷನ್ ಅಂದ್ರೆ ಈಗ ಒಂದು ಕಥೆಯನ್ನ ಬರೆಯೋಕೆ ಕೂತವನ್ಗೂ ಕೂಡ ಇದು ನಂಬಿಕೆ ಕೊಡುತ್ತೆ ಏ ಇಲ್ಲ ನಾನು ಬರೀ ಆಕ್ಷನ್ ಬ್ಲಾಗ್ಗಳು ಅಥವಾ ಹೀರೋ ಎಲಿವೇಶನ್ಗಳನ್ನೇ ಗಳನ್ನೇ ಇಟ್ಕೋಬೇಕಾಗಿಲ್ಲ ಎಮೋಷನ್ಸ್ ಮೇಲೆ ನಾನು ಬಲವಾದ ನಂಬಿಕೆಯಿಂದ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಸರಿಯಾದ ಒಂದು ಪೇ ಆಫ್ ಕೊಟ್ಟರೆ ಎಮೋಷನ್ಸ್ ಕೂಡ ವರ್ಕ್ ಆಗುತ್ತೆ ಟೂ ಅವರ್ಸ್ ಫಿಫ್ಟಿ ಸೆವೆನ್ ಮಿನಿಟ್ಸ್ ಕೂಡ ಕೂರಿಸ್ಬೋದು ಅನ್ನೋದು ಕೂಡ ನಂಬಿಕೆ ಕೊಡುತ್ತೆ ಸರ್ ಎಮೋಷನ್ಸೆ ಸಿನಿಮಾಗೆ ಫಸ್ಟ್ ವರ್ಕ್ ಆಗೋದು ಎಮೋಷನ್ಸ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಕ್ರೈಯಿಂಗ್ ಎನಿ ಎಮೋಷನ್ಸ್ ಇಟ್ ಇಸ್ ಆ್ಯಂಗರ್ ಇಟ್ ಇಸ್ ಎಮೋಷನ್ ಸ್ಯಾಡ್ನೆಸ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ನಿಮ್ಮ ಫೈಟ್ ಕೂಡ ಎಮೋಷ್ನಲಿ ಕನೆಕ್ಟ್ ಆದರೆ ಮಾತ್ರ ನೋಡೋಕೆ ಇಷ್ಟ ಆಗುತ್ತೆ ಇಲ್ಲ ನೀವೆಂಥ ಅದ್ಭುತ ಫೈಟ್ ಮಾಡ್ತಾ ಇದ್ರು ಕೂಡ ಜನ ಕನೆಕ್ಟ್ ಆಗೋಲ್ಲ ಸೊ ಫಾರ್ ಮೀ ಇಟ್ ಈಸ್ ಪ್ರಿಯಾರಿಟಿ ಇಟ್ ಹ್ಯಾಸ್ ಟು ಬಿ ಎಮೋಷ್ನಲಿ ನಿಟ್ ದೆನ್ ಯು ಡೂ ಯೋರ್ ಹೀರೋ ಬಿಲ್ಡಪ್ಸ್ ದೆನ್ ಯು ಡೂ ವಾಟ್ ಅವರ್ ಯು ವಾಂಟ್ ಶೋರ್ ಫಾರ್ ಮೀ ದಟ್ ಈಸ್ ದ ಮೇನ್ ಥಿಂಗ್ ಶ್ಯೂರ್ ಸೊ ಅದೇ ಕೊನೆಯ ಪ್ರಶ್ನೆ ನಾನು ಏನು ಹೇಳ್ಕೊಂಡೆ ಅಂದರೆ ಹರಿಕೃಷ್ಣ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಕಂಟ್ರೋಲ್ಡ್ ಆಗಿದೆ ಪ್ಲಸ್ ನಾನು ಆಗಲೇ ಹೇಳದ ಹಾಗೆ ಆ ರೈತರ ಕಾಟೇರ ಥೀಮ್ ಸಾಂಗ್ ತುಂಬ ತುಂಬ ಎಫೆಕ್ಟಿವ್ ಆಗಿದೆ ಬಟ್ ಇವ್ರ ಬಗ್ಗೆ ಮಾತಾಡಲಿಲ್ಲ ಅಥವಾ ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಈ ಸಂದರ್ಶನವೇ ಕಂಪ್ಲೀಟ್ ಆಗಲ್ಲ ಏನು ಅಂದರೆ ಸಂಭಾಷಣೆ ಡೈಲಾಗ್ಸ್ ಮಾಸ್ತಿಯವರು ಚೆನ್ನಾಗಿ ಬರೀತಾರೆ ಅಂದ್ರೆ ನನಗೂ ಗೊತ್ತು ನಾನು ಅವರು ಸಿಕ್ತಾ ಸಿಕ್ಕಾಗೂ ಹೇಳಿದ್ದೀನಿ ಬಟ್ ಗುರು ಶಿಷ್ಯರು ಬರೆದದ್ದು ಕಾಟೇರಿಯಲ್ಲಿ ಬರೆದದ್ದು ಸ್ವಲ್ಪ ಬೇರೆ ರೀತಿಯಲ್ಲೇ ಇದೆ ಅಂಡ್ ಎರಡರಲ್ಲೂ ನೀವ್ ಇನ್ವಾಲ್ವ್ ಆಗಿದ್ದೀರಿ ನಾಲ್ಕು ಮಂದಿ ನಾಲ್ಕು ಮೆಟ್ಲು ಹತ್ಬೇಕಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಎರಡು ನಿಮಗೆ ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು ನನಗೆ ನಿಯತ್ತಿದೆ ಅನ್ನೋದೊಂದು ಇನ್ನೊಂದಂತೂ ಅದು ಎಂಥ ಪ್ರೊಫ್ ಸ್ಟೇಟ್ಮೆಂಟ್ ಅಂದ್ರೆ ಆ ಬಡತನ ಹೋಗತ್ತೆ ಸಿರಿತನ ಹೋಗಲ್ಲ ಫೆಂಟಾಸ್ ಸೊ ನೀವು ಸೀನ್ ಕೊಟ್ಟು ಅದನ್ನು ನೀವು ಸೀನಾಗಿ ಒಪ್ಸ್ಬಿಟ್ರ ಮಾಸ್ತಿ ಅವರಿಗೆ ಅಥವಾ ಸೀನ್ ಬರ್ಕೊಂಡು ಬರೋಕ್ಕೂ ಹೇಳಿದ್ರ ಅಥವಾ ಹೆಂಗೆ ಹೆಂಗೆ ವರ್ಕ್ ಮಾಡಿದ್ರಿ ಅಥವಾ ಡಮಿ ಡೈಲಾಗ್ಸ್ ನೀವು ಕೊಟ್ಬಿಟ್ಟು ಅಥವಾ ಈ ಪದಗಳು ಬರಬೇಕು ಅಂತ ಹೆಂಗೆ ಹೇಗೆ ವರ್ಕ್ ಆಗುತ್ತೆ ಮಾಸ್ತಿ ಹೆಂಗೆ ಅಂತಂದ್ರೆ ಫಸ್ಟ್ ನಾವು ಕತೆಯಿಂದ ಫಸ್ಟ್ ಹೇಳ್ಕೊಂಡು ಬಂದ್ವಿ ಕಥೆಯನ್ನು ಹೆಂಗೆ ಹಿಂಗೆ ಹೆಂಗೆ ಹಿಂಗೆ ಅಂತ ಮಾಸ್ತಿ ಫೀಡ್ ಮಾಡ್ತಾ ಮಾಡ್ತಾನೆ ಬಂದ್ವಿ ಗುರು ಶಿಶ್ಯರಾಗಿರ್ಬೋದು ಅಥವಾ ಇದು ಎರಡಕ್ಕೂ ಒಂದೇ ಪ್ಯಾಟರ್ನ್ ಯೂಸ್ ಮಾಡಿದ್ದು ನಾವು ಏನು ಅಂದರೆ ನಾನು ಜಡೇಶ್ ಯಾವಾಗ ಸೀನ್ ಡಿಸ್ಕಸ್ ಮಾಡ್ತೀವಿ ಹಿಂಗೆ ಹಿಂಗೆ ಸೀನೆಲ್ಲ ಲಾಕ್ ಮಾಡೋ ಒಳ್ಳೇನು ಬರೆದ್ರೆ ಅಲ್ಲಿಂದ ಒಂದು ಡಮ್ಮಿ ವರ್ಷನ್ನು ಸೀನ್ ಬರಿತೀವಿ ಸ್ಕ್ರೀನ್ಪ್ಲೇ ಥರನೇ ರಫ್ ಆಗಿ ಸರಿನಾ ಸೊ ಅದು ನಮ್ಮ ಯಾರು ಅಷ್ಟೇ ಡೈರೆಕ್ಟರ್ ಇಟ್ಕೊಂಡು ಜಡೇಶ್ ಒಂದು ಸರ್ತಿ ಬರ್ಸ್ತಾರೆ ನೀಟಾಗಿ ಹಿಂದಿ ಒಂದು ಸೀನು ಇದು ಈ ಥರ ಡೈಲಾಗ್ಸ್ ನಾವು ಮಾತಾಡಿರ್ತೀವಲ್ಲ ನಾನು ಜಡೇಶ್ ಮಾತಾಡ್ಬೇಕಾದ್ರೆ ಒಂದು ಸೀನ್ ಮಾತಾಡ್ತಾ ಡೈಲಾಗ್ಸ್ ಬಂದಿರುತ್ತೆ ಒಂದಷ್ಟು ನಾವು ರೆಕಾರ್ಡಿಂಗ್ ಹಾಕೊಂಡಿರ್ತೀವಿ ಸೊ ನಾವು ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಡೈಲಾಗ್ಸ್ ಬಂದಿರುತ್ತೆ ಅದನ್ನು ಅಷ್ಟಾಂಡ್ ಡೈರೆಕ್ಟರ್ನ ಇಟ್ಕೊಂಡು ಜಡೇಶ್ ಅದು ನೀಟಾಗಿ ಫಾರ್ಮೆಟ್ ಮಾಡಿಸ್ತಾರೆ ಇದು ಬರಬೇಕು ಅಂತ ಅದನ್ನೇ ಮಾಸ್ತಿ ಕೊಡ್ತಾ ಇದ್ದೀವಿ ನಾವು ಸೊ ಮಾಸ್ತಿಗೆ ಹೆಂಗೆ ಅಂತಂದರೆ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟು ಸೀನ್ ಇರುತ್ತೆ ಅಲ್ಲಿ ಅಲ್ಲಿ ಡೈಲಾಗ್ಸ್ನ ರಿಪ್ಲೇಸ್ ಮಾಡ್ಬೇಕು ಮಾಸ್ತಿ ಸರಿ ನಾವು ಸಿಂಪಲ್ ಆಗಿ ಬರ್ದಿರ್ತೀವಲ್ಲಿ ಹಿಂಗೆ 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 ಅಂತ ಅದನ್ನು ಅವರು ಇಡೀ ಸೀನನ್ನು ಗ್ರಾಫ್ ತೊಗೊಂಡು ಫಸ್ಟಿಂದ ಡೈಲಾಗ್ಸ್ ಆಗಿ ಬರ್ಕೊಂಡ್ಬರ್ತಾರೆ ಇಟ್ ಈಸ್ ನಾಟ್ ಲೈಕ್ ಒನ್ ಲೈನರ್ ನಿಮ್ಗೆ ಯಾವುದೋ ಒಂದು ಸೀನ್ ಇರ್ತದೆ ಹೀರೋ ಮಚ್ಕೊಡೋದಕ್ಕೆ ನಾಯಕಿ ಮನೆಗೆ ಬರ್ತಾನೆ ಅಲ್ಲಿ ನೀರು ಕೊಡೋ ತ ಲೋಟದ ವಿಷಯಕ್ಕೆ ಗಲಾಟೆ ಆಗಿ ಅವ್ನಿಗೆ ಚಾಟು ಎಟ್ಸಿಕ್ಕೆ ಹಿಂಗೆ ಹೋಗುತ್ತೆ ಅನ್ನೋದಷ್ಟೇ ಇರಲ್ಲ ಅಲ್ಲಿ ಹೀರೋ ಬರ್ತಾನೆ ಫಸ್ಟ್ ಅವ್ನಿಷ್ಟು ಮಚ್ಗಳಾಗ್ತಾನೆ ಅಲ್ಲಿ ಹಿಂಗೆ ನೋಡ್ತಾನೆ ಅದಕ್ಕೆ ಅವನು ಎಷ್ಟೊಂದು ಇದೆಯಾ ಇದೆಯಾ ಈ ಥರದೆಲ್ಲ ಹೇಳ್ತಾರೆ ಸೊ ಹಂಗೆ ಫುಲ್ಲು ನಾವು ಸೀನನ್ನು ಬರೆದು ಸರಿ ಅದನ್ನು ಮಾಸ್ತಿ ವರ್ಕೆಯಲ್ಲಿ ಕೊಟ್ಟಿರ್ತೀವಿ ಏನಾಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಅವಾಗ ಯೋಚನೆ ಕಮ್ಮಿ ಈ ಸೀನನ್ನು ಕನ್ಸ್ಟ್ರಕ್ಟ್ ಹೆಂಗೆ ಮಾಡಬೇಕು ಅನ್ನೋ ಯೋಚನೆ ಹೋಗ್ಬಿಡ್ತಾರೆ ಕರೆಕ್ಟ್ ಹೀಸ್ ಹಿ ಟು ಫೋಕಸ್ ಓನ್ಲಿ ಆನ್ ದಿ ಡೈಲಾಗ್ಸ್ ಬಿಕಾಸ್ ಸೀನ್ ಇಸ್ ಕನ್ಸ್ಟ್ರಕ್ಟೆಡ್ ದರ್ ಕರೆಕ್ಟ್ ಸೊ ಹಂಗೆ ಬರೆಯೋ ಶುರು ಮಾಡಿದ್ರು ಸೊ ಒಂದು ವರ್ಷ ಡೈಲಾಗ್ ತೊಗೊತಿದ್ವಿ ನಾವು ಆ್ಯಂಡ್ ಸಡನ್ನಾಗಿ ಚೆನ್ನಾಗಿಲ್ಲ ಚೆನ್ನಾಗಿ ಹೇಳೋದಿಲ್ಲ ಅವಲೂ ಏ ಸಕ್ಕ ಇದೇ ಅಂತೆಲ್ಲ ಹೇಳಿ ಎಲ್ಲ ಅವ್ರಿಗೆ ಪ್ಯಾಂಪರ್ ಮಾಡಿ ಆಮೇಲೆ ನಾನು ಜಡೇಶ್ ಕೂತ್ಕೊಂಡು ಜಡೇಶ್ ಇದು ಓಕೆ ಈ ಲೈನ್ ಓಕೆ ಇಲ್ಲ ಇದಂಗೆ ಓಕೆ ಇದಿಂಗ್ ಓಕೆ ಇಲ್ಲ ಅಂತಂದು ಮತ್ತೆ ಜಡೇಶ್ ಜಡೇಶು ಮಾಸ್ತಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಸೊ ಮತ್ತೆ ಜಡೇಶು ಫೋನ್ ಮಾಡಿ ಮಾಸ್ತಿ ಇದರಲ್ಲಿ ಈ ಲೈನ್ ಓಕೆ ಇಲ್ವಂತೆ ಇದಿಲ್ಲ ಓಕೆ ಸರ್ ಸಾರ್ ಇನ್ನೇನು ಸಾರ್ ಎಲ್ಲ ಓಕೆ ಸಾರ್ ಚೆನ್ನಾಗಿದ್ದಿಲ್ಲ ಸರ್ ಅಂತಾರೆ ಮಾಸ್ತಿ ಇಲ್ಲ ಬರಿಬೋದು ಮಾಸ್ತೀಸ್ಗಾರರು ನೀವು ಫಸ್ಟ್ ಟೈಮ್ ದರ್ಶನ್ ಬರಿತಾ ಇದ್ದೀರಾ ನೋಡಿ ಅಂತೆಲ್ಲ ಮತ್ತೆ ನಾನು ಸ್ವಲ್ಪ ಹಂಗೆ ಉಪ್ಸಿದ್ರೆ ನಾಯ್ತು ಬಿಡಿ ಸರ್ ನಾಳೆ ಕಳಿಸ್ತೀನಿ ನಿಮಗೆ ಮಾಸ್ತಿ ಇಲ್ಲ ಅನ್ನೋ ಲೆವೆಲನ್ನು ಆ್ಯಂಡ್ ಸಖತ್ ಫಾಸ್ಟ್ ನೀವು ಏನು ಹೇಳಿದ್ರೆ ಅದನ್ನು ಏನೋ ಯೋಚನೆ ಮಾಡಿ ಏನೋ ಯೋಚನೆ ಮಾಡಿ ಇನ್ನೊಂದು ಆಲ್ಟ್ರನೇಟ್ ಕೊಡ್ತಾನೆ ಇರ್ತಾರೆ ನಾವು ಅವ್ರು ಕರೆಯೋದೇ ಅಥವಾ ಮಾಸ್ತಿ ಅಂತ ಅಂದರೆ ಒಂದು ಡೈಲಾಗ್ ಬರೆದ್ರೆ ಒಂದು ಡೈಲಾಗ್ ಅಥವಾ ಇನ್ನೊಂದು ಅಥವಾ ಇನ್ನೊಂದು ಒಂದು ಡೈಲಾಗಿಗೆ ನಾಲ್ಕು ಆಪ್ಷನ್ ಕೊಡ್ತಾರೆ ನಾವು ಅದನ್ನು ಪಿಕ್ ಮಾಡ್ತೀವಿ ಯಾವುದು ಚೆನ್ನಾಗಿರೋದು ಒಂದೊಂದು ಸತಿ ನಾಲ್ಕು ಚೆನ್ನಾಗಿರುತ್ತೆ ಮಾಸ್ತಿಗಾರು ಇದು ಎರಡು ಡೈಲಾಗ್ ನಾನು ಇಲ್ಲೆಲ್ಲ ಯೂಸ್ ಮಾಡ್ಕೊತೀನಿ ಇದಿಲ್ಲಿ ಯೂಸ್ ಮಾಡ್ಕೊತೀನಿ ಅಂತ ಆಯ್ತು ಸರ್ ನೀವೆಲ್ಲ ತೊಗೊಳ್ಳಿ ಸರ್ ಎಲ್ಲ ಅಂತ ಹಾಗೆ ಸೊ ದಟ್ ಈಸ್ ಆಸ್ ಅ ಟೀಮ್ ವಿ ವರ್ಕ್ ಜಡೇಶ್ ಮಾಸ್ತಿ ಮೀ ವಿ ಆಲ್ ಆಸ್ ಅ ಟೀಮ್ ಸೊ ಈಕ್ವಲ್ ಕಾಂಟ್ರಿಬ್ಯೂಷನ್ ಬಂದ್ಬಿಡ್ತೇನೆ ಎಲ್ಲ ಕಡೆ ಆ್ಯಂಡ್ ನಾನು ಡೈಲಾಗ್ ನಾನು ಸ್ಕ್ರಿಪ್ಟ್ ಓದ್ದಾಗಿನಲ್ಲ ಪ್ರತಿ ಸರ್ತಿ ಎಡಿಟಿಂಗ್ ಬಂದಾಗ ಮಾಸ್ತಿ ಬಂದಾಗ ಹೇಳ್ತಿದ್ದೆ ಮಾಸ್ತಿ ಈ ಇಂದ ಆಚೆ ಜನ ಬರಬೇಕಾರೆ

ಮತ್ತೆ ಬೇರೆ ಹೊಸ ಡೈರೆಕ್ಟರ್ ಗಳಿಗೆ ದೊಡ್ಡ ಸ್ಟಾರ್ ಗಳು ಇದಾಗ್ಬಿಡುತ್ತೆ ಸಿಚುಯೇಷನ್ ಆಗ್ಬಿಡುತ್ತೆ ಹಾಗಾಗಿ ಜವಾಬ್ದಾರಿ ಇತ್ತು ಅಂತ ನೀವು ಸಕ್ಸೆಸ್ ಕೂಡ ಒಬ್ಬ ದೊಡ್ಡ ಸ್ಟಾರ್ ಅನ್ನ ಇಟ್ಕೊಂಡು ಇಷ್ಟೊಂದು ನಾವೆಲ್ಲ ಮಾತಾಡೋದು ಇಷ್ಟೊಂದು ಎಕ್ಸ್ಪರಿಮೆಂಟಲ್ ವಿಚಾರಗಳನ್ನ ಎಮೋಷನ್ಸ್ ಮೇಲೆ ಇಷ್ಟು ಸಂಬಂಧಗಳ ಮೇಲೆ ಇಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಕೂಡ ಒಂದು ಚಿತ್ರವನ್ನ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದೀರಿ ಅದಕ್ಕಾಗಿ ಧನ್ಯವಾದಗಳು ಎಂಥ ದೊಡ್ಡ ಗೆಲುವು ಕೊಟ್ಟರು ಕೂಡ ಅದು ಕೆಲವು ದಿನಗಳಿಗೆ ಮೇಲೆ ಕ್ರಿಯೇಟಿವ್ ಆರ್ಟಿಸ್ಟ್ ಕಲಾವಿದರಿಗೆ ರೈಟರ್ಸ್ಗೆ ಮುಂದೆ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಹೌದು ಆಕ್ಚುಲಿ ಇನ್ನ ಕಾಟ್ರಿ ಜೊತೆ ಟ್ರಾವೆಲ್ ಮಾಡ್ತಾ ಇದೀನಿ ಐ ಆಲ್ವೇಸ್ ಬಿಲೀವ್ ಲೈಕ್ ಆ ಫಿಲಂ ನಾನು ಫಸ್ಟ್ ಅದೊಂದೇ ಫಿಲಮ್ ಏನು ಆಲೋಚನೆಗಳು ಬರಬಾರ್ದು ಅಂತಾನೆ ನಾನು ತುಂಬಾ ಎಲ್ಲ ಫಿಲಂ ಮಾಡೋಕೆ ಒನ್ ಎಟ್ ಟೈಮ್ ಮಾಡಿರೋದು ನಾನು ಸೊ ಈಗ ಇದು ರೀಚ್ ಆಗ್ತಾ ಇದು ನೋಡಿ ನಾವು ಇನ್ನೂ ಇದು ಇನ್ನೂ ಪೊಟೆನ್ಷಿಯಲ್ ಇದೆ ಇನ್ನೂ ಸ್ವಲ್ಪ ರೀಚ್ ಮಾಡಿಸ್ಬೇಕಿದ್ದೀನಿ ಅನ್ನೋದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇದಾದ ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಐ ಶುಡ್ ಅಗೇನ್ ರೀತಿಂಕ್ ಆನ್ ವಾಟ್ ಐ ಶುಡ್ ಡೂ ನೆಕ್ಸ್ಟ್ ಅನ್ನೋದಕ್ಕೆ ಆಲೋಚನೆಗಳಿದೆ ಐಡಿಯಾಸು ಸ್ಕ್ರಿಪ್ಟ್ಸು ಮಾತಾಡೋದೆಲ್ಲ ಇದೆ ನಮ್ಮ ಹತ್ರ ಸರಿ ಸೊ ನಾನು ಜಡ್ಜ್ ಮಾಡಿರೋದೇ ಇನ್ನೊಂದಷ್ಟು ಸ್ಕ್ರಿಪ್ಸ್ಗಳಿದೆ ನಮ್ಮ ಹತ್ರ ಸೊ ಎಸ್ಟಿಲ್ ಇನ್ ಟಾಕಿಂಗ್ ಟರ್ಮ್ಸ್ ಏನೇನು ಮಾಡ್ಬೋದು ಅಂತ ಇದ್ರ ಮಧ್ಯದಲ್ಲಿ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಮೊದಲಿಂದನೂ ಪ್ಲ್ಯಾನ್ ಇತ್ತು ನನಗೆ ಈ ಫಿಲಮ್ ಮುಗಿದ ತಕ್ಷಣ ನಾನು ಪ್ರೊಡಕ್ಷನ್ ಮಾಡಬೇಕು ಸರಿ ಅನ್ನೋದೊಂದು ಇತ್ತು ಅದನ್ನು ಕೂಡ ಪ್ಲಾನಿಂಗ್ ನಡೀತಾ ಇದೆ ಸೊ ಯು ಐ ವಾಂಟ್ ಟು ಡೂ ದಟ್ ಲೈಕ್ ಗುರು ಶಿಷ್ಯರ ತರ ಒಂದು ಪ್ರೊಡಕ್ಷನ್ ಮಾಡಿ ದೆನ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ಡೈರೆಕ್ಟರ್ ಅರೆಕ ಜಡೇಶ್ ಅವರು ಇಲ್ಲ ಅದು ಇನ್ನ ಅಫಿಷಿಯಲ್ ಆಗಿ ಅದಲ್ಲ ಅನೌನ್ಸ್‌ಮೆಂಟ್ ಗೆ ಇನ್ನ ವೇಟಿಂಗ್ ಇದೆ ಸರಿ ಸರಿ ಸೋ ಹಾಗಾಗಿ ಅದೊಂದು ಥಾಟ್ ಪ್ರೋಸೆಸ್ ಅಲ್ಲಿ ನಡೀತಾ ಇದೆ ಅದು ಆ ಪ್ರೊಡಕ್ಷನ್ ಆದ ಮೇಲೆ देन ಬಟ್ ಈಗ ಈಗ ನೀವು ಪ್ರಾಮಾಣಿಕವಾಗಿ ಹೇಳಿ ಕಾಟೇರಾ ರಾಬರ್ಟ್ ಕಾಟೇರಾ ನಂತರ ಸ್ಕೇಲ್ ಬೆಳೀತಾನೆ ಹೋಗೋ ಒಂದು ಅನಿವಾರ್ಯತೆಯಲ್ಲಿ ಬೀಳ್ತಾರ ತರೋಣವರು ಸ್ಕೇಲ್ ಇನ್ ದ ಸೆನ್ಸ್ ಆಫ್ ಬಡ್ಜೆಟ್ಗಳಾಗಲಿ ಬಡ್ಜೆಟ್ ಅಲ್ಲ ಸಿ ನನಗೆ ರಾಬರ್ಟ್ ಮಾಡಬೇಕಾದ್ರು ತುಂಬ ದೊಡ್ಡ ಬಡ್ಜೆಟ್ ರಿಸ್ಟ್ರಿಕ್ಷನ್ಸ್ ಬರಲಿಲ್ಲ ಕಾಟೆರ ಮಾಡ್ಬೇಕಾದ್ರೂ ಅದು ಬರಲಿಲ್ಲ ಬಿಕಾಸ್ ದ ನಾನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಅದಕ್ಕೆ ಏನು ನ್ಯಾಯ ಒದಗಿಸಬೇಕು ಅಷ್ಟೇ ತಲೆದಿರುತ್ತೆ ನನಗೂ ಆ ಟ್ರೆಸ್ಪ್ಯಾಕ್ಟ್ ಪ್ರೊಡ್ಯೂಸರ್ಸ್ ನನ್ನ ಮೇಲಿದೆ ಆ್ಯಂಡ್ ನನ್ನ ಹೀರೋ ತುಂಬ ಅದನ್ನು ಅಕೊಮಡೇಟ್ ಮಾಡುವಂಥ ಶಕ್ತಿ ಇರುವಂಥ ಹೀರೋ ಆಗಿದ್ದಕ್ಕೋಸ್ಕರ ಅವೆರಡೂ ನನಗೆ ಬಡನ್ ಅನ್ನಿಸ್ಲೇ ಇಲ್ಲ ಆ್ಯಂಡ್ ನನಗೆ ಕತೆ ಫಸ್ಟ್ ಮಾಡ್ತೀನಿ ಅದಕ್ಕೆ ಏನು ಬಡ್ಜೆಟ್ ಬೇಕು ಸರಿ ಅದನ್ನು ತರಬೇಕು ಅಂತ ಓ ಓಕೆ ಇದೆರಡು ಫಿಲಮ್ ಹಿಂಗೆ ಆಗಿದೆ ನನಗೆ ಈ ಮೂರನೇ ಫಿಲಮ್ ದೊಡ್ಡ ಬ್ಲಾಕ್ ಪೋಸ್ಟರ್ ಆಗಿದೆ ನಾನೊಂದು ನೂರೈವತ್ತು ಕೋಟಿ ಬಡ್ಜೆಟ್ದೇ ಒಂದು ಪಿಚ್ಚರ್ ಕತೆ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬರಲ್ಲ ನಾನು ಮಾಡೋದೊಂದು ಅದ್ಭುತವಾದ ಕತೆ ಅದು ಐವತ್ತು ಕೋಟಿಲೇ ಆಗುತ್ತೆ ನೆಕ್ಸ್ಟು ಸೂಪರ್ ಸ್ಟಾರ್ಗೆ ಅಂತಂದರೆ ಐ ಆಮ್ ಗೇಮ್ ಫಾರ್ ದಟ್ ಸರಿ ಇನ್ನೂ ಕಮ್ಮಿಲೇ ಆಗತ್ತೆ ಅಂತಂದ್ರು ಐ ಗೇಮ್ ಫಾರ್ ದಟ್ ಯಾಕೆ ಕೇಳ್ತಾ ಅಂದ್ರೆ ನಿಮ್ಮ ಈ ಗೋಡೆನಲ್ಲಿ ಶಂಕರ್ ಎಲ್ಲ ನಿರ್ದೇಶಕರ ಸ್ಮಾಲ್ ಅಂತ ಕರೆಕ್ಟ್ ಸೊ ಕರೆಕ್ಟ್ ಈಗ ಶಂಕರ್ ಸರ್ದು ಅವ್ರಿಗೆ ಆ ಜರ್ನಿ ಅಷ್ಟು ದೊಡ್ಡ ಜರ್ನಿ ಅದು ಅಂತ ಫ್ರಮ್ ಅಂದ್ರೆ ಅವರು ಶುರುನೇ ಸ್ಮಾಲ್ ಯೋಚನೆ ಮಾಡಲಿಲ್ಲ ಅವ್ರು ಶುರು ಫಸ್ಟ್ ಪಿಕ್ಚರ್ ನಿಮಗೆ ಜೆಂಟಲ್ ಮೆನ್ ಟೈಮ್ ಇಂದ ನೀವು ನೋಡ್ಕೊಂಡು ಬಂದ್ರೆ ಹೀಸ್ ಬಿನ್ ಥಿಂಕಿಂಗ್ ಲೈಕ್ ದಟ್ ಅಲ್ವಾ ದಟ್ ಇಸ್ ಹಿಸ್ ಹಿಸ್ ವೇ ಆಫ್ ಥಿಂಕಿಂಗ್ ನಮಗೂ ಏನು ಅಂತಂದರೆ ನನಗೆ ಅದು ಅದು ಯಾವಾಗಲೂ ನನಗೆ ಏನು ಇದು ಇಷ್ಟು ವಾಲ್ ನಾನು ನೋಡೋದು ಏನಕ್ಕೆ ಅಂತಂದರೆ ಎಲ್ಲೋ ಒಂದು ಕಡೆ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ನನಗೆ ಯಾವುದೋ ಒಂದು ಟೈಮಲ್ಲಿ ಸಡನ್ನಾಗಿ ಏನೋ ನಾರ್ಮಲ್ ಆಗಿ ಯೋಚನೆ ಮಾಡ್ತಿದ್ದೀವ ಅಂತ ಅನಿಸಿದಾಗ ಏನೋ ನೋಡಿದಾಗ ಯಾವುದು ತಡಿಯಪ್ಪ ಮತ್ತೆ ಯೋಚನೆ ಮಾಡೋಣ ಅನ್ನೋದೇ ನನಗೆ ಬರೋದು ಸೊ ಶಂಕರ್ ಸರ್ದು ಅಷ್ಟೇ ಒಂದು ಸೀನ್ ಏನು ಯೋಚನೆ ಮಾಡಿದಾಗ ಇದು ತುಂಬ ಸಿಂಪಲ್ಲಾಗಿ ಹೇಳ್ತಿದ್ದೀವ ತುಂಬ ಚಿಕ್ಕದಾಗಿ ಹೇಳ್ತಿದ್ದೀವ ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ ಹೇಳೋಣ ಶೋರ್ ಹಿಸ್ ಟೈರ್ಡ್ ಆಫ್ ಥಿಂಕಿಂಗ್ ಸ್ಮಾಲ್ ಮೆ ನಾಟ್ ಓನ್ಲಿ ಬಿ ಕನೆಕ್ಟೆಡ್ ಟು ದಿ ಬಡ್ಜೆಟ್ ಇಟ್ ಈಸ್ ಟೆಲ್ಲಿಂಗ್ ದಟ್ ಸೀನ್ ಅನ್ನೋದು ಬರುತ್ತೆ ಅನ್ನೋದು ಆಟ್ ಅಲ್ಲಿ ದೊಡ್ಡದಾಗಿ ಯೋಚನೆ ಮಾಡು ಅಲ್ಲಿ ಯಾಕೆ ಚಿಕ್ಕದಾಗಿ ಯೋಚನೆ ಮಾಡ್ತೀಯಾ ನನಗೆ ಎಲ್ಲೋ ಒಂದು ಕಡೆ ಅದು ರಮೇಶ್ ಭಟ್ ಸರ್ ಪ್ರೈಸ್ ಸರ್ರು ಶಂಕರ್ನಾಗ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಅವ್ರು ಹೇಳ್ತಿರಂತೆ ನಿನ್ನ ಪೇಪರ್ ಇದೆ ಪೆನ್ಸಿಲ್ ಇದೆ ಬರಿತೀಯಾ ಅಂತಂದರೆ ಸೈಕಲ್ ಯಾಕೆ ಬರ್ಕೊತೀಯ ಏರೋಪ್ಲೇನ್ ಬರ್ಕೋ ದೊಡ್ಡದಾಗಿ ಯೋಚನೆ ಮಾಡು ಅನ್ನೋದು ಅವ್ರು ಹೇಳ್ತಿರಂತೆ ಸೊ ಆ ಪರ್ಸ್ಪೆಟಿವ್ ಫೀಲ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಅದು ಸೀನ್ ಕೂಡ ಚೆನ್ನಾಗಿ ಯೋಚನೆ ಮಾಡು ಸ್ವಲ್ಪ ಬೆಟರ್ ಆಗಿ ಯೋಚನೆ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ ಅಷ್ಟೇ ಹಾಗೆ ಆರಂಭದಲ್ಲೇ ಹಾಗೆ ಕಾಟೇರಾಗೆ ಸಿಕ್ಕ ಗೆಲುವು ಹಾಗೂ ಪ್ರಶಂಸೆ ವೆಲ್ ಡಿಸರ್ವ್ಡ್ ಪ್ರಶಂಸೆ ಮತ್ತೊಮ್ಮೆ ಅದಕ್ಕಾಗಿ ಅಭಿನಂದನೆಗಳು ಈಗ ಇಷ್ಟು ಈಗ ಇಷ್ಟು ಸಮಯವನ್ನು ಕೊಟ್ಟು ಎಲ್ಲವನ್ನೂ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಸಮಯಕ್ಕಾಗಿ ಮಚ್ ನನಗೆ ಯಾವಾಗಲೂ ಖುಷಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿ ಅಥವಾ ಅನಿಸಿಕೆಗಳು ಹಂಚ್ಕೊಳ್ಳೋಕೆ ಆಗಲಿ ಯಾಕಂದರೆ ಏನೋ ಬೇರೆ ಥರದ ಒಂದು ಹಂಚಿಕೆ ಇರುತ್ತೆ ಬೇರೆ ಥರದೊಂದು ಒಂದು ಥಾಟ್ ಇರುತ್ತೆ ಯೂಶಲಾಗಿ ಪ್ರೀ ರಿಲೀಸೇ ನಾವೆಲ್ಲ ಮಾತಾಡೋದು ನೋಡಿರ್ತೀವಿ ರಿಲೀಸ್ ಆದಮೇಲೆ ಕೂಡ ಏನಿದೆ ನಮ್ಮ ಥಾಟ್ಸು ಏನು ರೀಚ್ ಆಗಿದೆ ಇನ್ನೂ ಏನಾದ್ರೂ ಹಿಡನ್ ಫ್ಯಾಕ್ಟ್ಸ್ ಇದೆ ಅನ್ನೋದನ್ನೆಲ್ಲ ತುಂಬ ನನಗೆ ಫಸ್ಟ್ ಟೈಮ್ ಇದು ತುಂಬ ಆಗಿದೆ ಅಂತ ಅನಿಸ್ತು so thank you thank very you. much for that thank you very much gt holidays south india's number one travel brand experience the next level of imaging with vivo x100 series pre-book now